ब्रह्मणे नमः पूज्याय पंडित पीतांबराय श्री विचार चंद्रोदय सद्ग्रंथ रचिताय परमानंद प्राप्ति रूपाय सर्व दुख निवृत्ति रूपेण परम सत्य मोक्ष मार्ग प्रदर्शिताय शुद्ध ब्रह्म ज्ञान प्रदायक शुद्ध ब्रह्मणे नमो नमो। समस्त शुद्ध ब्रह्म ज्ञान साधक सिद्ध ಪ್ರಸಿದ್ಧ ಪುರುಷರ ಪವಿತ್ರ ಪಾದ ಕಮಲಗಳಿಗೆ ಅನಂತ ಶರಣ ಶರಣಾರ್ಥಿಗಳು. ಬೆಳಿಗ್ಗೆ ಪ್ರಾರ್ಥನೆ ಮಾಡುವಾಗ ಈ ಗುರುಸ್ತುತಿಯನ್ನ ಸೇರಿಸಿಕೊಳ್ಳಬೇಕು. ಯಾರು ಪ್ರಾರ್ಥನೆ ಮಾಡ್ತೀರಿ ಅವ್ರಿಗೆ ಗುರುಸ್ತುತಿ ಎಲ್ಲರಿಗೂ ಬರ್ಬೇಕಿಲ್ಲ ಹೇಳಲಿಕ್ಕೆ. ಪೂಜ್ಯಾಯ ಪಂಡಿತ ಪೀತಾಂಬರಾಯ ಶ್ರೀ ವಿಜ್ಞಾನ ಚಂದ್ರೋದಯ ಸದ್ಗ್ರಂಥ ರಚತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಪರಮ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಶುದ್ಧ ಬ್ರಹ್ಮಣೇ ನಮೋ ನಮೋ ನಮೋ. ಹೇಳಕ್ ಬರ್ಬೇಕು, ಗುರುಸ್ತುತಿ ಮಾಡಬೇಕು. ನಮಗ ಈ ಬ್ರಹ್ಮಜ್ಞಾನದ ಪರಿಚಯ ಆಗಿದ್ದೇ ಆ ಗುರುವಿನಿಂದ. ಹಿಂಗಾಗಿ ನಾವು ಗುರುಸ್ತುತಿ ಮಾಡೋದು ನಮ್ಮ ಕರ್ತವ್ಯ. ನಾನೇ ನಿನ್ನೆ ಹಾಕಿನಿ ವಾಟ್ಸಪ್ನಾಗ, ಅದು ಬರ್ಕೊಳ್ರಿ. ಯಾರ್ಯಾರು ಪ್ರಾರ್ಥನೆ ಮಾಡಿಸ್ತೀರಿ ಪ್ರತಿಯೊಬ್ಬರಿಗೆ ಇದು ಅನ್ಲಿಕ್ಕೆ ಬರ್ಬೇಕು, ಮತ್ತೆ ಉಳಿದವರಿಗೂ ಎಲ್ಲರಿಗೂ ಅನ್ಲಿಕ್ಕೆ ಬರ್ಬೇಕು. ಎಲ್ಲರೂ ಕಲಿಬೇಕು ಗುರುಸ್ತುತಿ ಮಾಡೋದು. ವಿಚಾರ ಚಂದ್ರೋದಯ ನಡೆದಾಗ ಇದು ಮಾಡ್ಬೇಕು. ನೆಕ್ಸ್ಟ್ ವಿಚಾರ ಸಾಗರ ಬಂದಾಗ ಸೇಮ್ ಇರ್ತದ, ವಿಷಯ ಸೇಮ್ ಇರ್ತದ. ಪಂಡಿತ ಪೀತಾಂಬರಾಯ ಅನ್ನೋ ಜಾಗದೊಳಗ ಸಾಧು ನಿಶ್ಚಲ ದಾಸಾಯ, ವಿಚಾರ ಚಂದ್ರೋದಯ ಅನ್ನೋದು ಶ್ರೀ ವಿಚಾರ ಸಾಗರ ಸದ್ಗ್ರಂಥ ರಚಿತಾಯ ಅಂತ ಹಾಕ್ಬೇಕು. ಉಳಿದೆಲ್ಲ ಒಂದೇ ಮಾರ್ಗ, ಗುರುಗಳು ಇಬ್ಬರದ, ಒಬ್ರು ಮೊದಲಿನವರು ಈಗ ಆಮೇಲೆ ಇನ್ನೊಬ್ರು ಆಧುನಿಕ ಮತ್ತೊಬ್ಬರು ಆಮೇಲೆ ವಾರ ಪ್ರತಿ ವಾರ ಪ್ರತಿ ವಾರ ಏನ್ ಮಾಡ್ಬೇಕು, ಒಬ್ಬರು ಸ್ಪೀಕರ್ ತಯಾರಾಗ್ಬೇಕು. ಇಲ್ಲಿ ತನಕ ಹೇಳೋದಾಯ್ತು, ಇನ್ನೊಂದ್ ಸ್ವಲ್ಪ ಹೇಳಂತ ಒಬ್ಬೊಬ್ರು ಹೇಳಕ್ ತಯಾರಾಗ್ಬೇಕು. ಒಂದು ದಿನ ಪೂರ್ತಿ ನಿಮ್ಗೆ ಬಿಟ್ಬಿಡ್ತೀವಿ, ವಾರಕ್ ಬಂದ್ಬ ಪೂರ್ತಿ ನೀಟಾಗಿ ಒಂದ್ ತಾಸ್ ಪ್ರವಚನ ಮಾಡಂತದ್ದು ತಯಾರಿ ಮಾಡ್ಕೋಬೇಕು. ಮಾಡ್ಕೊಂಡು ಈ ವಾರ ನಾನ್ ಮಾಡ್ತೇನ್ರಿ, ವಾರಕ್ಕೆ ಏಳು ದಿನ ಟೈಮ್ ಇರ್ತದ, ಏಳು ದಿನ ತಯಾರಾಗ್ರಿ ಆರಾಮ್ ದಿನ ಒಂದ್ ಚೂರ್ 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 ತಯಾರಾಗಿ ಒಂದ್ ದಿವ್ಸ ಫುಲ್ ನೀವೇ ಮಾಡ್ಬೇಕು, ನಡೆಸ್ಕೊಡ್ಬೇಕು. ಆಮೇಲೆ ಯಾರು ಮಾತಾಡ್ತೀರಿ ನಿಮ್ಮ ಫೋಟೋ ಕೊಡ್ರಿ ನಮಗೆ, ವಾಟ್ಸಪ್ಗೆ ಹಾಕ್ರಿ ನಿಮ್ಮದೊಂದು ಫೋಟೋ. ಎಂತ ಫೋಟೋ ಹಾಕ್ಬೇಕು ಅಂತ ಫೋಟೋ ನಿಮ್ಮದು ಯೂಟ್ಯೂಬ್ ನೊಳಗ ಅಪ್ಲೋಡ್ ಮಾಡ್ಬಿಡ್ತೀವಿ. ನಿಮ್ ಪ್ರವಚನಕ್ಕ ನಿಮ್ ಫೋಟೋ ಅಪ್ಲೋಡ್ ಮಾಡ್ಬಿಡ್ತೀವಿ. ಈ ಪ್ರವಚನ ಮಾಡೋದ್ರಾಗ ನಾನೇ ಏನ್ ಭಾರಿ ದೊಡ್ಡ ಶಾಣೆ ಅಲ್ಲ, ನನ್ಕಿಂತ ಬೇಕಾದಷ್ಟು ಶಾಣೆ ಇರೋದ್ರಿ, ನೀವೆಲ್ಲರೂ ಶಾಣೆ ಇರೋದ್ರಿ. ನಿಮ್ಮೊಳಗೆಲ್ಲ ದೊಡ್ಡ ನನಕಿಂತ ಹೆಚ್ಚಿನ ಜಾಣತನ, ಹೆಚ್ಚಿನ ಅನುಭವ ಎಲ್ಲಾನು ಅದ. ಹಿಂಗಾಗಿ ನನ್ ಮೇಲೆ ಎಲ್ಲ ವಜ್ಜಿ ಹಾಕೊಂಡು ಕುಂದ್ರಬೇಡ್ರಿ, ನೀವು ಸ್ವಲ್ಪ ವಜ್ಜಿ ತಗೋರಿ, ನಿಮ್ಮೊಳಗೂ ಬೇಕಾದಷ್ಟು ಶಕ್ತಿ ಅದ. ನೀವು ಮಾಡ್ರಿ. ಏನ್ ಒಂದೇ ಕಂಡೀಷನ್ ಏನಪ್ಪ ಅಂದ್ರ, ಎಲ್ಲಿ ತನಕ ಏನ್ ಪಾಠ ಮಾಡಿವಿ ಅದಕ್ ಸಂಬಂಧಪಟ್ಟಂತ ವಿಷಯವನ್ನೇ ತಗೊಂಡ್ ಹೇಳ್ಬೇಕು. ಮತ್ತ ನಿಮಗೆ ಸೈಡ್ ಏನಾರ ಹೇಳ್ಬೇಕು ಅಂತಂದ್ರ ಅದಕ್ ಸಂಬಂಧಪಟ್ಟಂತದೇ ಸಂಗ್ರಹ ಮಾಡ್ಕೊಂಡು ಅದಕ್ ರಿಲೇಟೆಡ್ ಹೇಳ್ಬೇಕು. ವಿಚಾರ ಚಂದ್ರೋದಯ ಪಾಠದಲ್ಲಿ ವಿಚಾರ ಚಂದ್ರೋದಯನೇ ಮೂಲ ವಸ್ತು ಆಗಿರ್ಬೇಕು, ಉಳಿದದ್ದೆಲ್ಲ ಸೈಡ್ ಆಗ್ಬೇಕು. ಅದೊಂದೇ ನೀವು ತಯಾರು ಮಾಡ್ಕೊಳ್ಳೋದಕ್ಕ
ಬೇಕಾದಷ್ಟು ಯೂಟ್ಯೂಬ್ ಪಾಠ ಅದಾವ, ಗ್ರಂಥಗಳದಾವ, ಬೇರೆ ಬೇರೆ ವಿಚಾರ ಚಂದ್ರೋದಯ ಬೇರೆ ಬೇರೆ ಅವ್ರು ಬರೆದ ಬುಕ್ಗಳದಾವ. ಅವರೇ ತಗೊಳ್ರಿ, ಏನ್ ಮಾಡ್ರಿ, ಮೇನ್ ವಿಚಾರ ಚಂದ್ರೋದಯ ತಯಾರಿ ಮಾಡ್ಕೊಡ್ರಿ. ಒಂದ್ ವಾರಕ್ಕ ಒಬ್ರು ನಿಮ್ಮ ಪಾಠ ಹೇಳಲಿಕ್ಕೆ ತಯಾರಿ. ಈ ವಾರ ನಾನು ಮಾಡ್ತೇನ್ರಿ, ನೀವೇ ವಾಲಂಟರಿ ಆಗಿ ಮುಂದೆ ಬರ್ಬೇಕು, ಸುಮ್ಮ ಕುಂದಿರ್ಬೇಡ್ರಿ. ಕರದ ನಾವ್ ಕರಿಬೇಕಂತೇನಿಲ್ಲ, ಈ ವಾರ ಇಂಥ ಡೇಟಿಗೆ ನಾ ಮಾಡ್ತೇನೆ. ತಿಂಗಳಿಗೆ ನಾಲ್ಕು ಮಂದಿಗೆ ಅವಕಾಶ, ನಾಲ್ಕು ವಾರ ನಾಲ್ಕು ಮಂದಿಗೆ. ಆ ವಾರ ಯಾರು ಪ್ರವಚನ ಮಾಡ್ಬೇಕಂತೀರಿ ಮಾಡ್ರಿ, ನಿಮ್ಮ ಫೋಟೋ ಕೊಡ್ರಿ, ಅಪ್ಲೋಡ್ ಮಾಡ್ರಿ. ಮೊನ್ನೆ ನಮ್ಮ ಲೀಲಾಬಾಯಿ ಅವರು ಚಂದ ಪ್ರವಚನ ಮಾಡಿದ್ರು. ಆ ಒಂದು ವಿಚಾರ ಈ ಒಂದ್ ನಾಲ್ಕೈದು ಮಂದಿ ಚಲೋ ತಯಾರಾಗ್ಲಿಕತ್ತೀರಿ, ಜಬರ್ದಸ್ತ್ ತಯಾರಾಗ್ಲಿಕತ್ತೀರಿ, ಎಲ್ಲರೂ ತಯಾರಾಗ್ಬೇಕಾಗ್ಯದ. ಇದ್ರೊಳಗೆ ಓಸು ಮಂದಿ ತಯಾರಾಗ್ಬೇಕಾಗ್ಯದ. ಅಷ್ಟು ಮಂದಿ ತಯಾರ್ ಮಾಡ್ಬೇಕನ್ನೋದೇ ನಮ್ಮ ಉದ್ದೇಶ. ನೀವು ತಯಾರಾಗ್ಲಿಲ್ಲ ಅಂದ್ರೆ ನಾವೇ ಮಾಡ್ಬೇಕು. ನಿಮ್ದು ಒಂದು ಕ್ವಾಲಿಟಿ ಇದ್ರೆ ನಾವು ಕಲ್ಲುನೂ ಚಂದ ಇರ್ಬೇಕು, ಶಿಲ್ಪಿನೂ ಚಂದ ಇರ್ಬೇಕು. ಶಿಲ್ಪಿ ಚಂದ, ಕಲ್ಲು ಚಂದ, ಎರಡು ಚಂದ ಇದ್ರೆ ಒಂದ್ ಮೂರ್ತಿ ಹೊರಗೆ ಬರ್ತದೆ. ಶಿಲ್ಪಿ ಬಾಳ ಚಲೋ ಅದನ ಕಲ್ಲು ಸುಮಾರ ಅದ, ಅಥವಾ ಕಲ್ಲು ಬಾಳ ಚಲೋ ಅದ ಶಿಲ್ಪಿ ಸುಮಾರ ಅದನ ಅಂದ್ರೆ ಕೆಲ್ಸಪ್ಪೇ ಇಲ್ಲ. ಅದಕ್ಕೆ ಇಬ್ಬರದ ಕೆಲ್ಸ ಅದ, ಅಲ್ಲಿ ಒಬ್ಬರ ಕೆಲ್ಸ ಇಲ್ಲಿ ಇಬ್ಬರದ ಕೆಲ್ಸ ಅದ. ಹಿಂಗಾಗಿ ನೀವು ನಿಮ್ಮೊಳಗಿರುವ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡುವುದಕ್ಕ, ಹೊರಗ ಹಾಕುವುದಕ್ಕ ನೀವು ತಯಾರಾಗಬೇಕು. ಅದರಿಂದ ನಿಮ್ಗ ಒಳ್ಳೆ ಪ್ರಾಪ್ತಿ ಆಗ್ತದೆ, ಮೋಕ್ಷ ಪ್ರಾಪ್ತಿಗೆ ಅತಿ ಸಮೀಪ ಹೋಗ್ತೀರಿ. ಈ ತರ ಎಲ್ಲ ನೀವು ಇದ್ರೊಳಗೆ ಆಕ್ಟಿವಿಟೀಸ್ ಮಾಡ್ಕೋತಿದ್ರಿ ಅಂತಂದ್ರೆ ಪ್ರಯತ್ನ ಮಾಡ್ರಿ. ನೀಟ್ ಆಗಿ ಪೂರ್ತಿ ಒಂದ್ ದಿವಸದ ಪ್ರವಚನ ನಿಮ್ಗೆ ಬಿಡ್ತೀವಿ. ಒಂದ್ ವೇಳೆ ಅಲ್ಲಿ ಮಾಡಾಗ ನಿಮ್ಗ ಅನಾನುಕೂಲ ಆಯ್ತಂದ್ರೆ ನಾವಂತೂ ಸಂಘಟ ಇರ್ತೀವಿ, ಆಯ್ತು ಸ್ವಲ್ಪ ಬಿಂದಕ್ ಸರ್ಪಂಬಿಟ್ರಿ, ಏನೋ ನಿಮ್ಗೆ ಸರಿಗೆ ಅನಿಸ್ಲಿಲ್ಲ, ಮಾಡ್ಲಿಕ್ಕೆ ಧೈರ್ಯ ಆಗ್ಲಿಲ್ಲ, ಅಥವಾ ವಿಷಯ ಪ್ರಕಟ ಮಾಡ್ಲಿಕ್ಕೆ ನಿಮ್ ಕಡೆಯಿಂದ ತೊಂದ್ರೆ ಆಗ್ಲಿಕ್ಕತ್ತು, ನಾವ್ ಇರ್ತೀವಿ ಸೈಡ್, ನಾವ್ ಹಂಗೆ ನೆಕ್ಸ್ಟ್ ನಮ್ದೇನ ನಾವ್ ಹೇಳ್ಕೊಂಡು ಹೋಗ್ತೀವಿ. ನಿಮ್ಮದ್ ಪೂರ್ತಿ ಒಂದ್ ದಿನ ಈ ವಾರದ ವಿಶೇಷ, ನೀವು ಮುಖ್ಯ ಅತಿಥಿಗಳು ಅವತ್ತಿನ ದಿವ್ಸ. ನಮ್ಗೆ ಯಾರು ಹೊರಗಿನ ಅತಿಥಿಗಳು ಬೇಕಾಗಿಲ್ಲ, ನಿಮ್ಗಿಂತ ದೊಡ್ಡವ್ರು ಯಾರಿಲ್ಲ. ನೀವೇ ನಮಗ್ ಇಲ್ಲೇನ್ ಪಾಠ ಅಟೆಂಡ್ ಆಗ್ತೀರಿ, ಒಂದು ದಿವಸದ ಕಾರ್ಯಕ್ರಮಕ್ಕೆ ಒಬ್ರು ಮುಖ್ಯ ಅತಿಥಿಗಳಾಗಿರ್ತೀರಿ, ನೀವೇ ಪ್ರವಚನ ಮಾಡ್ತೀರಿ ಅವತ್ತು. ನಿಮ್ದೊಂದು ಫೋಟೋ, ಯಾವ ಫೋಟೋ ಹಾಕ್ಬೇಕತ್ತೀರಿ, ಒಂದು ಎರಡು ಎಷ್ಟರ ಫೋಟೋಗಳು ವಾಟ್ಸ್ಆ್ಯಪ್ ನಾಗ ಸಂಘಯವರಿಗಾರೆ ಹಾಕ್ರಿ, ನಮಗಾರೆ ಹಾಕ್ರಿ. ನಿಮ್ ಫೋಟೋ ಅವರು ವಾಟ್ಸ್ಆಪ್ ಯೂಟ್ಯೂಬ್ ನೊಳಗ ಅಪ್ಲೋಡ್ ಮಾಡ್ತಾರೆ. ಶಾಶ್ವತವಾಗಿ ಯೂಟ್ಯೂಬ್ ನೊಳಗ ನಿಮ್ ಪ್ರವಚನ, ನಿಮ್ಮದು ಒಂದು ವ್ಯವಸ್ಥೆ ಇರುತ್ತ. ಇದು ಒಂದು ಕೆಲ್ಸ. ನೆಕ್ಸ್ಟ್ ಎಲ್ಲರು ಗುರುಸ್ತುತಿ ಹೇಳಕ್ ಬರ್ಬೇಕು. ಪೂಜ್ಯಾಯ ಪಂಡಿತ ಪೀತಾಂಬರಾಯ ಶ್ರೀ ವಿಚಾರ ಚಂದ್ರೋದಯ ಸದ್ಗ್ರಂಥ ರಚಿತಾಯ. ಸರಳ, ಏನ್ ಇದು ವಿಷಯನೇ ಅದ್ರೊಳಗ ಒಂದ್ ಮಾಡೋದು. ಇದ್ರಂಗ ನೀವು ಒಂದ್ ಚಂದ ಅನಿಸ್ತಿದ್ ನೀವು ಒಂದ್ ಮಾಡ್ಬೋದು, ನೀವು ತಯಾರ್ ಮಾಡ್ಬೋದು, ನಿಮ್ಗ ಒಂದ್ ಸ್ವಾತಂತ್ರ್ಯ ಅದ. ನಿಮ್ದು ಒಂದ್ ಸ್ತುತಿ ಮಾಡಿ ನೀವು ಹಾಡ್ಬೋದು, ನೀವು ಬರಿಬಹುದು. ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಪರಮ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ. ಇದಕ್ಕಿಂತ ಮೋಕ್ಷಕ್ಕೆ ದಾರಿ ಸಮೀಪ ಸತ್ಯದ ಒಂದು ಯಾವ್ದಾರ ಇತ್ತಂತಂದ್ರೆ ಹೇಳ್ರಿ, ನಾವು ನೀವೆಲ್ಲರೂ ಕೂಡ ಅದ್ರಾಗೆ ಹೋಗೋಣ. ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಶುದ್ಧ ಬ್ರಹ್ಮನೇ ನಮೋ 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 ನಮೋ. ಈ ರೀತಿ ಹೇಳಕ್ ಬರ್ಬೇಕು. ಆಮೇಲೆ ಒಂದ್ ಬಿಲ್ಡಿಂಗ್ ಕಟ್ಟಬೇಕಾದ್ರ ಮೊದಲ ಏನ್ ಬೇಕು, ಮನಿ ಕಟ್ಟಬೇಕಾದ್ರೆ ಜಾಗ ಬೇಕು, ಜಾಗ ಬೇಕು, ಮೇನ್ ಪ್ಲಾಟ್, ಪ್ಲಾಟ್ ಭೂಮಿ ಮೊದಲ ಜಾಗ ಬೇಕು, ಪ್ಲಾಟ್. ಆ ಪ್ಲಾಟ್ ಆದ್ಮೇಲೆ ಫಸ್ಟ್ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ತೀರಿ ಮನಿ ಕಟ್ಟಕ? ಅದ್ರ ಪ್ಲಾನ್ ತೆಗಿಬೇಕ್ರಿ. ಪ್ಲಾನ್ ಬುನಾದಿ ತೆಗಿತೀರಿ, ಬುನಾದಿ ಫೌಂಡೇಶನ್ ಚಾಲು ಮಾಡ್ಕೊತೀರಿ. ಫೌಂಡೇಶನ್ ಆದ್ಮೇಲೆ ಅದ್ರ ಮೇಲೆ ಗಾಡಿ ಕಟ್ತೀರಿ. ಅದ್ರ ಮೇಲೆ ಗಾಡಿ ಕಟ್ಟಿದ ಮೇಲೆ ಛತ್ ಹಾಕಿ. ಈ ಛತ್ ಅಂದ್ರೆ ಹೆಂಗಿರ್ತದಪ್ಪ ಅಂದ್ರೆ ಇದು ಜ್ಞಾನ ಮಾರ್ಗ, ಜ್ಞಾನ ಯೋಗ. ಇದು ಛತ್ ಅಂದ್ರ ಆ ಛತ್ತಿಗೆ ಆಧಾರ ಯಾವುದು? ಗೋಡೆ ಅಥವಾ ಪಿಲ್ಲರ್. ಪಿಲ್ಲರ್ ಮೇಲೆ ನಿಂತಿರ್ತದಲ್ಲ ಛತ್ ಅಥವಾ ಗೋಡೆ ಮೇಲೆ ನಿಂತಿರ್ತದೆ. ಅದಕ್ಕ ಆಧಾರ ನಿಂತದ್ ಯಾವ್ದಂತಂದ್ರೆ ಭಕ್ತಿ, ಉಪಾಸನೆ. ಭಕ್ತಿ ಮತ್ತು ಉಪಾಸನೆ ಇರ್ಲಾರ್ದು ಹೃದಯದೊಳಗ ಒಂದು ಶ್ರದ್ಧೆ ಇಲ್ಲ, ಪ್ರೀತಿ ಇಲ್ಲ, ಅಭಿಮಾನ ಇಲ್ಲ, ಸುಮ್ಮನೆ ಜ್ಞಾನ ಕೇಳ್ತೀನಿ ಅಂದ್ರೆ ಆಗಂಗಿಲ್ಲ. ಅದರಿಂದ ಹೃದಯದೊಳಗಿನ ಪ್ರೀತಿಯ ಆಧಾರದ ಮೇಲೆ ಇದು ಜ್ಞಾನ
ಬರ್ಬೇಕು. ಅದಕ್ಕೆ ಏನದ ಗೋಡೆ ಇದ್ದಂಗ, ಭಕ್ತಿ ಮಾರ್ಗ ಅಥವಾ ಉಪಾಸನ ಮಾರ್ಗ ಗೋಡೆ ಇದ್ದಂಗ. ಆ ಛತ್ತಿಗೆ ಆಧಾರ, ಗೋಡೆ ಇರ್ಲಾರ್ದೆ ಛತ್ ಹೆಂಗ ಹಾಕ್ತಿರಿ? ಬರಲ್ಲ. ಗೋಡೆ ಇರ್ಲಾರ್ದ ಛತ್ ಹಾಕದಂದ್ರ ಹೆಂಗಂದ್ರ ಒಳಗ್ ಹೃದಯದೊಳಗ ಯಾವ ಪ್ರೀತಿ ಭಾವನೆಗಳೇ ಇಲ್ಲ, ಅಭಿಮಾನ ಇಲ್ಲ, ಶ್ರದ್ಧೆ ಇಲ್ಲ, ಸುಮ್ ಹಂಗೆ ಕೂತು ತಲೆ ಹಾಕ್ತೀನಿ ಅಂತಂದ್ರ ಗೋಡೆ ಇರ್ಲ ಛತ್ ಇದ್ದಂಗ. ನೆಕ್ಸ್ಟ್ ಆ ಗೋಡೆಗೆ ಆಧಾರ ಎಂಬುದು ಕೆಳಗ ಬುನಾದಿ. ಬುನಾದಿ ಅಂತಂದ್ರೆ ಕರ್ಮಯೋಗ. ಕರ್ಮಯೋಗ ಮಾಡ್ಬೇಕು. ಪೂಜೆ ಪ್ರಾರ್ಥನೆಗಳು ಏನದವ, ಈ ಶಾರೀರ ಶರೀರವನ್ನ ಬಳಸಿ ಮಾಡುವ ಕ್ರಿಯೆಗಳನ್ನ ಮಾಡ್ಬೇಕು. ಆ ಶರೀರ ಶುದ್ಧವಾಗಿರ್ಬೇಕಾದ್ರ ಶರೀರ ಸ್ವಚ್ಛವಾಗಿರ್ಬೇಕು, ಶರೀರ ಆರೋಗ್ಯಕರವಾಗಿರ್ಬೇಕು ಅಂತಂದ್ರೆ ಕರ್ಮ ಮಾಡ್ಬೇಕು. ಮನಸ್ಸು ಆರೋಗ್ಯಕರವಾಗಿರ್ಬೇಕಾದ್ರೆ ಉಪಾಸನೆ ಮಾಡ್ಬೇಕು. ಬುದ್ಧಿ ನೆಟ್ಟಗಿರ್ಬೇಕಾದ್ರೆ ಜ್ಞಾನ ಯೋಗ ಮಾಡ್ಬೇಕು. ಇನ್ನ ಸರಳ ಭಾಷೆದಾಗ ಇನ್ನೇನ್ ಹೇಳ್ಬೇಕು? ಶರೀರ ಚಂದ ಇರ್ಬೇಕು, ಮನಸ್ ಚಂದ ಇರ್ಬೇಕು, ಬುದ್ಧಿ ಚಂದ ಇರ್ಬೇಕು ಅಂದ್ರ ಕರ್ಮ ಯೋಗ, ಉಪಾಸನ ಯೋಗ ಅಥವಾ ಭಕ್ತಿ ಯೋಗ ಮತ್ತು ಜ್ಞಾನ ಯೋಗ. ಜ್ಞಾನ ಯೋಗ ಅಂದ್ರೆ ಉಪಾಸನ ಯೋಗ. ಇದು ಜ್ಞಾನ ಯೋಗ ಮಾಡಿದ್ರೆ ಬುದ್ಧಿ ಚೆನ್ನಾಗಿರ್ತದ, ಜ್ಞಾನ ಚೆನ್ನಾಗಿರ್ತದ. ಈ ರೀತಿ ಅದಾವ. ಹಿಂಗಾಗಿ ಯಾವುದು ಅಲಕ್ಷ್ಯ ಮಾಡಂಗಿಲ್ಲ. ಬಿಲ್ಡಿಂಗ್ ಕಟ್ತೀವಿ ಅಂತ ಹೇಳಕ್ಕೆ ಬುನಾದಿಗೆ ಅಲಕ್ಷ್ಯ ಮಾಡಂಗಿಲ್ಲ, ಗ್ವಾಡಿಗೆ ಅಲಕ್ಷ್ಯ ಮಾಡಂಗಿಲ್ಲ, ಗಿಡದಾಗ ಹಣ್ಣು ಬೆಳಿತಾವ ಅಂತೇಳಿ ಬೇರಿಗೆ ಕಾಂಡಕ್ಕ ಅಲಕ್ಷ್ಯ ಮಾಡದಂಗ ಆಗ್ತದ ನಾವು. ಹಿಂಗಾಗಿ ಎಲ್ಲಾನು ನೀಟಾಗಿ ನಾವು ಗೌರವಿಸ್ಬೇಕು. ಯಾವದನ್ನ ನಾವು ತ್ಯಾಜ್ಯ ಭಾವ ಅಥವಾ ಹೀನ ಭಾವದಿಂದ ನೋಡಬಾರದು ಅನ್ನೋದೇ ಈ ಒಂದು ಎದುರು ವಿಚಾರ ಚಂದ್ರೋದಯದ ಒಂದು ಸಂದೇಶ ಅಷ್ಟೆ. ಬೇರೆ ಯಾವ ಕರ್ಮಿಗಳಿಗೂ ನೀವು ಕೀಳಾಗಿ ಕಾಣಬಾರ್ದು, ಉಪಾಸನಾ ಧ್ಯಾನ ಮಾಡೋರಿಗೂ ಕೀಳಾಗಿ ಕಾಣಬಾರ್ದು. ಅವು ಮನಸ್ಸಿನ ಶುದ್ಧೀಕರಣದ ಕಾರ್ಯ ಮಾಡ್ಲಿಕ್ಕತ್ತಾರ, ಶರೀರದ ಶುದ್ಧೀಕರಣದ ಕಾರ್ಯ ಮಾಡ್ಲಿಕ್ಕತ್ತಾರ. ಒಂದು ನೀರು ಕುಡಿದ್ರ ಈ ಊರಿಗೆ ಹೋಗಿ ಮತ್ತೊಂದು ಊರಿಗೆ ಹೋಗಿ ಎಲ್ಲಿ ಹೋಗಿ ಬಂದ್ರಿ, ಏ ನೀರ್ ಚೇಂಜ್ ಆಯ್ತಂತ ಜಡ್ಡಿಗೆ ಬಿದ್ದು ಬಿಡ್ತೀರಿ. ಯಾಕಂದ್ರೆ ರೂಢಿ ಇಲ್ಲ, ಸೆಟ್ ಆಗಿ ಬಿಟ್ಟಿರಿ ನಿಮ್ಮ ನೀರು ನಿಮ್ಮ ಊಟ. ಅದಕ್ಕೆ ಹಿಂಗ್ ಸೆಟ್ ಆಗಿ ಬೇರೆ ಏನಾದ್ರು ಸ್ವಲ್ಪ ವ್ಯತ್ಯಾಸ ಆದ್ರೆ ಗದ್ದಲ್ ಬಂತು. ಆ ವ್ಯತ್ಯಾಸವನ್ನು ತಡ್ಕೊಂಡು ಮ್ಯಾಲ್ ಹೇಳ್ಬೇಕು ಈ ಶರೀರ ಅಂತಂದ್ರೆ ಏನ್ ಮಾಡ್ಬೇಕಂದ್ರ ಪಾದಯಾತ್ರೆ, ಶ್ರೀಶೈಲ ಕಾಶಿ ಪಾದಯಾತ್ರೆ ಹೋಗ್ಬೇಕು. ನಾನಾ ರೀತಿ ನೀರು, ನಾನಾ ರೀತಿ ಕೂಳು, ನಾನಾ ರೀತಿ ವಾತಾವರಣ, ನಾನಾ ರೀತಿ ಜನ, ಒಟ್ಟ ಅದಕ್ಕೆ ಎಲ್ಲಿ ಓ ನನ್ನ ಚೇತನ ಹಾಗು ನೀ ಅನಿಕೇತನ ಅಂದ್ರೆ ಎಲ್ಲಿ ಹಿಂಗ ಸೆಟ್ಲ್ ಆಗ್ಬೇಡ ನಡಿ, ನೀನ್ ಎಲ್ಲದಕ್ಕೂ ಸೆಟ್ ಆಗಿ ನಡಿ ನೀನ್ ಅಂತೇಳಿ ಅದಕ್ಕೆ ಹೇಳ್ಕೊಂಡು ಹೋಗ್ಬೇಕ ಅದಕ್ಕೆ ಚೇತನಕ್ಕ. ಹಿಂಗ ಎಲ್ಲರೆ ಒಂದಿಟ್ಟು ಪಾದಯಾತ್ರೆ ಹೋಗಿ ಅವಾಗ ಹಗಲು ಎಲ್ಲಿರ್ತಿರೋ, ರಾತ್ರಿ ಎಲ್ಲಿರ್ತಿರೋ, ಎಲ್ಲ ಅನಿಶ್ಚಿತ ಅನ್ನಂತದೊಂದು ಜೀವನ ಮಾಡಿದೆವು ಅಂತಂದ್ರ ಅವಾಗ ಏನಾಗ್ತದ, ಇದ್ರೊಳಗ ಒಂದು ವಿಶೇಷ ಶಕ್ತಿ ಬರ್ತದೆ. ಅಂತ ಕರ್ಮ ಮಾಡ್ಲಾರ್ದೆ ನಮ್ಗ ಒಮ್ಮೆ ಆರೋಗ್ಯ ಚಲೋ ಇರೋದ್ರ ಹೆಂಗಿರ್ತದ? ಮಾಡ್ಬೇಕು. ಆರೋಗ್ಯ ಚಂದ ಇರ್ಬೇಕಾದ್ರೆ ಕರ್ಮಯೋಗ ಮಾಡ್ಬೇಕು, ಮನಸ್ಸು ಚಂದ ಇರ್ಬೇಕಾದ್ರೆ ಧ್ಯಾನ ಯೋಗ, ಉಪಾಸನ ಯೋಗ, ಭಕ್ತಿ ಯೋಗ ಏನಂತೀರಿ ಅದು ಮಾಡ್ಬೇಕು. ಮತ್ತೆ ಈ ಬುದ್ಧಿ ಅಂತಂದ್ರೆ ಮುಂದೆ ಜ್ಞಾನ ಚಂದ ಇರ್ಬೇಕಾಯ್ತು ಅಂತಂದ್ರೆ ನೀವು ಜ್ಞಾನ ಯೋಗ ಮಾಡ್ಬೇಕು. ಇಟೆಲ್ಲ ಮಾಡಿದ ಮೇಲೆ ಲಾಸ್ಟಿಗೆ ನಿಮಗ್ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಪ್ರಾಪ್ತಿ ಆಗ್ತದ ಅಂತೇಳಿ ಇಲ್ಲಿ ಹೇಳ. ಮತ್ತೀಗ ಬುನಾದಿ ಗೋಡಿ ಛತ್ ಹಾಕಿದ ಮ್ಯಾಲ ಏನ್ ಮಾಡ್ತೀರಿ? ಪೇಂಟ್ ಯಾವಾಗ ಹೊಡಿಬೇಕು, ಟೈಲ್ಸ್ ಅಂತ ಹಾಕ್ಬೇಕು, ಮತ್ತ ಕಟ್ಗಿ ಫರ್ನಿಚರ್ಗಳು ಉಡನ್ ಅವು ಎಲ್ಲ ಏನೇನ್ ಮಾಡ್ಬೇಕು ಅವೆಲ್ಲ ವಿಚಾರ ಮಾಡ್ತಿರಲ್ಲ. ಅವೆಲ್ಲ ಏನಪ್ಪ ಅಂತಂದ್ರ ಇವು ಬೇರೆ ಬೇರೆ ಧರ್ಮ ಮತ್ತೆ ಮತ ಮತ್ತೇನೇನ್ ಅದವಲ್ಲ ಪಂತ ಏನದವ ಇವೆಲ್ಲ ಓಸು ಬ್ಯಾರೆ ಬೇರೆ ಬೇರೆ ಕಲರ್ ಪೇಂಟ್ ಡಿಸೈನ್, ಬಿಲ್ಡಿಂಗ್ ಡಿಸೈನ್, ಕಲರ್ಗಳು, ಪೇಂಟ್ಗಳು, ಟೈಲ್ಸ್ಗಳು ಇವೆಲ್ಲ ವರ್ಗ ಕಾಣಂತವ ಏನದವ ಅವೆಲ್ಲ ಇವು ನೋಡ್ರಿ. ಧರ್ಮ ಮತ ಪಂತ ಅವ ಬೆಕ್ಕದಂತ ಬಿಲ್ಡಿಂಗ್ ಕಟ್ಟಲಕ್ಕ, ಬೆಕ್ಕದಂತ ಡಿಸೈನ್ ಕಟ್ಟಲಕ್ಕ, ಬೆಕ್ಕದಂತ
ಬಣ್ಣ ಹೊಡೆಯಲ್ನಾಕ ಬೆಕ್ಕದಂತ ಟೈಲ್ಸ್ ಏನೇ ಹಾಕ್ತಾರ ನೆಲಕ್ಕೆ ಗ್ರಾನೈಟ್ ಫ್ಲೋರ್ ಏನ್ ಹಾಕಿದ್ರು ಎಲ್ಲರೂ ಫೌಂಡೇಶನ್ ಹಾಕಿರ್ತಾರ, ಎಲ್ಲರೂ ಪಿಲ್ಲರ್ ಹಾಕಿರ್ತಾರ, ಗಾಡಿ ಕಟ್ಟಿರ್ತಾರ, ಎಲ್ಲರೂ ಛತ್ ಹಾಕಿ. ಇದು ಬಿಟ್ಟು ಏನ್ ಮಾಡಿರ್ತಾರ, ಡಿಸೈನ್ ಬೇರೆ ಇರ್ಬೋದು. ಫೌಂಡೇಶನ್ ಹಾಕ್ಲಾರ್ದೆ ಡಿಸೈನ್ ಮಾಡ್ತಾನ, ಫೌಂಡೇಶನ್ ಹಾಕ್ಲಾರ್ದೆ ಛತ್ ಹಾಕ್ತಾನ, ಫೌಂಡೇಶನ್ ಹಾಕ್ಲಾರ್ದೆ ಗಾಡಿ ಕಟ್ತಾನ, ಗಾಡಿ ಕಟ್ಲಾರ್ದೇನೆ ಛತ್ ಹಾಕ್ತಾನ, ಪಿಲ್ಲರ್ ಇರ್ಲಾರ್ದೆ ಛತ್ ಹಾಕ್ತಾನ. ಇವಂತೂ ಎಲ್ಲರೂ ಮಾಡಿರ್ತಾರಲ್ಲ. ಈ ಮೂಲ ಕ್ರಮ ಏನದಲ್ಲ, ಕರ್ಮ ಏನದಲ್ಲ, ಅದು ಏನದ ಅಂತಂದ್ರೆ ಇದನ್ನ ಸರಿಯಾಗಿ ತಿಳ್ಕೋಬೇಕು. ಎಲ್ಲದ್ರೊಳಗೂನು ಅದೇ ಗಾಡಿ, ಅದೇ ಪಿಲ್ಲರು, ಅದೇ ಛತ್ತು, ಅದೇ ಬುನಾದಿ. ಉಳಿದು ಎಲ್ಲ ಬ್ಯಾರ ಬೇರೆಯವ್ರು ಬ್ಯಾರ ಬೇರೆ ತರ ಮಾತಾಡ್ತಿರ್ತಾರ, ಬಿಟ್ಟು ಬಿಡ್ತೇವಲ್ಲ. ಈ ಡಿಸೈನು, ಕಲರು, ಆ ಕಟ್ಟಿಗೆ ಬಾಗ್ಲ, ಕಿಟಕಿ, ಫರ್ನಿಚರ್ ಅದೆಲ್ಲ ಬಿಟ್ಟು ಮೂಲ ಫೌಂಡೇಶನ್, ಗಾಡಿ, ಪಿಲ್ಲರ್, ಛತ್, ಇವ ಮೂರರ ಕಡೆ ಲಕ್ಷ್ಯ ಕೊಡ್ರಿ. ಉಳಿದು ಎಲ್ಲ ಯಾಕಡೆ ಕಡೆ ಯಾರ್ಯಾರು ಏನೇನೋ ಮಾಡ್ತಿರ್ತಾರ. ಆಮೇಲೆ ಯಾವ್ದ್ರದ್ದು ಒಂದು ಹುಚ್ಚ ಹಿಡಿಸ್ಕೋಬಾರದು, ಇದೊಂದ್ ತಿಳ್ಕೊಂಬಿಡ್ರಿ. ವಿಚಾರ ಚಂದ್ರೋದಯ ಅಂತ ಅದರದೇ ಒಂದ್ ಹುಚ್ಚ ಹಿಡಿಬಾರದು, ವಿಚಾರ ಸಾಗರ ಅಂತ ಅದರದೇ ಹುಚ್ಚ ಹಿಡಿಬಾರದು. ಇನ್ನಂದರ್ ಸ್ವಾಮಿ ಅಂತ ಇವಂದೇ ಒಂದ್ ಪ್ರವಚನ ಬಹಳ ಚಲೋ, ನಿಮ್ಮಲ್ಲಿ ಕೇಳಿದ್ಮೇಲೆ ಮತ್ ಯಾರು ಚಲೋ ಅನ್ಸಲ್ಲಾಗದು. ಇದು ಒಂಥರ ಹುಚ್ಚತನ ಇದೆ, ಉಂಬುತನ ಇದೆ, ಇದೆಲ್ಲ ಬೇಡ. ಯಾವುದಕ್ಕೂ ಸೆಟ್ಲ್ ಆಗ್ಬೇಡ್ರಿ. ನೀವು ಸ್ವತಂತ್ರವಾಗಿ ಬೆಳಿಬೇಕಾದ್ರ ಇವೆಲ್ಲನೂ ದಾಟ್ಬೇಕು. ನೀವು ನನ್ ಮನಸ್ಸು ಇಲ್ಲಿ ಯಾಕೆ ಸೆಟ್ಲ್ ಆಗ್ಲಕತ್ತದ ಬೇಡ, ನಾನೇ ಸೂಪರ್ ಇದ್ದದ್ನ ಏನಂದಾರಂದ್ ಯಾ ಲೆಕ್ಕ, ವಿಚಾರ ಚಂದ್ರೋದಯದ ಯಾವ ಲೆಕ್ಕ, ವಿಚಾರ ಸಾಗರದ ಯಾವ ಲೆಕ್ಕ. ನಿರ್ಬಿಡೆಯಾಗಿ ಇರೋಂಥದ್ ಒಂದು ಕಲೀರಿ, ಸ್ವಲ್ಪ ನೀವು ಸ್ವತಂತ್ರವಾಗಿ ಇರೋಂಥದ್ ಕಲೀರಿ. ಅದ್ರ ಸಲುವಾಗಿ ನೀವ್ ಏನ್ ಮಾಡ್ಬೇಕು, ಇನ್ನೊಂದಾರನ್ ಪ್ರವಚನ ಬಹಳ ಚಂದ ಅನಿಸ್ಲಕತ್ತದ ಅಂದೊತ್ನಾಗ ಇದು ಏನೋ ಕೆಟ್ಟ ರಾಟಿ ಕಲೀಲಕತ್ತದ, ಇದಕ್ಕೊಂದ್ ಸ್ವಲ್ಪ ಬ್ಯಾರೆ ಕೆಲಸ ಮೂವ್ ಅಂತೇಳಿ ಏನ್ ಮಾಡ್ಬೇಕು ನೀವು. ನಾನು ಇವತ್ತೊಂದ್ ಏನ್ ಮಾಡೀನಿ, ಸಿದ್ಧಾರೂಢರದು ಮಠದ್ದು ಟ್ರಸ್ಟ್ ಕಮಿಟಿ ಹುಬ್ಳಿ ಏನದಲ್ಲ ಆ ಲಿಂಕ್ ಬಿಟ್ಟೀನಿ ನಿಮ್ ಇದ್ರಾಗ ವಾಟ್ಸ್ಆಪ್ನಾಗ ಬಿಟ್ಟೀನಿ. ನೀವೇನ್ ಮಾಡ್ರಿ, ನನ್ನ ಯೂಟ್ಯೂಬ್ ಹ್ಯಾಂಗ್ ಓಪನ್ ಮಾಡಿ ಅದ್ರೊಳಗಿನ ಪ್ರವಚನ ಕೇಳ್ತೀರಿ, ಅದರಂಗ ಸಿದ್ಧಾರೂಢರು ಮಠದ್ದು ಅದು ಯೂಟ್ಯೂಬ್ ಲಿಂಕ್ ಓಪನ್ ಮಾಡಿ ಅದ್ರೊಳಗ ಅಪ್ಲೋಡ್ ಅಥವಾ ವಿಡಿಯೋಸ್ ನನ್ನ ಹೆಂಗ್ ಓಪನ್ ಮಾಡ್ಕೊತೀರಿ ಹಂಗ ಅಲ್ಲಿ ಓಪನ್ ಮಾಡ್ಕೊಡ್ರಿ. ನಮ್ದ ಹೆಂಗ್ ಪ್ರತಿನಿತ್ಯ ಪ್ರವಚನ ಇರ್ತದ ಅಲ್ಲಿನೂ ಪ್ರತಿನಿತ್ಯ ನಿರಂತರ ಪ್ರವಚನ ಇರ್ತದ, ಆ ಪ್ರವಚನ ದಿನ ಇರ್ತದ. ಆ ವಿಷಯ ಸಂಗ್ರಹ ಮಾಡಿ ಅವರು ವಿವಿಧ ವಿವಿಧ ಪ್ರಸಿದ್ಧ ಪ್ರಸಿದ್ಧ ಪ್ರವಚನಕಾರರಿಗೆ ಅನುಭವಿಗಳಿಗೆ ಕರೆಸಿ ದಿನ್ನ ಒಂದು ಪ್ರವಚನ ಮಾಡಿಸ್ತಾರ, ಅದು ಯೂಟ್ಯೂಬ್ ನ ಅಪ್ಲೋಡ್ ಮಾಡ್ತಾರ. ಅದು ನಿಮಗ್ ಗೊತ್ತಿದ್ರೆ ಇರ್ಬೋದು, ಗೊತ್ತಿಲ್ಲ ಅಂತಂದ್ರೆ ಇವತ್ತು ಗೊತ್ತು ಮಾಡ್ಕೊಡ್ರಿ. ನಮ್ಮ ವಿಚಾರ ಚಂದ್ರೋದಯನೂ ಅದ್ರಾಗ ಬರ್ಬಹುದು, ವಿಚಾರ ಸಾಗರನು ಅದ್ರಾಗ ಬರ್ಬಹುದು, ಭಾಗವತನೂ ಅದ್ರಾಗ ಬರ್ಬಹುದು. ಏನೆಲ್ಲ ಮಾಡ್ಬೋದು, ಏನೆಲ್ಲ ಏನೆಲ್ಲ ಇರ್ಬೋದು, ಎಲ್ಲಾ ಗ್ರಂಥಗಳ ಬಗ್ಗೆ ಇರ್ತದೆ. ಅದರ ಜೊತೆಗೆ ಅಕ್ಕಪಕ್ಕದಲ್ಲಿ ಸಾಕಷ್ಟು ಬೇರೆ ಬೇರೆ ದೃಷ್ಟಾಂತಗಳು, ಸಾಕಷ್ಟು ಬೇರೆ ಬೇರೆ ವಿಚಾರಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹೇಳಂತ ಮಹಾತ್ಮರಿರ್ತಾರ. ನಾನೇ ದೊಡ್ಡ ಶಾಣೆ ಅಂತ ನನ್ ಮೇಲೆ ಯಾರು ಡಿಪೆಂಡ್ ಆಗ್ಬೇಡ್ರಿ. ಒಂದು ಮಾಹಿತಿ ಕೊಡ್ಲಿಕ್ಕತ್ತೀನಿ ಅಷ್ಟೇ ಹೊರತು ನೀವು ಶಾಣೆರಾಗಬೇಕು. ನೀವು ಇನ್ನ ದೊಡ್ಡ ಪ್ರಮಾಣದ ವಿಷಯ ಸಂಗ್ರಹ ಮಾಡುವಂತ ಶಕ್ತಿ ಸಾಮರ್ಥ್ಯ ಗಳಿಸಿಕೊಂಡು ನೀವು ದೊಡ್ಡ ಅನುಭವಿಗಳಾಗ್ಬೇಕು. ನಿಮ್ಮ ಪ್ರವಚನ ಮಾಡುವ ಸಾಮರ್ಥ್ಯ ಹೆಚ್ಚು ಮಾಡ್ಕೊಂಡು ಅದನ್ನ ಅನುಭವ ಮಾಡ್ಕೊಳ್ಳುವಂಥದ್ದು ನೀವು ಮಾಡ್ಕೋಬೇಕು. ಅದ್ರ ಸಲುವಾಗಿ ಅದು ಒಂದು ಮಾತು ಹೇಳೆ, ಅದೊಂದು ಯೂಟ್ಯೂಬ್ ಹಾಕೇನಿ. ನಿಮ್ಗೆ ಅದು ಓಪನ್ ಮಾಡ್ಲಕ್ ತಿಳಿಲಿಲ್ಲ ಅಂತಂದ್ರೆ ನನಗೆ ಫೋನ್ ಮಾಡಿ ಕೇಳ್ರಿ, ನಾ ಹೇಳ್ತೀನಿ. ಅದು ಲಿಂಕ್ ಅದ ನೋಡ್ರಿ, ನನ್ ಓಪನ್ ಮಾಡಿದ್ರೆ ಅಂದ್ರೆ ಅದ್ರೊಳಗೆ ಅಪ್ಲೋಡ್ ಅಥವಾ ವಿಡಿಯೋಸ್ ಅಂತ ಬರ್ತಾವ, ಆ ಲಿಂಕ್ ಓಪನ್ ಮಾಡಿದ್ರಿ ಸಿದ್ಧಾರೂಢ ಕಮಿಟಿದ ಅಂದ್ರೆ ಅದನ್ನ ಕೇಳ್ರಿ. ದಿನ ಈ ವಿಚಾರ ಚಂದ್ರೋದಯಕ್ಕೆ ಹೆಂಗ್ ಮಹತ್ವ ಕೊಡ್ತೀರಿ ನಮ್ ಪ್ರವಚನಕ್ಕ, ಅದ್ರ ಜೊತೆಗೆ ಆ ಸಿದ್ಧಾರೂಢ ಮಠದ್ದು ಪ್ರವಚನನು ಕೇಳ್ಕೊತೀವ್ರಿ. ಇನ್ನು ನಿಮಗೆ ಜ್ಞಾನದ ಪ್ರಮಾಣ ಹೆಚ್ಚಾಗ್ತದ. ಮತ್ತೇನ್ ಮಾಡ್ಬೇಕು, ಒಟ್ಟ ಮ್ಯಾಲ ಎತ್ತಿ ಸ್ಟಾರ್ ಸ್ಟಾರ್ಗಳನ್ನ ನೋಡ್ದಂಗ ನೋಡ್ಬೇಕಂತೀನಿ ನಾನು. 27 ನಕ್ಷತ್ರಗಳ ಆಕಾಶದಾಗ ಹೆಂಗದವ ಹಂಗೆ ನೀವು ಎಲ್ಲರೂ ನಮಗೆ ಆಕಾಶದೊಳಗಿನ ಸ್ಟಾರ್ಗಳು ಕಂಡಂಗ್ ಕಾಣಬೇಕು. ಆ ಲಗ್ನದಾಗ ಒಂದು ಸ್ಟಾರ್ ತೋರಿಸ್ತಾರ, ಏನದು ಸ್ಟಾರ್ ಯಾವ್ದದು
ಅರುಂಧತಿ ಅರುಂಧತಿನ ಯಾವ್ದೋ ಒಂದು ಸ್ಟಾರ್ ತೋರಿಸ್ತಾರ, ಅದ್ ಎದಕ್ ತೋರಿಸ್ತಾರ 27ರಾಗ, ಅದಕ್ಕೆ ಯಾಕೆ ತೋರಿಸ್ತಾರ? ಅದಕ್ಕ ನೀವು ಇನ್ನ ಬ್ಯಾರೆ ಬೇರೆ ಸ್ಟಾರ್ ಗಳು 27ರಾಗ ಅದೊಂದ್ ಯಾಕೆ ತೋರಿಸ್ತಾರೆ? ಗೊತ್ತಿಲ್ಲ ಗೊತ್ತಿಲ್ಲ, ಯಾರು ಗೊತ್ತಿದ್ದವ್ರು ಹೇಳ್ರಿ. ಮಹಾಪತಿ ಅಂತ ತೋರ್ ಏ ಮಹಾಪತಿ ರೀತಿ ಎಲ್ಲ ಏನೆಲ್ಲ ಸುಮ್ನೆ ಇವು ಇಲ್ಲ, ಸುಮ್ನೆ ಏನಾರ ಒಂದು ಕತಿ ಕಟ್ಟ್ಯಾರ, ಪೌರಾಣಿಕ ಕತಿ ಅಲ್ಲ, ನಮ್ಗೆ ವೈಜ್ಞಾನಿಕ ಆಧಾರ ಬೇಕಾಗ್ಯಾವ, ಸೈಂಟಿಫಿಕ್ ಅವೆಲ್ಲ ಕತಿ ಕಟ್ಟ್ಯಾರ. ನಕ್ಷತ್ರಗಳಿಗೆ ಮನುಷ್ಯರಿಗೆ ಸಂಬಂಧ ಇಲ್ಲ. ಒಂದು ಕಾಲಕ್ಕೆ ಏನ್ ಮಾಡ್ಬಿಟ್ಟಾರ, 27 ಮಂದಿ ಪಂಡಿತರು ನಾವೇ ನಕ್ಷತ್ರಗಳು, ನಮ್ಲಿಂತ ಮಳೆ ಬರ್ತದ ಅಂತ ಹೇಳಿ ಎಲ್ಲರ ಕಡೆಯಿಂದ ಪಾದ ಪೂಜೆ ಮಾಡಿಸ್ಕೊಳಕತ್ತಿದ್ರತ್ತ 63 ಪುರಾತನರ ಕತೆ ಒಳಗ್ ಬರ್ತದ ನೋಡ್ರಿ. 27 ಮಂದಿ ಪಂಡಿತರದ ಒಂದು ಟೀಮ್ ಮಾಡ್ಕೊಂಡು ವೇದ ಆಗಮ ಇವೆಲ್ಲ ಶ್ಲೋಕಗಳು ಅವು ಇವು ಪರ್ಫೆಕ್ಟ್ ಆಗಿ ಹೇಳಿ ಶಾಣ್ಯರ್ ಅನ್ಸ್ಕೊಂಡವ್ರು ಬಹಳ ಮ್ಯಾಲ ಏರಿ ಕೂತಿದ್ರಂತ ಅವ್ರೆ 27 ಮಂದಿ ನಕ್ಷತ್ರಗಳಾಗಿ ಕೂತು 100 ಮಂದಿ ಕೈಲೆ ಪಾದ ಪೂಜೆ ಮಾಡ್ಕೊತಿದ್ರಂತ. ಒಂದೊಂದು ನಕ್ಷತ್ರ ಬಂದ ಕೂಡ್ಲೇನೆ ಅವತ್ತಿನ ದಿವ್ಸ ಅವನಿಗೆ ಭಾರಿ ವೈಭವದ ಪೂಜೆ ಮಾಡ್ಲಕತ್ತಿದ್ರಂತ. ಅದ್ರಾಗ ಒಬ್ಬ 63 ಪುರಾತನರ ಪೈಕಿ ಒಬ್ಬ ಮಹಾತ್ಮ ಶರಣ ಏನ್ ಮಾಡ್ತಾನ, ಆ 27 ಅವ ರಾಜ ಇರ್ತಾನ, 27 ಮಂದಿಗೆ ರೋಡ್ ಮೇಲೆ ಕಟ್ಟಿ 10 ಗಡೆ ಹಾಕೊಂಡು ರೋಡ್ ಮೇಲೆ ಅವನಿಗೆ ಅವ್ರಿಗೆಲ್ಲ ಮೆರವಣಿಗೆ ಮಾಡ್ಕೊತ ಈ ಕಳ್ರು ನಾವೇ ನಕ್ಷತ್ರ ಹೇಳ್ತಾರ, ಇವ್ರಿಗೆಲ್ಲ ಇಲ್ಲಿ ಕಟ್ಟಿ ಹಾಕ್ತೀನಿ, ಮಳಿ ತರಿಸ್ತಾರಲ್ಲ ಮಕ್ಕಳ ಹೆಂಗ್ ತರಿಸ್ತೀರಿ, ಸುಳ್ಳು ಸುಳ್ಳು ಮಂದಿಗೆ ಮೋಸ ಮಾಡ್ತೀರ ನೀವು ಅಂತೇಳಿ ಅವ್ರಿಗೆಲ್ಲ ನೆಟ್ಟಗ್ ಮಾಡ್ತಾರೆ. ತಪ್ಪಾಗಿ ಅದ ನಾವು ಸುಳ್ಳು ಮಂದಿಗೆ ಮೋಸ ಮಾಡಿವೆ ಅಂತೇಳಿ ಹಿಂಗ ಮನುಷ್ಯರಿಗೆ ಮತ್ತ ಈ ಪ್ರಕೃತಿ ಒಳಗಿನ ಒಂದ್ ಏನದಾವ ಅವಕ್ಕ ಮನುಷ್ಯರಿಗೆ ಲಿಂಕ್ ಮಾಡಿದಂತ ಸ್ಟೋರಿಗಳು ಏನದಾವಲ್ಲ ಇವೆಲ್ಲ ಬದ್ಮಸಿರಿ ಸ್ಟೋರಿಗಳು, ಇವುಗಳನ್ನ ನಂಬ್ಲಿಕ್ ಹೋಗ್ಬಾರ್ದು, ಜನರಿಗೆ ಮೋಸ ಮಾಡಂತ ಸ್ಟೋರಿಗಳು. ಅಲ್ಲಿ ವೈಜ್ಞಾನಿಕವಾಗಿ ಏನದ ಅದನ್ನ ನೋಡ್ರಿ ಅದ್ ಹೆಂಗದ ಈಗ ಹೇಳ, ನಿಮಗ್ ಕರೆಕ್ಟ್ ಗೊತ್ತಿಲ್ಲಲ್ಲ ನಾ ಹೇಳ ಅದ ಏನಂತ ಹೇಳ್ರಿ. ಈಗ ಏನದ ನಕ್ಷತ್ರ ಅಂದ್ರೆ ಹೆಂಗಿರ್ತದ, ಅದು ಒಂದ್ ಭಾಗ ಇರ್ತದ, ಒಂದೇ ಇರ್ತದ ಅದು. ನಕ್ಷತ್ರ ಅಂದ್ರೆ ಒಂದ್ ಬಾಲ್ ಇದ್ದಂಗ ಇರ್ತದ, ಒಂದ್ ಏನೋ ಒಂದ್ ವಸ್ತು ಇದ್ದಂಗ ಇರ್ತದ, ಒಂದ್ ವಿಭೂತಿ ಇದ್ದಂಗ ಇರ್ತದ ಅನ್ಕೊಳ್ರಿ. ಒಂದೇ ಹಿಂಗ್ ಒಂದ್ ಭಾಗ ಒಂದ್ ಪಾರ್ಟ್ ಇರ್ತದ ಅಷ್ಟೇ ಅದು. ಸೂರ್ಯ ಹೆಂಗದ ಒಂದ್ ವಸ್ತು ಇದ್ದಂಗ ಅದ ಇಲ್ಲ, ಚಂದ್ರ ಹೆಂಗದ ಒಂದ್ ವಸ್ತು ಇದ್ದಂಗ ಅದ ಇಲ್ಲ. ಆದ್ರ ಅರುಂಧತಿ ನಕ್ಷತ್ರ ಅದೇನ್ ಅಂತಿರಲ್ಲ ಅದು ಹೆಂಗದಪ್ಪ ಅಂತಂದ್ರೆ ಅದು ಒಂದ್ ಭಾಗ ಇದ್ದಂಗಿಲ್ಲ, ಅದು ಎರಡು ತುಕಡಿ ಇದ್ದಂಗದ. ಅದು ಹೆಂಗ್ ಮಾಡ್ತದ ಅಂತಂದ್ರ ಒಂದ್ ಸುತ್ತ ಇನ್ನೊಂದು ಸುತ್ತದ, ಇದ್ರ ಸುತ್ತ ಅದು ಸುತ್ತದ, ಅದ್ರ ಸುತ್ತ ಇದು ಸುತ್ತದ, ಎರಡು ತುಕಡಿ ಒಂದೇ ಇಲ್ಲದು, ಎರಡು ತುಂಡದ ಅದು. ಅದೇನ್ ಮಾಡ್ತದ, ಈ ತುಂಡಿನ ಸುತ್ತ ಅದು ತಿರುಗ್ತದ, ಆ ತುಂಡಿನ ಸುತ್ತ ಇದು ತಿರುಗ್ತದ, ಒಂದ್ರ ಸುತ್ತ ಒಂದು ತಿರುಗ್ತಾವ. ಅದೇ ರೀತಿ ಈಗ ನೀವು ಇಬ್ರು ಅರುಂಧತಿ ನಕ್ಷತ್ರ ಇದ್ದಂಗ ಒಂದೇ ನಕ್ಷತ್ರ ಎರಡು ಭಾಗಗಳು, ನಾವು ನನ್ ಸುತ್ತ ನೀ ತಿರುಗು, ನಿನ್ ಸುತ್ತ ನಾ ತಿರುಗ್ತೀನಿ ಅಂತದ ಚಕ್ರ ಹೊಡೆ, ಒಬ್ರಿಗೊಬ್ರು ಚಕ್ರ ನಿನ್ ಸುತ್ತನ. ಎಕ್ಕಡೆ ಹೋದ್ರ ನಮ್ಮ ಮನೆ ಅಕ್ಕಿ, ಎಕ್ಕಡೆ ಹೋದ್ರ ನಮ್ಮ ಮನೆ ಬರೀ ಅವ್ರಿಗೆ ಹುಡುತಿರ್ತಾರ. ಅವ್ರು 80 ವರ್ಷ 90 ವರ್ಷ ಆದ್ರೂ ಮನ್ಯಾಗ 100 ಮಂದಿ ಇದ್ರು ಕಣ್ಣಿಗೆ ಕಾಣಲ್ಲ ಆ ಮುದಿ ಕೈಲೇಳ, ಅದಕ್ಕೆ ಅಕ್ಕಿನ ಹುಡುಕ್ತಿರ್ತಾನ ಮುದುಕ, ಅಕ್ಕಿಯಲ್ಲಿ ಹೇಳ ಅಕ್ಕಿ ಯಾಕಡೋದ. ಇದೆ ಅರುಂಧತಿ ನಕ್ಷತ್ರ, ಮುದುಕೊಂದ್ ಸ್ವಲ್ಪ ಕಣ್ಣಿಗೆ ಕಾಣ್ಲಿಲ್ಲ ಅಂದ್ರೆ ಯಾಕಡೋದ್ ನೋಡಪ್ಪ ಎಲ್ಲೋದ ನೋಡಂತ ಹುಡುಕ್ತಿರ್ತಾರೆ. ಮನೆಯವರಿಗೆ ಬ್ಯಾಸರ ಆಗಿರ್ತಾರೆ, ಊರನ್ನವರಿಗೆ ಬ್ಯಾಸರ ಆಗಿರ್ತಾರೆ, ಅವ್ರಿಗೆ ನೋಡ್ ನೋಡಿ ಅವ್ರು ಹುಡುಕಿ ಕಳೆದ್ರ ಅಂತಂದ್ರೆ ಇಂಥಬ್ಬರಿಗೆ ಹುಡುಕ್ತಾರೆ ಅವ್ರಿಗೆ. ಗೊತ್ತಾಯ್ತಾ ಅರುಂಧತಿ ನಕ್ಷತ್ರ ಹ್ಮ್ ಎರಡು ಪೀಸ್ ಅದು, ಒಂದೇ ಇಲ್ಲದ, ಎರಡು ಎರಡು ತುಂಡ್ ಅದ, ಒಂದು ತುಂಡ್ ಇನ್ನೊಂದು ತುಂಡಿಗೆ ಹಿಂಗ ಚಕ್ಕರ್ ಹೊಡಿಸ್ತಿರ್ತದ. ಹಿಂಗಾಗಿ ಏನದ ಈ ಮನುಷ್ಯರ ಇದಕ್ಕ ಅವಕ್ಕ ಒಂದಕ್ಕೊಂದು ಜಾಯಿನ್ ಮಾಡಿ ಕತಿ ಕಟ್ಟಾರ, ಪ್ರಕೃತಿನೇ ಬ್ಯಾರೆ. ಈ ಮನುಷ್ಯ ಅವದ್ರಕ್ಕಿಂತ ಬಹಳ ದೊಡ್ಡ ಲೆಕ್ಕದಾಗ ಅವನ್ನ ಅವುಗಳ ಅವೆಲ್ಲ ಅನಾತ್ಮಗಳು, ಇವ ಆತ್ಮ, ಇವ ಅವುಗಳನ್ನೆಲ್ಲ ಅರಿಯುವ ವಸ್ತು. ಹಂಗ ಇವ್ರು ಇಬ್ರು ಒಂದೇ, ನಾವು ನನ್ನ ಸುತ್ತ ನೀನ್ ಚಕ್ಕರ್ ಹೊಡಿ, ನೀನ್ ಸುತ್ತ ನಾ ಚಕ್ಕರ್ ಹೊಡಿತೀನಿ ಅಂತ ಹಿಂಗದ ಕತೆ.
ಅರುಂಧತಿ ನಕ್ಷತ್ರ. ಗೊತ್ತಾಯ್ತಾ ಈಗ ಕರ್ಮ ಉಪಾಸನೆ ಜ್ಞಾನ ಹೆಂಗ ಒಂದಕ್ಕೊಂದು ಸಪೋರ್ಟ್ ಅದಾವ ಅಂತೇಳಿ. ಕರ್ಮ ಬುನಾದಿ ಇದ್ದಂಗ ಜ್ಞಾನ ಇದು ಭಕ್ತಿ ಅಥವಾ ಉಪಾಸನೆ ಅಂತಂದ್ರೆ ಗೋಡೆ ಅಥವಾ ಪಿಲ್ಲರ್ ಇದ್ದಂಗ, ಜ್ಞಾನ ಯೋಗ ಅಂದ್ರೆ ಛತ್ ಇದ್ದಂಗ. ಒಂದೇ ಬಿಲ್ಡಿಂಗ್ ಮೂರು ಭಾಗಗಳು, ಒಪ್ಕೋತೀರಾ? ಒಪ್ಕೋತೀರಿ. ಬರೇ ಛತ್ ಒಂದೇ ನೋಡ್ತೀನಿ ಅಂದ್ರೆ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಬೇಕಲ್ಲ, ಹಳ್ಳಿ ಅಡ್ಲಾರ್ದಂಗ ನಿಂದಿರ್ಬೇಕಲ್ಲ ಗೋಡಿ. ಬಾಡಿ ಅಳ್ಗಾಡ್ತಿತ್ತಂದ್ರ ನಿಶ್ಚಲವಾಗಿರ್ಬೇಕು ಗೋಡಿ. ಛತ್ ಹಾಕ್ಬೇಕಂದ್ರ ಬಾಡಿ ಅಳ್ಳಾಡ್ತಿತ್ತಂದ್ರ ಛತ್ ಯಾರು ಹಾಕ್ತಾರ? ಏ ಬೇಡಪ್ಪ ಇದು ಹಾಕೋ ಅಳ್ಳಾಡ್ತದ, ಛತ್ ಹಾಕಿನವ್ರು ನಿಂತಿರ ಒಳಗಿನವ್ರು ಸಾಯ್ತಾರ ಅಂತೇಳಿ ಗೋಡಿ ಗಟ್ಟಿಯಾಗಿರ್ಬೇಕು ನಿಲ್ಬೇಕು. ಜ್ಞಾನ ಮಾಡ್ಲಿಕ್ಕೆಲ್ಲದಕ್ಕೂ ಆಧಾರ ಯಾವುದು? ಬುನಾದಿಗೆ ಇರ್ಲಿ ಮತ್ತೆ ಆ ಗೋಡೆಗಾಗ್ಲಿ ಬುನಾದಿಗಾಗ್ಲಿ ಛತ್ತಿಗಾಗ್ಲಿ ಆಧಾರ ಯಾವ್ದಾಗ್ಯದಲ್ಲಿ? ಬ್ರಹ್ಮ. ಬ್ರಹ್ಮ ಪ್ಲಾಟ್ ನೆಲ. ಬ್ರಹ್ಮನ ಆಧಾರದಾಗೆ ಇವೆಲ್ಲ ಡೆವಲಪ್ಮೆಂಟ್ ನಡೆದವ. ನಿಮ್ ಪ್ಲಾಟ್ ನೆಲ ಪೃಥ್ವಿ ಏನದಲ್ಲ, ಪೃಥ್ವಿನೇ ಬುನಾದಿಗ ಆಧಾರ. ಅದೇ ರೀತಿ ಬ್ರಹ್ಮನೇ ಕರ್ಮಕ್ಕೂ ಆಧಾರ ಅದನ, ಬ್ರಹ್ಮನೇ ಉಪಾಸನೆಗೂ ಆಧಾರ ಅದನ, ಬ್ರಹ್ಮನೇ ಜ್ಞಾನಕ್ಕ ಆಧಾರ ಅದನ, ಕಡೆ ಮೋಕ್ಷದಾಗೂ ಬ್ರಹ್ಮನೇ ಬರ್ತಾನ. ಎಲ್ಲಾ ಕಡೆ ಅವನ ಆಧಾರನೇ ಅದ, ಅವನ ಆಧಾರದ ಮೇಲೆ ಎಲ್ಲ ನೀವು ಮತ ಪಂಥ ಧರ್ಮ ಏನ್ ನಾನ್ದು ನಿಂದು ಅಂತೇಳಿ ಗುದ್ದಾಡ್ತಾರಲ್ಲ ಇವ್ರೆಲ್ಲರೂ ಯಾರಪ್ಪ ಅಂದ್ರೆ ನನ್ನ ಬಿಲ್ಡಿಂಗ್ ಡಿಸೈನ್ ಚಂದ ಅದ. ಇವ ಅಂತಾನ ಅವನ್ ಬಿಲ್ಡಿಂಗ್ ಡಿಸೈನ್ ಚಂದ ಅದ, ತಾವ ಅಂತಾನ ಅವ ಪೇಂಟ್ ಚಂದ ಹೊಡೆದನ, ಇವ ಅಂತಾನ ಇವನು ಪೇಂಟ್ ಚಂದ ಇಲ್ಲ, ತಾವ ಅಂತಾನ ಕಟ್ಗಿ ಫರ್ನಿಚರ್ ಎಲ್ಲಿ ಮಾಡಿಸಿದಿ, ದಾಂಡೇಲಿ ಹೋಗಿ ಮಾಡಿಸಿದಿ, ಅಲ್ಲಿ ಮಾಡಿಸಿದಿ, ಇಲ್ಲಿ ಮಾಡಿಸಿದಿ, ಏನ್ ಮಾಡಿದ್ರು ಬುನಾದಿ ಹಾಕ್ಯಾನ, ಗೋಡಿ ಕಟ್ಟನ, ಪ್ಲಾಟ್ ತೋಣನ, ಪಿಲ್ಲರ್ ಹಾಕ್ಯಾನ, ಛತ್ತ. ಇವು ಇಷ್ಟ ಬಿಟ್ಟು ಬೇರೆ ಏನಾರೆ ಮಾತಾಡಿ, ಇವು ಇವು ಹಾಕ್ಲಾರ್ದು ಬಿಲ್ಡಿಂಗ್ ಯಾವ್ದಾರ ಇತ್ತಂದ್ರೆ ಯಾಕ ಹೆಂಗ ಲೆಕ್ಕ? ಅವಳದು ಎಲ್ಲ ಡಿಸೈನ್ ಕಲರ್ಗಳು ಹೆಸರ ಇರಲ್ಲ, ಅವೆಲ್ಲ ಡಿಸೈನ್ ಕಲರ್ಗಳು ನಮಗ್ ಲೆಕ್ಕ ಇಲ್ಲ. ಆಯ್ತು ಹೇಳ್ರಪ್ಪ, ಡಿಸೈನಿನ ಸುದ್ದಿ ಮಾತಾಡ್ಲಕತ್ತಾರ ಯಾರ ಧರ್ಮದ ಸುದ್ದಿ ಡಿಸೈನಿನ ಸುದ್ದಿ ಮಾತಾಡ್ಲಕತ್ತಾರ, ಪೇಂಟಿನ ಸುದ್ದಿ ಮಾತಾಡ್ಲಕತ್ತಾರ, ಹಿಂಗ ತಿಳ್ಕೋಬೇಕು ಅವ್ರ ಬಗ್ಗೆ. ಅವು ಏನ್ ದೊಡ್ಡ ವಿಷಯಗಳು ಅಲ್ಲೇ ಅಲ್ಲ, ನಮ್ಗೆ ಧರ್ಮ ಮತ ಪಂಥ ದ್ವೈತ ಅದ್ವೈತ ಅದ್ವೈತ ಮಾಡ್ಲಕ್ ಹೋಗಿ ದ್ವೈತದವ್ರಿಗೆ ಬೈಯೋದು, ದ್ವೈತದ ಮಾಡ್ಲಕ್ ಹೋಗಿ ಅದ್ವೈತದವ್ರಿಗೆ ಬೈಯೋದು, ಇಂತ ಒಂದು ಕ್ಷುಲ್ಲಕ ವಿಚಾರದಕ್ಕಿಂತ ಎತ್ತರದಲ್ಲಿ ಅದ ಇದು ವಿಚಾರ ಚಂದ್ರದ. ಯಾರನ್ನ ವಿರೋಧ ಮಾಡುವ ಹಾಗಿಲ್ಲ, ಯಾರನ್ನ ಕೀಳಾಗಿ ಕಾಣುವ ಹಾಗಿಲ್ಲ, ಯಾರನ್ನ ನಾವು ಅಗೌರವದಿಂದ ನೋಡುವ ಹಾಗಿಲ್ಲ. ನಾವ್ ಏನಾದ್ರೂ ಅಲ್ಲಿ ಟೀಕೆ ಮಾಡ್ಲಕತ್ತೀವಿ ಅಂದ್ರೆ ಅವರು ಇಂಪ್ರೂವ್ ಆಗ್ಲಿ, ಅಲ್ಲಿ ಏನೋ ಒಂದು ಕೊರತೆ ಅದ, ಆ ಕೊರತೆಯನ್ನ ನೀಗಿಸ್ಕೊಂಡು ಅವ್ರ ಮೇಲೆ ಬರ್ಲಿ, ಒಳ್ಳೆಯವರಾಗ್ಲಿ, ಇನ್ನ ಲೋಕಕ್ಕೆ ಅತಿ ಉಪಯುಕ್ತ ಜೀವಿಗಳಾಗ್ಲಿ, ಉಪಯುಕ್ತ ಸಂಘಗಳಾಗ್ಲಿ, ಉಪಯುಕ್ತ ಸಂಸ್ಥೆಗಳಾಗ್ಲಿ ಅಂತೇಳಿ ನಾವು ಮಾಡ್ತಿರ್ತೇವೆ ಹೊರತು ಯಾರ ಬಗ್ಗೆ ದ್ವೇಷದಿಂದ ಕೀಳು ಭಾವನೆಯಿಂದ ಟೀಕೆ ಮಾಡುವುದು ಸರಿಯಲ್ಲ. ಎಲ್ಲರೂ ಜಗತ್ತಿನ ತಾವು ತಿಳಿದಂಗ ಏನೇನೋ ಮಾಡ್ತಿರ್ತಾರ, ನಮ್ಗ್ ತಿಳಿದಂಗ ನಾವು ಮಾಡ್ತಿರ್ಬೇಕು ಅಷ್ಟೇ ಹೊರತು ಯಾರ ಮೇಲೆ ದ್ವೇಷ ಬೇಡ, ಮತ್ ಯಾರ ಮೇಲೆ ಅತಿಯಾದ ಪ್ರೀತಿ ಬೇಡ. ಇದನ್ನೊಂದು ತಿಳ್ಕೊಂಬೇಡ, ನಿಮ್ಗೆ ಏನಾದ್ರೆ ಅತಿಯಾದ ಪ್ರೀತಿ ಮಾಡದಿದ್ರೆ ಆ ಬ್ರಹ್ಮನ ಮೇಲೆ ಅಷ್ಟೇ. ನಿಮಗ್ ಪ್ರೀತಿ ಅವನ ಮೇಲೆ ಇದ್ರೆ ಏನೆಲ್ಲ ಆಗ್ತದ, ಅವನ್ನ ಬಿಟ್ಟು ನೀವು ಬೇರೆ ಯಾರ್ಯಾರ ಮೇಲೆ ಪ್ರೀತಿ ಮಾಡ್ಕೋತ ಆದ್ರಿ ಎಲ್ಲರೂ ಒಂದಿನ ಕೈ ಕೊಟ್ಟು ಹೋಗೋ. ಕೈ ಕೊಟ್ಟವ್ರಿಗೆ ಪ್ರೀತಿ ಮಾಡಿದ್ಮೇಲೆ ಕಡೆಗೆ ಏನಾಗ್ತದ, ಕೈ ಕೊಟ್ಟಾಗ ದುಃಖ ಆಗ್ತದ. ಅದ ಆಗ್ಬಾರ್ದಲ್ಲ, ದುಃಖಿ ಆಗ್ಬಾರ್ದು ಅಂತಂದ್ರ ಪರಮಾತ್ಮ ಒಬ್ಬನಿಗೆ ಜಗದ ನೆಂಟ ನೀನೊಬ್ಬನೇ ಕೂಡಲ ಸಂಗ ಮತ್ತೆ ಉಳಿದವರೆಲ್ಲ ನೆಂಟರೆಲ್ಲ ಮಣ್ಣ ಸುಮ್ಮಂಗೆ ಕೋ ಪ್ಯಾಸೆಂಜರ್ ಜೊತೆಯಾಗಿರೋರಷ್ಟೇ. ನಾಲ್ಕು ದಿನ ಜೊತೆಯಾಗಿದ್ದು ತಮ್ಮ ಸ್ಟೇಜ್ ಬಂದಾಗ ತಾವ್ ಉಳಿದೋತಾರೆ, ನಮ್ ಸ್ಟೇಜ್ ಬಂದಾಗ ನಾವ್ ಅಷ್ಟೇ. ನಿಜ ಗುಣ ಬೋಧಾಮೃತ ಅದರೊಳಗೆ ತತ್ವ ಬೋಧೆ ಆರಂಭವಾಗ್ಯದ. ಎರಡನೇದ್ದು ಜೀವನು ತನ್ನ ತಾಮರೆಯುವುದೇ ಬಂಧ, ಅರಿಯುವುದೇ ಮೋಕ್ಷ.
ತನ್ನತ ಮರ್ತರ ಬಂಧನ ತಾನೇ ಶುದ್ಧ ಬ್ರಹ್ಮ ಆಗಿ ತನ್ನತ ಮರ್ತು ಯಾರನ್ನೋ ದೊಡ್ಡವರು ಮಾಡ್ಕೊಂಡು ಹೋಗೋದು ತನ್ನ ತಾನೇ ಜೀರೋ ಅಂತ ತಿಳ್ಕೊಂಡು ಯಾರಿಗೋ ಹೀರೋ ಮಾಡ್ಕೊಂಡು ಹೋಗೋದು ನಮ್ಮ ಮಾರ್ಗದಲ್ಲಿ ಇಲ್ಲ. ನಾವು ಹೀರೋ, ಎಲ್ಲರೂ ಹೀರೋಗಳೇ, ಜೀರೋಗಳು ಯಾರಿಲ್ಲ. ಮರ್ತಾರಲ್ಲ, ಯಾರು ಮರಿತಾರ ಅವರು ಜೀರೋಗಳು, ಹೀರೋಗಳು ಜೀರೋಗಳು. ಯಾರು ತಮ್ಮನ್ನು ತಾವು ಮರೆತಿರ್ತಾರ ಅವರು ಜೀರೋಗಳು. ಅವ್ರ್ಯಾರು ಅಜಾತನಾಗಲಿಂಗಪ್ಪ ಸಿದ್ಧಾರೂಢ ಮಠದೊಳಗ ಸಿದ್ಧಾರೂಢರು ಬಗಲಾಗ ಕೂತಿರ್ತಾನೆ ಪ್ರವಚನ ನಡೆದಾಗ. ಓಂ ನಮ ಶಿವಾಯ, ಓಂ ನಮ ಶಿವಾಯ ಭಜನೆ ಮಾಡ್ತಿರ್ತಾರ. ಭಜನೆ ಮಾಡೋ ಟೈಮ್ ಒಳಗ ಇವ್ರಿಗೇನಾಗ್ತದ, ಮೂತ್ರಕ್ಕೆ ಹೋಗ್ಬೇಕನ್ನಂಗ ಆಗ್ಬಿಡ್ತ ನಾಗಲಿಂಗಪ್ಪ ಬಗ್ಲಾಗ ಸಿದ್ಧಾರೂಢರು ಕೂತಿರ್ತಾರ. ಕುಂತದ್ಮ್ಯಾಗ ಏನೋ ಕಾಲ ಇಡ್ಲಕ್ ಜಾಗ ಇಲ್ಲ, ಅಷ್ಟು ಮಂದಿ ಮಠದಾಗ ತುಂಬಿ ಬಿಟ್ಟಾರ. ಓಂ ನಮ ಶಿವಾಯ, ಓಂ ನಮ ಶಿವಾಯ ಅಂತ ನಾವು ಹೊರಗೆ ಹೆಂಗ್ ಹೋಗ್ಲಿ ಅಂತ ಕೇಳ್ತ. ಹೊರಗೆ ಹಾಕ್ ಹೋದಪ್ಪ ಮೂತ್ರ ವಿಸರ್ಜನೆ ಮಾಡ್ಲಕ್ಕ, ಮತ್ತೆಲ್ಲಿ ಮಾಡ್ಲಪ್ಪ ಅಂತ ಕೇಳ್ತ. ಎಲ್ಲಿ ಮಾಡ್ಲಿ ಅಂತಂದ್ರ ಇಲ್ಲೇ ಉಳ್ತಪ್ಪ ಒಳಗೆ ಒಂದಿಡ್ಡು ಜಾಗ ಎಲ್ಲೇರಿ ಅಂತ. ಏ ಏನಪ್ಪ ಇಷ್ಟು ಮಂದಿ ಒಳಗ ಹೊರಗೆ ಕೂತಾರ, ಎಲ್ಲಿ ಉಳ್ಕೋಬೇಕು ಅದ ನೋಡಪ್ಪ. ಅಲ್ಲಿ ಯಾವ್ರ ಓಂ ನಮ ಶಿವಾಯ ಅನ್ಲಾರ್ದು ಹಂಗೆ ಕೂತಿರ್ತಾನಲ್ಲ, ಅವ್ನ ಬಾಯಾಗ ಹೋಗಿ ಮೂತ್ರ ವಿಸರ್ಜನೆ ಮಾಡತ್ ಸಿದ್ಧಾರ ಹುಡ್ರುಗಳಿದ್ರು ನೋಡ್ರಿ. ಹೆಂಗ ಅಂದ್ರ ತನ್ನ ತ ಮರೆತವನೇ ಜೀರೋ, ತನ್ನ ತಾನ ಅರಿತವನೇ ಹೀರೋ. ಯಾವ ರೀತಿ ಅದ ಅವ್ರು ಹೇಳಿದ್ದು ಇಲ್ಲೇ ಯಾವ್ರೇ ಅದು ಮಂತ್ರ ಅನ್ಲಾರ್ದ ಹಂಗೆ ಕೂತಿದ್ನು ಅಂತಂದ್ರ ಅವನ್ ಬಾಯಾಗ ಹೋಗಿ ಮೂತ್ರ ವಿಸರ್ಜನೆ ಮಾಡಂದ್ರ. ಯಪ್ಪ ಏನ್ ತತ್ವನು ಮಾರಾಯ ನಿಂದು, ಎಷ್ಟು ಸ್ಟ್ರಿಕ್ಟ್ ಮಾಡ್ತಿ ಎಲ್ಲಾರಿಗಿ ಅಂದ್ರ. ಹಂಗ ಎಲ್ಲರು ತತ್ವಜ್ಞಾನಕ್ಕ ಒಂದ್ ಸ್ವಲ್ಪ ಬಾಯಿ ತೆಗಿರಿ, ಎಲ್ಲ ಸುಡುಗಾಡ ಭಾಷೆ ಮಾತಾಡಿ ಸಾಕು, ಸಂಸಾರ ಸುದ್ದಿ ಮಾತಾಡಿ ಮಾತಾಡಿ ಅನಾತ್ಮದ್ದು, ಇನ್ನು ಮುಂದೆ ಆತ್ಮಕ್ಕಾಗಿ ಒಂದ್ ಸ್ವಲ್ಪ ಬಾಯಿ ತೆಗಿರಿ. ಕೋಗಿಲೆಗೆ ಕಾಗೆ ಹೊರಗ ಹಾಕಿಬಿಟ್ಟದೆ, ಈಗ ಹೊರಗ ಹಾಕಿದ್ಮೇಲ ಕಾಗಿ ಬಿಲ್ಡಿಂಗ್ ನಾಗ ಬೆಳೆದಿರಿ, ಕಾಗಿ ಮನೆಯಾಗ ಬೆಳೆದು ಬೆಳೆದು ಸಾಕಾಯ್ತು ಅದು, ಮರಿ ಇದು ಬೇರೆ ಅದ ಅಂತೇಳಿ ಗೊತ್ತಾಗಿ ಅದು ಹೊರಗ ಹಾಕಿದ್ಮೇಲ ಅವಾಗ ಏನ್ ಪರಿಸ್ಥಿತಿ ಆಗ್ತದ ಅದಕ್ಕ. ಅದು ಮಾವಿನ ಹುಳಿ ಹುಳಿ ತಳಿರ ತಿಂದು ಅದೇನ್ ಮಾಡ್ಬೇಕು, ಗಡ್ಡೆಲ್ಲ ಸ್ವಚ್ಛ ಮಾಡ್ಕೊಂಡು ಹಾಡ್ಬೇಕಾಗ್ಯದ. ಪ್ರಯತ್ನ ಮಾಡ್ರಿ, ಬ್ರಹ್ಮಜ್ಞಾನದ ಒಂದು ವಿಚಾರಗಳನ್ನ ಒಳಗ ಹಾಕೊಂಡು ಒಂದಿಟ್ಟು ನಿಮ್ ಒಳಗೆಂದು ಮೀಸಲು ವಾಕ್ಯಗಳು ಹೊರಗೆ ಹಾಕ್ಲಕ್ ಪ್ರಯತ್ನ ಮಾಡ್ರಿ. ನಿಮ್ಗೆಲ್ಲ ಸಾಕಷ್ಟು ಸಾಮರ್ಥ್ಯ ಅದ, ಏನೆಲ್ಲ ಮಾಡಂತದ, ಏನೆಲ್ಲ ಮಾತನಾಡಂತದ, ಹೊರಗ್ ಬರ್ರಿ, ಹೊರಗ್ ಬರ್ರಿ, ಪ್ರಕಟ ಆಗ್ರಿ. ತನ್ನತ ಮರೆಯುವುದೇ ಬಂಧ, ಅರಿಯುವುದೇ ಮೋಕ್ಷ ಅಂತ ಇವಕ್ಕೆಲ್ಲ ರೆಫರೆನ್ಸ್ ಕೊಟ್ಟಿದ್ದು ನಿನ್ನೆ ಪರಮಾನುಭವದೇ ಮತ್ತೆ ಅನುಭವ ಸಾರ ಇವೆಲ್ಲ ಏನದವ. ಒಂದ್ ಸೆಕೆಂಡ್ ಇದ್ರದ್ದು ಹೇಳ್ತೀನಿ ಅಂತಿದ್ದೆ. ನಿಜಗುಣ ಶಿವಯೋಗಿಗಳು ದೋಷಟ್ಟ ಶಾಸ್ತ್ರಗಳು ಇವು ಭಾರತೀಯ ಸನಾತನ ಸಾಹಿತ್ಯದೊಳಗ ಅವು ಆರು ಶಾಸ್ತ್ರ ಬೇರೆ, ನಿಜಗುಣ ಶಿವಯೋಗಿಗಳದು ಆರು ಶಾಸ್ತ್ರಗಳ ಬೇರೆ. ಅವ್ರದ್ದು ಟೋಟಲ್ ತಮ್ಮ ಮೂಲ ಸೂತ್ರದ ಗ್ರಂಥ ಯಾವ್ದಂದ್ರೆ ಕೈವಲ್ಯ ಪದ್ಧತಿ ಮೂಲ ಸೂತ್ರ ಇದೆ. ಇದ್ರೊಳಗೆ ಎಲ್ಲಾನು ಅದ ಕೈವಲ್ಯ ಪದ್ಧತಿ. ಅವು ಶಿವಕಾರುಣ್ಯ ಸ್ಥಲ, ಜೀವ ಸಂಬೋಧಿನಿ ಸ್ಥಲ, ನೀತಿ ಕ್ರಿಯಾಚರಣೆ ಸ್ಥಲ, ಮತ್ತೆ ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನ. ಇದು ಒಂದು ಪಕ್ಕ ಮಾಡಿದ್ರೆ ಅಂದ್ರೆ ಉಳಿದು ಏನ್ ಬೇಕಾಗಲ್ಲ. ಮೂಲ ಸೂತ್ರ ಪರ್ಫೆಕ್ಟ್ ಮಾಡ್ಕೊಂಡ್ರಿ ಅಂದ್ರೆ ಅದಕ್ಕಿಂತ ಮತ್ತೆ ಮುಂದೆ ಏನ್ ಮಾಡ್ಯಾರ, ಮೂರು ಗ್ರಂಥಗಳದಾವ. ಯಾವಂತಂದ್ರ ಒಂದು ಶ್ರವಣ ಗ್ರಂಥ ಅಂತದ್. ಯಾವದಕ್ಕಂತಾರೆ ಶ್ರವಣ ಗ್ರಂಥ, ಅದು ಮೂಲ ಸೂತ್ರ ಗ್ರಂಥ, ಅದು ಬೇರೆ ಕೈವಲ್ಯ ಪದ್ಧತಿ.
ಶ್ರವಣ ಗ್ರಂಥ ಯಾವತ್ಕಂತಾರ, ಒಂದ್ಸಾರಿ ಹೇಳಿನಿ ಮತ್ತೆ ನಿಮಗೆ ನೆನಪಿಲ್ಲ, ಮತ್ತೆ ನೆನಪು ಮಾಡ್ಕೋಬೇಕು. ಶ್ರವಣ ಮಾಡೋದಕ್ಕೆ ಯಾವಾಗಂದ್ರೆ ಪರಮಾನುಭವ ಬೋಧೆ, ಆ ಗ್ರಂಥ ಸಂಗ್ರಹ ಮಾಡಿ ಈಗ ತತ್ವ ಅನುಸಂಧಾನ ತತ್ವ ಬೋಧೆ ಒಳಗ ಇವೆಲ್ಲ ಗ್ರಂಥಗಳು ಹೇಳ್ಕೊತ ಹೋಗ್ತಾರೆ. ಇಲ್ಲಿ ತನಕ ಕೈವಲ್ಯ ಪದ್ಧತಿ ಅವೇ ಮೂರು ಹೇಳಿದ್ರು, ಶಿವಕಾರುಣ್ಯ ನೀತಿ ಕ್ರಿಯಾ ಚಂದ್ರಸ್ಥಲ ಇವೆಲ್ಲ ಹೇಳಿದ್ರಲ್ಲ ಜೀವ ಸಂಬೋಧನೆ ಅದ್ರಾಗ ಹೇಳಿದ್ರು. ಇನ್ನು ಮುಂದೆ ಇವುದ್ರದ್ದು ತಗೋತಾರೆ, ಇದ್ರಾಗ ರೆಫರೆನ್ಸ್ ಪರಮಾನುಭವ ಬೋಧೆ. ಏನಿದು ಪರಮಾನುಭವ ಬೋಧೆ ಅಂದ್ರೆ ಬೃಹದಾರಣ್ಯಕ ಉಪನಿಷತ್ತು. ಇದ್ ಯಾರು ಮಾಡ್ಯಾರ ಬೃಹದಾರಣ್ಯಕ ಉಪನಿಷತ್ತು? ಯಾರದಿದು? ಯಾಜ್ಞವಲ್ಕ್ಯ ಮತ್ತು ಮೈತ್ರಾಗೀವಿ ಎಲ್ಲ ಇಬ್ರು ಸಂಸಾರ ತ್ಯಾಗ ಮಾಡಿ ಹೋಗಿ ಅರಣ್ಯದಾಗ ಕುಂತು ಇದ ದೊಡ್ಡ ಪ್ರಮಾಣದ ಅನುಭವ ಮಾಡ್ಯಾರ. ಇದು ಬೃಹದಾರಣ್ಯಕ ಉಪನಿಷತ್ತು ಸಂಸ್ಕೃತದಾಗ ಅದ, ಅದು ಓದ್ಲಿಕ್ಕೆ ಆಗಂಗಿಲ್ಲ. ಪರಮಾನುಭವ ಬೋಧೆ ಈ ಗ್ರಂಥ ಓದ್ಲಿಕ್ಕೆ ಆಗ್ಲಾರ್ದಕ್ಕ ಇವ್ರು ಏನ್ ಮಾಡ್ಯಾರ, ಪಿ ಎಂ ಸಿದ್ದಯ್ಯನವರು ಆ ಗ್ರಂಥ ಈ ನಿಜಗುಣ ಶಿವಯೋಗಿಗಳು ಪದ್ಯ ರೂಪದಲ್ಲಿ ಬರೆದದ್ದು ಒಂದ್ ಸ್ವಲ್ಪ ಸಂಕ್ಷಿಪ್ತ ಗದ್ಯ ರೂಪದಲ್ಲಿ ಇಲ್ಲಿ ಮಾಡ್ಯಾರ. ಇವೆಲ್ಲ ತತ್ವ ಚಿಂತನೆ ಮಾಡೋದ್ರಾಗ ಈ ಪರಮಾನುಭವ ಬೋಧೆದು ಸಾರ ನಿಮಗೆ ಸಿಗ್ತದ. ಇದು ಶ್ರವಣ ಗ್ರಂಥ. ನೆಕ್ಸ್ಟ್ ಗ್ರಂಥ ಯಾವತ್ ಬೇಕು ನಿಮ್ಗ? ಬೃಹದಾರಣ್ಯಕ ಉಪನಿಷತ್ ಓದ್ಲಿಲ್ಲ ಅಂದ್ರೂ ನೀವು ಈಗ ಇದು ಓದಿದಂತದ್ ಒಂದು ಸಾರದ ಅನುಭವ ನಿಮ್ಗ ಆಗ್ತದೆ. ನೆಕ್ಸ್ಟ್ ಮನನ ಗ್ರಂಥ ಬೇಕು ನಿಮಗ್. ಮನನ ಗ್ರಂಥ ಯಾವ್ದಂದ್ರ ಅನುಭವ ಸಾರ. ಈ ಅನುಭವ ಸಾರದೊಳಗ ಏನದವ? ಪ್ರಸ್ಥಾನ ತ್ರಯಗಳದವ, ಬ್ರಹ್ಮಸೂತ್ರ, ಭಗವದ್ಗೀತೆ, ಉಪನಿಷತ್ತುಗಳು ಪ್ಲಸ್ ಶಾಂಕರ ಭಾಷ್ಯ ಇವೆಲ್ಲ ಸೇರಿಸಿ ಅನುಭವ ಸಾರ ಮಾಡ್ಯಾರ. ನಿಜಗುಣ ಶಿವಯೋಗಿಗಳ ಅನುಭವ ಸಾರ, ಅವ್ರ ಜೀವನದ ಎಲ್ಲ ಅನುಭವವನ್ನ ಈ ಶಾಸ್ತ್ರದ ಆಧಾರದ ಮೇಲೆ ಅದರೊಳಗೆ ಎಂಟ್ರಿ ಮಾಡಿಬಿಟ್ಟರು ಕಂಪ್ಲೀಟ್. ಇದು ಮನನ ಗ್ರಂಥ. ಮತ್ ನೆಕ್ಸ್ಟ್ ಯಾವ ಗ್ರಂಥ ಬೇಕು ನಿಮಗ? ನಿಧಿಧ್ಯಾಸನ ಗ್ರಂಥ. ಅಂತಂದ್ರೆ ಏನಂದ್ರೆ ಪರಮಾರ್ಥ ಗೀತೆ. ಈ ಪರಮಾರ್ಥ ಗೀತೆ ಏನದಂದ್ರೆ ಯೋಗ ವಾಸಿಷ್ಠವನ್ನು ಆಧರಿಸಿದೆ. ಶ್ರೀರಾಮಚಂದ್ರ ಮತ್ತ ವಶಿಷ್ಠ ಮಹರ್ಷಿಗಳು ಸಂವಾದ ಮಾಡಿದ್ದು ಯೋಗ ವಾಸಿಷ್ಠ ಅಂತದ. ಅಲ್ಲಿ ಯಾವ್ರದು ದೇವಿ ಊರದಲ್ಲ, ಅಲ್ಲಿ ಮಹಾರಾಷ್ಟ್ರದಾಗ ಹೋಗಿ ಬರ್ತೀರಲ್ಲ, ಒಂದ್ ಯಾವ್ದ ದೇವಿ ಪಂಡ್ರಪ್ಪ ಎಲ್ಲ ತುಳಜಾಪುರ ತುಳಜಾಭವಾನಿ ತುಳಜಾಭವಾನಿ ಆ ಊರ ಯಾವ್ದ್ರಿ ಅದು? ತುಳಜಾಪುರ 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 ಅಲ್ಲ, ಏನೋ ಒಂದ್ ಊರದ ಕೊಲ್ಲಾಪುರ. ಹಾ ಕೊಲ್ಲಾಪುರ. ಕೊಲ್ಲಾಪುರದಾಗ ವಿಜಯ ಟಿಕಾರೆ ಹಿಂಗೇನ ಹೆಸರದ ಫೋನ್ ನಂಬರ್ ಯಾರೋ ಒಬ್ರು ಅದರಿ, ಅವ್ರಿಗೆ ಹೇಳಿದ್ರು ಇದು ಯೋಗ ವಾಸಿಷ್ಠ ಕಳಿಸ್ಕೊಡ್ತಾರ, ಅದ್ ಧರಿಸಿ ನೋಡಿದೆವು. ಆ ಗ್ರಂಥವನ್ ನಮೂನಿ ಓದ್ಲಕ್ಕ ಅಷ್ಟೊಂದ್ ಇಂಟ್ರೆಸ್ಟ್ ಬರಂಗಿಲ್ಲ, ಅದು ಮೂಲ ಗ್ರಂಥ. ಅದನ್ನ ರಸವತ್ತಾಗಿ ಪದ್ಯ ರೂಪದಲ್ಲಿ ನಿಜಗುಣ ಶಿವಯೋಗಿಗಳು ಪರಮಾರ್ಥ ಗೀತೆ ಒಳಗ ಬರ್ದಾರ, ಅದ್ರದ್ದು ಸಾರ ಮತ್ತ ಇಲ್ಲಿ ರೆಫರೆನ್ಸ್ ತಗೊಂಡಾರ. ಹಿಂಗಾಗಿ ಟಿಕಾರೇರಿ ಟಿಕಾರೆ ವಿಜಯ್ ಟಿಕಾರೆ ಹಿಂಗೇನೋ ಅದರ ನಾನು ಧರಿಸಿ ಕ್ಯಾಲೆಂಡರ್ದಾಗ ಮಹಾಲಕ್ಷ್ಮಿ ಕ್ಯಾಲೆಂಡರ್ದಾಗ ಅವ್ರ ನಂಬರ್ ಅದ. ಲಕ್ಷ್ಮಿ ಕ್ಯಾಲೆಂಡರ್ ಕರೆಕ್ಟ್, ಆ ಕ್ಯಾಲೆಂಡರ್ದವ್ರ ಅವರಲ್ಲ. ನನ್ಗೇನದು ಓದ್ಲಕ್ಕ ಇವುದ್ರಗತ್ತೆ ಅವ ಏನಂತ ಇಂಟ್ರೆಸ್ಟಿಂಗ್ ಬರ್ಲಿಲ್ಲ. ಆದ್ರೂ ಮನ್ಯಾಗ ಸಂಗ್ರಹ ಇರ್ಬೇಕು. ವಶಿಷ್ಠ ಮಹರ್ಷಿಗಳ ಒಂದು ಆಶೀರ್ವಾದ ನಮ್ ಮನ್ಯಾಗ ಇರ್ತದ, ಮತ್ತೆ ಇವ್ರ್ಯಾರು ಯಾಜ್ಞವಲ್ಕರ ಆಶೀರ್ವಾದ ನಮ್ ಮನ್ಯಾಗ ಇರ್ತದ. ಹಿಂಗಾಗಿ ಅವ್ ಇರ್ಬೇಕ್ ಮನ್ಯಾಗ ಇರ್ಬೇಕು ಸಂಗ್ರಹಕ್ಕ. ಇವದವ ಅಧ್ಯಯನ ಮಾಡ್ಲಕ್ಕ ಇವುದ್ರಗತ್ತೆ ಸರಳ ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು? ತರಿಸ್ಕೋಬೇಕು, ಅಲ್ಲಿ ಇಟ್ಟಿರ್ಬೇಕು, ಬೇಕಾದಾಗ ಅದನ್ನ ನೋಡ್ಬೇಕು. ಇದೇನದ ಪರಮಾರ್ಥ ಗೀತೆಗೆ ಸಂಬಂಧಪಟ್ಟಂತದ್ದು ನಿಧಿಧ್ಯಾಸನ ಗ್ರಂಥ. ಅದಕ್ಕೆ ಇಲ್ಲಿ ಏನಾಯ್ತು? ಪರಮಾನುಭವ ಬೋಧೆ, ಅನುಭವ ಸಾರ, ಪರಮಾರ್ಥ ಗೀತೆ, ಇವು ಮೂರು ಏನದವ? ಶ್ರವಣ, ಮನನ, ನಿಧಿಧ್ಯಾಸನ ಅಂತಾನು ಹೇಳಬಹುದು, ಅಥವಾ ಕರ್ಮಯೋಗ, ಉಪಾಸನ ಯೋಗ, ಜ್ಞಾನ ಯೋಗ ಅಂತಾನು ಹೇಳಬಹುದು. ಈ ರೀತಿ ಇವು ಮೂರು ಅದಾವ. ಇವು ಆದ್ಮೇಲೆ ಮುಂದೆ ಮತ್ತೆ ಈಗ ನಾಲ್ಕು ಐಟಮ್ ಅದು, ಈಗ ಕೈವಲ್ಯ ಪದ್ಧತಿ ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ ಮೂರು ಪ್ಲಸ್ ಇದು ನಾಲ್ಕಾಯ್ತು. ಐದನೇದ್ ಏನಂದ್ರೆ ವಿವೇಕ ಚಿಂತಾಮಣಿ ಅಂತದ. ಇಡೀ ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟು ಏಸ್ ಗ್ರಂಥದವ ಎಷ್ಟೋ ಸಾವಿರ ಏಳು ಸಾವಿರ ಎಷ್ಟೋ ಗ್ರಂಥಗಳು ರೆಫರ್ ಮಾಡಿ ಬರ್ತದ ವಿವೇಕ ಚಿಂತಾಮಣಿ. ಬಹಳ ದೊಡ್ಡ ಗ್ರಂಥ ಇತ್ತು.
ಬಹಳ ದೊಡ್ಡ ಗ್ರಂಥ ಅದು, ಸಂಪೂರ್ಣ ಸಂಗ್ರಹ ಎಲ್ಲದೋ ಏನೋ ನಮಗೆಲ್ಲ ಸ್ವಲ್ಪ ಸ್ವಲ್ಪ ಸಿಕ್ಕದ ಅಲ್ಲಿ ಇಲ್ಲಿ. ಅದು ಒಂದು ಗ್ರಂಥ ವಿವೇಕ ಚಿಂತಾಮಣಿ. ಮತ್ತಿನ ಎಂದೇನದು ಪರಮಾರ್ಥ ಪ್ರಕಾಶಿಕೆ ಅಂತೇಳಿ ಯೋಗ ಶಾಸ್ತ್ರವನ್ನು ಕುರಿತು ಈ ಪಾತಂಜಲಿ ಮಹರ್ಷಿಗಳದು ಅವೆಲ್ಲ ಹೆಂಗ ಯೋಗ ಅದಲ್ಲ ಹಂಗ ಇವ್ರದೇ ಒಂದು ನಿಜಗುಣ ಶಿವಯೋಗಿಗಳದ್ದು ಪರಮಾರ್ಥ ಪ್ರಕಾಶಿಕೆ ಅಂತ ಒಂದು ಗ್ರಂಥ ಅದ. ಮತ್ತೆ ಪುರಾತನರ ತ್ರಿವಿಧಿ ಅಂತ ಒಂದದ. ಹಿಂಗಾಗಿ ಏಳು ಆರು ಏಳು ಗ್ರಂಥ ಏನ ಜಗ್ಗದವ ನಮಗ್ ಗೊತ್ತಿದ್ದಷ್ಟು ಇಷ್ಟು ಹೇಳಕತ್ತೀವಿ. ಅವ್ರು ಹೆಂಗ್ ಬರೆದಾರೋ ಹೆಂಗ್ ಅನುಭವ ಮಾಡ್ಕೊಂಡಾರೋ ಅಷ್ಟು ಸಣ್ಣ ಆಯುಷ್ಯದೊಳಗ ಹೆಂಗ ಇಷ್ಟೆಲ್ಲ ಕೆಲಸ ಮಾಡಿದ್ರು. ನಾವು ಸುಮಾರು ಬರ್ದದ್ದು ಓದಲಕ್ ಆಗಲ್ಲ, ಒಂದು ಒಂದು ಮುಟ್ಲಕ್ಕಾಗಲ್ಲ ಅವ್ರ ಹೆಂಗ್ ಕೆಲಸ ಮಾಡಿದ್ರು ಏನು. ಅದ್ರೊಳಗೆ ಇಲ್ಲಿ ಕೈವಲ್ಯ ಪದ್ಧತಿ ಒಳಗ ಐದು ಸ್ಥಳಗಳದಾವ. ಶಿವಕಾರಣ್ಯ ಸ್ಥಳ, ಜೀವ ಸಂಬೋಧಿನಿ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ. ಇದೇನ್ ಮಾಡ್ಯಾರ ಮೂರದ್ ಒಂದು ಭಾಗದಾಗ ಮಾಡ್ಯಾರ. ಶಿವಕಾರುಣ್ಯ, ಜೀವ ಸಂಬೋಧಿನಿ, ನೀತಿ ಕ್ರಿಯಾಚಾರ್ಯ, ಈ ಮೂರೂ ಸ್ಥಳಗಳನ್ನ ಇಲ್ಲಿ ತನಕ ನೀವೇನ್ ನೋಡಿದ್ರಿ ಈ ನಿಜಗುಣ ಬೋಧಾಮೃತದೊಳಗ. ಅದು ಏನ್ ಮಾಡ್ತದಪ್ಪ ಅಂತಂದ್ರೆ ಮಲದೋಷ ನಿವೃತ್ತಿ ಮಾಡುತ್ತದೆ. ಜನ್ಮ ಜನ್ಮಾಂತರದ ನಿಮ್ಮೊಳಗಿರುವ ಪಾಪದ ವಾಸನೆಗಳು ಏನದವ ಅವುಗಳನ್ನ ನಿವೃತ್ತಿ ಮಾಡ್ತದೆ. ವಾಸನೆ ನಿವೃತ್ತಿ ಮತ್ತಿನ್ನೇನಿಲ್ಲ. ಮೊದಲಿನ ಜನ್ಮದ ವಾಸನೆಗಳು ಏನದವ ಆ ವಾಸನೆಗಳ ನಿವೃತ್ತಿಯಾಗಿ ಫ್ರೆಶ್ ಮಾಡ್ಬಿಡ್ತದ. ಹಾಲು ಕಾಸ ಪೊಗಾಣಿ ಸ್ಟೆರಿಲೈಸ್ ಮಾಡ್ದಂಗ. ನೆಕ್ಸ್ಟ್ ಯೋಗ ಪ್ರತಿಪಾದನಾ ಸ್ಥಳದ ಒಂದು ಗ್ರಂಥ ಬೇರೆ ಮಾಡ್ಯಾರ. ಆ ಗ್ರಂಥಕ್ಕ ವಿಕ್ಷೇಪ ದೋಷ ನಿವೃತ್ತಿ, ಮನಸ್ಸಿನ ಚಂಚಲತೆಯನ್ನು ತೆಗಿತದ ಅಂತಂದ್ರೆ ವಿಕ್ಷೇಪ ದೋಷ ನಿವೃತ್ತಿ. ಮತ್ತೆ ಲಾಸ್ಟ್ ಗೆ ಜ್ಞಾನ ಪ್ರತಿಪಾದನೆ ಆವರಣ ದೋಷ ನಿವೃತ್ತಿಗಾಗ್ಯದ. ಈ ಗ್ರಂಥಗಳನ್ನ ನೀವು ಸಂಗ್ರಹ ಮಾಡಿಕೊಂಡು ಅಧ್ಯಯನ ಮಾಡ್ರಿ. ಇದು ಹೆಂಗ್ ಕೆಲಸ ಮಾಡ್ತಾವ ಅನ್ನೋದು ನಿಮ್ಗೆ ಹೇಳಿದೆ. ಯಾವ್ದು ಶ್ರವಣ ಗ್ರಂಥ, ಯಾವ್ದು ಮನನ ಗ್ರಂಥ, ಯಾವ್ದು ಅನುಭವ ಸಾರ. ಇಲ್ಲಿ ಪರಮಾನುಭವ ಬೋಧೆ, ಪರಮಾನುಭವ ಬೋಧೆ, ಅನುಭವ ಸಾರ ಹಿಂಗೆ ಹೇಳಿದೆವು ಅಂತಂದ್ರೆ ನಿಮ್ಗೇನಾಗ್ತದ ಈ ಬುಕ್ ಎಲ್ಲವ ಏನವ ಇದರಿಂದ ಏನ್ ಉಪಯೋಗ ಆಗ್ತದ ಅಂದ್ರೆ ಶ್ರವಣಕ್ಕ ಮನನಕ್ಕ ನಿಧಿಧ್ಯಾಸನಕ್ಕೆ ಯಾವ್ಯಾವ ಗ್ರಂಥ ಉಪಯೋಗ ಆಗ್ತಾವ ಅನ್ನೋದು ನಿಮ್ಗೆ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಹೇಳ. ಈಗ ಆ ಗ್ರಂಥಗಳ ರೆಫರೆನ್ಸ್ ಕೊಡ್ತಾರಂದ್ರೆ ಅದು ಯಾರ್ಯಾರ ಹತ್ರ ಸಂಗ್ರಹ ಅದ ಅವ್ರಿಗೆ ಅದು ತೆಗೆದು ನೋಡ್ಬೋದು. ಇಲ್ಲಂತಂದ್ರೆ ಸುಮ್ನೆ ಕೇಳ್ರಿ ಅಷ್ಟೇ ಸಾಕು. ಏನ್ ಅವ್ ತಗೊಂಡು ಕೂತೇನ್ ಓಟು ಓದ್ಲಕ್ಕಾಗಲ್ಲ, ತಿಳ್ಕೊಳಕ್ಕಾಗಲ್ಲ. ಬಹಳ ಕಷ್ಟ ಅವ. ದೊಡ್ಡ ದೊಡ್ಡ ಬುಕ್ ಅದಾವ ಪ್ರೌಢ ಗ್ರಂಥಗಳು. ಮಹಾಭಾರತದಲ್ಲಿ ತನ್ನತ ಇದು ನೀವು ಮೂಲ ಸೂತ್ರ ನೆನ್ಪಿಟ್ಕೋಬ. ತನ್ನತ ಮರೆಯುವುದೇ ಬಂಧ, ಅರಿಯುವುದೇ ಮೋಕ್ಷ. ಇದಕ್ಕೊಂದು ದೃಷ್ಟಾಂತ ಕೊಟ್ಟಾರ. ಏನ್ ದೃಷ್ಟಾಂತ ಕೊಟ್ಟಾರಂತಂದ್ರೆ ಮಹಾಭಾರತದಲ್ಲಿ ಕುಂತಿ ಪುತ್ರನಾದ ಕರ್ಣನು ತಾನು ಕುಂತಿ ಪುತ್ರನೆಂಬ ಸತ್ಯವನ್ನು ತಿಳಿಯದೇ ತಾನು ಸೂತ ಪುತ್ರನೆಂಬ ತಪ್ಪು ತಿಳುವಳಿಕೆ ಹೊಂದಿ ದುಃಖಿಯಾಗಿದ್ದನು. ಅವನು ಅವ್ರ ತಾಯಿ ಏನೋ ಮಂತ್ರ ಪ್ರಯೋಗ ಮಾಡಿ ಅವನಿಗೆ ಹಣದ್ ಬಿಟ್ಟಿರ್ತಾಳ. ಆಕಿ ದಿನ ಮದುವೆ ಆಗಿರಂಗಿಲ್ಲ. ವಿವಾಹ ಪೂರ್ವದಲ್ಲಿ ಸೂರ್ಯ ಮಂತ್ರದಿಂದ ಒಂದು ಮಗು ಹುಟ್ಟಿತು ಅಂತೇಳಿ ಆ ಮಗುವಿಗೆ ಒಂದು ಅಪವಾದಕ್ಕೆ ಗುರಿ ಹಾಕ್ತೀನಿ ಅಂತೇಳಿ ಒಂದು ಡಬ್ಬೆ ಒಳಗೆ ಟ್ರಂಕ್ ನಾಗ ಹಾಕಿ ನೀರಾಗ ಬಿಡ್ತಾಳ. ಆ ಮೀನುಗಾರರಿಗೆ ಸಿಗುತ್ತದ, ಮೀನುಗಾರರ ಮನೆಯಾಗ ಬೆಳಿತಾನ. ಬೆಳೆದದ್ದಕ್ಕ ಅವ್ರು ತನ್ನ ಅವ್ರ ಮಗ ಅಪ್ಪ ಅಮ್ಮ ಅಂತ ಅವರಿಗೆ ಅಂದು ಬೆಳೆಸಿರ್ತಾರ ಅವರು. ಅದು ನಾ ಸೂತ್ ಪುತ್ರದಿನಿ ಸ್ತೂತ್ ಪುತ್ರದಿನಿ ಅಂತ ಅವನಿಗೆ ದುಃಖಿ ಆಗಿರ್ತದ. ಅವನೊಳಗ ಕ್ಷಾತ್ರ ತೇಜ ಇರ್ತದ, ಕ್ಷತ್ರಿಯರ ಮಗ ಇರ್ತಾನ ಅವನು. ಹಿಂಗಾಗಿ ಏನಾಗ್ತದ ಕೆಲ ಕಾಲದ ನಂತರ ಅವನಿಗೆ ದುಃಖ ಇರ್ತದ. ಕೆಲ ಕಾಲದ ನಂತರ ಕೃಷ್ಣ ಪರಮಾತ್ಮನ ಭೇಟಿಯಿಂದ ತಾನು ಸೂತ ಪುತ್ರನಲ್ಲ ಕುಂತಿ ಪುತ್ರನೆಂಬ ಸತ್ಯವನ್ನು ತಿಳಿದನು. ನಾನು ಸೂತ್ ಪುತ್ರ ಅಲ್ಲಪ್ಪ, ನೀನು ನಿಂದ ಕತಿ ಹಿಂಗದ, ನಿನ್ ಜನ್ಮ ಹಿಂಗಿಂಗ್ ಆಯ್ತು ಅಂತ ಹೇಳಿದಾಗ ಅವನಿಗೇನಾಯ್ತು, ಅವನಿಗೆ ದುಃಖ ಹೋಗಿ ಸುಖ ಆಯ್ತು. ದೇಹನೇ ನಾನು ಅಂತ ತಿಳ್ಕೊಂಡವ ಯಾರಪ್ಪ ಅಂದ್ರ ಸೂತ್ ಪುತ್ರ ಕರ್ಣಿದ್ದಂಗ. ಆತ್ಮನೇ ನಾನು ಅಂತ ತಿಳ್ಕೊಂಡವ ಕುಂತಿ ಪುತ್ರ ಕರ್ಣಿದ್ದಂಗ. ಕುಂತಿ ಪುತ್ರ ಕರ್ಣ ಆತಿರ ಏನು ಸೂತ್ ಪುತ್ರ ಕರ್ಣ ಆತಿರ ಏನಾಗ್ಬೇಕು? ಕುಂತಿ ಪುತ್ರ ಕರ್ಣ ಆಗ್ಬೇಕು. ಆದ್ದರಿಂದ ಅವನು ದುಃಖ ಒಳಿದು ಪರಮ ಸುಖಿ ಆದನು.
ಅದರಂತೆ ಜೀವಾತ್ಮನು ಬುದ್ಧಿಯಲ್ಲಿ ತೋರಿದ ಆತ್ಮನ ಪ್ರತಿಬಿಂಬವೇ ಜೀವಾತ್ಮ ಅಥವಾ ಚಿದಾಭಾಸ. ನಿಮ್ಮ ಬುದ್ಧಿ ಒಳಗೆ ಏನು ಪ್ರತಿಬಿಂಬ ಅದ ಆತ್ಮದು, ಅದೇ ತಾನಂತ ತಿಳ್ಕೊಂಡದ್ದಕ್ಕೆ ಸಮಸ್ಯೆ ಆಗ್ಯದ. ತಾನು ನಿತ್ಯ ಮುಕ್ತನಾದ ಆತ್ಮನೇ ಆಗಿದ್ದರೂ ಅಜ್ಞಾನ ಮತ್ತು ಅವಿದ್ಯಾ ಉಪಾಧಿಯಿಂದ ಆ ಸತ್ಯವನ್ನು ತಿಳಿಯದೆ ಹುಟ್ಟಿ ಸಾಯುವ ಭೌತಿಕ ದೇಹವೇ ತಾನೆಂಬ ತಪ್ಪು ತಿಳುವಳಿಕೆ ಹೊಂದಿ ದೇಹ ಭ್ರಾಂತಿ ಹೊಂದಿ ಮತ್ತು ದೃಶ್ಯ ನಾಮ ರೂಪಾತ್ಮಕವಾದ ಜಗತ್ತು ಸತ್ಯವೆಂಬ ತಪ್ಪು ತಿಳುವಳಿಕೆ ಹೊಂದಿ, ಅಂದ್ರೆ ಜಗತ್ತು ಭ್ರಾಂತಿ ಹೊಂದಿ, ಒಂದು ಬ್ರಹ್ಮಾಂಡದ ಭ್ರಾಂತಿ, ಇನ್ನ ಒಂದು ಪಿಂಡಾಂಡದ ಭ್ರಾಂತಿ, ಈ ಜಗತ್ ಭ್ರಾಂತಿ ಹೊಂದಿ ಮತ್ತು ಜೀವ ಈಶ್ವರರು ಬೇರೆ ಬೇರೆ ಎಂಬ ತಪ್ಪು ತಿಳುವಳಿಕೆ ಹೊಂದಿ ಜೀವೇಶ್ವರ ಭೇದ ಭ್ರಾಂತಿ ಹೊಂದಿ ಏನಾಯ್ತು, ಕರ್ತೃತ್ವ ಭೋಕ್ತೃತ್ವ ಬುದ್ಧಿಯಿಂದ ಪುಣ್ಯ ಪಾಪ ಕರ್ಮಗಳನ್ನ ಮಾಡುತ್ತಾ ಕರ್ಮಿ ಎನಿಸಿ ಆ ಕರ್ಮಾನುಗುಣವಾಗಿ ಅಗಣಿತ ಉಚ್ಚ ನೀಚ ಜನ್ಮಗಳನ್ನು ಪಡೆಯುತ್ತಾ ಅಗಣಿತ ದುಃಖಗಳನ್ನು ಅನುಭವಿಸುತ್ತಾ ಜನನ ಮರಣ ದುಃಖ ಸಂಸಾರದಲ್ಲಿ ಬಳಲುವನು. ಏನು ವಾಕ್ಯ ನೋಡ್ರಿ, ಈ ವಾಕ್ಯ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆನೆ ಇಲ್ಲ, ಎಲ್ಲ ನಿಮಗೆ ತಿಳಿದದ್ದು ತಿಳಿದವರದಿರಿ. ಈ ವಾಕ್ಯ ಇನ್ನೊಂದ್ಸಾರಿ ಏನು ಮೂರು ಭ್ರಾಂತಿಗಳು ಬರ್ದಾರ ಅವ್ ಲೀಸ್ಟ್ ಬರ್ಕೋರಿ ಒಂದ್ ಕಡೆ. ಒಂದು ಭ್ರಾಂತಿ ದೇಹ ಭ್ರಾಂತಿ, ಒಂದು ದೇಹ ಭ್ರಾಂತಿ, ದೇಹ ಅಂದ್ರೆ ಪಿಂಡಾಂಡ ಭ್ರಾಂತಿ. ಏನಂತ ಸತ್ಯವನ್ನು ತಿಳಿಯದೆ, ಅಂದ್ರೆ ಏನಿದು ಭ್ರಾಂತಿ ಒಳಗೆ ಏನ್ ಕೆಲಸ ಆಗ್ತದಂದ್ರೆ ಹುಟ್ಟುವ ಸಾಯುವ ಭೌತಿಕ ದೇಹವೇ ನಾನು ಅಂತ. ಹುಟ್ಟುವ ಸಾಯುವ ಭೌತಿಕ ದೇಹವೇ ನಾನು ಎಂಬದಕ್ಕೇನಂತಾರ ದೇಹ ಭ್ರಾಂತಿ. ಎರಡನೇದೇನು ದೃಶ್ಯ, ಅದು ದೃಶ್ಯ ರೂಪ, ದೃಕ್ ರೂಪ ಅಲ್ಲ, ದೃಷ್ಟ ಅಲ್ಲದು ದೃಶ್ಯ ರೂಪ. ನಾಮ ನಾಮ ರೂಪ, ನಾಮ ಮತ್ತ ರೂಪ ಇವೇನದವ ದೃಶ್ಯ ನಾಮ ರೂಪಾತ್ಮಕ ಅಂತಂದ್ರೇನು, ನಾಮ ರೂಪಾತ್ಮಕವಾದಂತ ಜಗತ್ತು ಪ್ರತಿಯೊಂದಕ್ಕ ನಾಮ ಅದ ಒಂದು ರೂಪ ಅದ, ನಾಮ ಅದ ಒಂದು ರೂಪ ಅದ. ಈ ನಾಮ ರೂಪಾತ್ಮಕ ಜಗತ್ತು ಸತ್ಯವೆಂದು ತಿಳಿದು ನಾಮನೂ ಓದ ರೂಪನೂ ಓದ ಅಂತದು ಅದನ್ನ ಸತ್ಯವೆಂಬ ತಿಳುವಳಿಕೆ ಹೊಂದಿದ್ದು ಜಗತ್ ಭ್ರಾಂತಿ ಅಥವಾ ಬ್ರಹ್ಮಾಂಡದ ಭ್ರಾಂತಿ, ಇದು ಎರಡನೇ ಭ್ರಾಂತಿ. ಮತ್ತ ಜೀವ ಈಶ್ವರರು ಬೇರೆ ಬೇರೆ ಎಂಬ ತಪ್ಪು ತಿಳುವಳಿಕೆ ಹೊಂದಿದ್ದಕ್ಕ ಜೀವೇಶ್ವರರ ಭೇದ ಭ್ರಾಂತಿ. ಜೀವ ಈಶ್ವರ ಬೇರೆ ಬೇರೆ ಅಂತ ತಿಳ್ಕೊಂಡದ್ದು, ಆತ್ಮ ಪರಮಾತ್ಮ ಬೇರೆ ಬೇರೆ ಅಂತ ತಿಳ್ಕೊಂಡದ್ದು, ಬ್ರಹ್ಮಾಂಡ ಪಿಂಡಾಂಡ ಬೇರೆ ಬೇರೆ ಅಂತ ತಿಳ್ಕೊಂಡದ್ದು, ಇದೆಲ್ಲ ಏನದ ಅಂದ್ರ ಜೀವೇಶ್ವರರ ಭೇದ ಭ್ರಾಂತಿ. ಇದು ಎದಕ್ಕಾಗ್ತದಪ್ಪ ಈ ರೀತಿ ಭ್ರಾಂತಿ ಅಂತಂದ್ರೇನು, ಭ್ರಮೆ ಅಂದ್ರೇನು, ಭ್ರಾಂತಿ ಅಂದ್ರೇನು? ಭ್ರಮೆ ಅಂತಂದ್ರ ಒಂದ್ ಕ್ಷಣದಾಗ ಆಗದಕ್ ಭ್ರಮೆ ಅಂತಾರ, ಭ್ರಾಂತಿ ಅಂದ್ರ ನಿರಂತರ ಅದೇ ಒಂದು ಅಜ್ಞಾನದೊಳಗಿರೋದಕ್ ಭ್ರಾಂತಿ ಅಂತಾರ. ಒಂದ್ ಸಾರಿ ಮರುವ ಆಗಿದ್ರೆ ಭ್ರಮೆ, ಆ ಮರುವಿನಲ್ಲೇ ಕಂಟಿನ್ಯೂ ಅದ್ರಾಗೆ ಇರ್ತಿರಂದ್ರ ಅದು ಭ್ರಾಂತಿ, ಕಂಟಿನ್ಯೂವೇಶನ್ ಇರೋದಕ್ಕೆ ಭ್ರಾಂತಿ ಅಂತ. ಇವು ಕಂಟಿನ್ಯೂವೇಶನ್ ಅದಾವ, ಇವು ಒಂದ್ ಸಾರಿ ಯಾವಾಗಾರ ಮರ್ತದಲ್ಲದು ನಿರಂತರ ಹುಟ್ಟಿದ ಹಿಡಿದು ಸಾಯತನ ಇದು ಭ್ರಾಂತಿ ಬಿಡ್ಲಾರ್ದಂಗ ಬೆನ್ನೆತ್ತದ. ಇದು ಎದಕ್ಕಾಗ್ತದ ಅಂತಂದ್ರೆ, ಎದಕ್ಕಾಗ್ತದ ಅಂತಂದ್ರೆ ತಾನು ನಿತ್ಯ ಮುಕ್ತನಾದ ಆತ್ಮನೇ ಆಗಿದ್ದರೂ ಅಜ್ಞಾನ ಮತ್ತು ಅವಿದ್ಯಾ ಉಪಾಧಿಯಿಂದ ಆ ಸತ್ಯವನ್ನು ತಿಳಿಯದಕ್ಕಾಗಿ ಈ ಭ್ರಾಂತಿಗಳಾಗ್ತವ. ಅಜ್ಞಾನ ಮತ್ತು ಅವಿದ್ಯಾ ಉಪಾಧಿಯಿಂದ, ಅಜ್ಞಾನ ಅಂದ್ರೆ ಒಂದೇ, ಅವಿದ್ಯೆ ಅಂದ್ರೆ ಒಂದೇ, ಅಜ್ಞಾನ ಅಥವಾ ಅವಿದ್ಯಾ ಉಪಾಧಿಯಿಂದ ಸತ್ಯವನ್ನು ತಿಳಿಯದೆ ತಿಳಿಯಲಾರದಕ್ಕ ಈ ರೀತಿ ಮೂರು ರೀತಿ ಭ್ರಾಂತಿ ಆಗ್ತವ. ಭ್ರಾಂತಿ ಆಗಿ ಏನ್ ಮಾಡ್ತಾನಪ್ಪ, ಯಾವ ಕಾರಣಕ್ಕೆ ಆಗ್ತವ ಅಂತಂದ್ರೆ ತಾನು ನಿತ್ಯ ಸ್ವರೂಪ ಆನಂದ ಸ್ವರೂಪ ಸತ್ಯ ಸ್ವರೂಪ ಆತ್ಮನೇ ಆಗಿದ್ದರೂ ಅಜ್ಞಾನದ ಕಾರಣ
ಅಥವಾ ಅವಿದ್ಯೆಯ ಕಾರಣ ಅವನಿಗೇನಾಗ್ಯದ, ತಾನು ಹುಟ್ಟಿ ಸಾಯುವ ದೇಹವೇ ತಾನು ಅಂತೇಳಿ ಈ ರೀತಿ ಮೂರು ರೀತಿ ಭ್ರಾಂತಿಗಳಾಗ್ತವ. ಭ್ರಾಂತಿಯಾಗಿ ಅವ ಏನ್ ಮಾಡ್ತಾನಪ್ಪ ಅಂದ್ರ ಕರ್ತೃತ್ವ ಅಂದ್ರೆ ಪಾಪ ಪುಣ್ಯವನ್ನು ಮಾಡುತ್ತಾನೆ. ಪಾಪ ಪುಣ್ಯ ಮಾಡಿ ಮುಂದೆ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಪಾಪ ಪುಣ್ಯದ ಫಲಗಳಾದ ಸುಖ ದುಃಖಗಳನ್ನು ಅನುಭವಿಸ್ತಾನ. ಭೋಕ್ತೃತ್ವ ಬುದ್ಧಿಯಿಂದ ಪುಣ್ಯ ಪಾಪ ಕರ್ಮಗಳನ್ನು ಮಾಡುತ್ತಾ ಕರ್ಮಿಯನಿಸಿ ಆ ಕರ್ಮಾನುಗುಣವಾಗಿ ಅಗಣಿತ ಉಚ್ಚ ನೀಚ ಜನ್ಮಗಳನ್ನು ಪಡೆಯುತ್ತ ಅಗಣಿತ ದುಃಖಗಳನ್ನು ಅನುಭವಿಸುತ್ತ 84 ಲಕ್ಷ ಜೀವರಾಶಿಗಳಲ್ಲಿ ಹಿಂಗೆ ಹುಟ್ಟುಗೋತ ಸಾಯಿಗೋತ ಜನನ ಮರಣ ದುಃಖ ಸಂಸಾರ ಭವನಲ್ಲಿ ಬಳಲುವನು. ಬಳಲ್ತಾನ, ಹಿಂಗ್ ಹುಟ್ಟತಾನ, ಹಿಂಗ್ ಸಾಯ್ತಾನ, ಏನೇನೋ ಆಗ ಹುಟ್ಟತಾನ, ಹೆಂಗೋ ಸಾಯ್ತಾನ. ಇದು ಭವ. ಹೆಂಗ್ ಸತ್ತ, ಹೆಂಗ್ ಸತ್ತ ಅಂದ್ರ ರೋಡ್ ಮೇಲೆ ಬಿದ್ದು ಸತ್ತ, ಮನ್ಯಾಗ ಕೂತಲ್ಲ ಸತ್ತ, ಚಾ ಕುಡ್ಕೋದ್ ಸತ್ತ, ಬಜಾರ್ಕ್ ಹೋಗಿ ಬಂದು ಸತ್ತ, ಏನೋ ತರ್ತೀನಂದಿದ್ದ ಸತ್ತ, ನಾಳೆ ಇಂಥದ್ ಮಾಡು ತಿಂತೀನಂದಿದ್ದ, ಯಾರಿಗ್ ತಿನ್ನಿಸ್ಲಿ, ನಾನಗ ಮಾಡತ್ತೇಳ್ದಿ ನೀ ಹೋಗಿಬಿಟ್ಟಿ ಅಂತೇಳಿ ಏನ್ ಕತಿ ಮಾಡಿ ಅಂತಿರ್ತಾರ. ಅವ ಯಾಕೆ ಸತ್ತ ಅಂದ್ರ ಅವ್ರ ಪ್ರಾರಬ್ಧ ಕರ್ಮ ಮುಗಿದಿತ್ತು ಅದಕ್ಕ ಸತ್ತ. ದುಃಖಗಳನ್ನು ಅನುಭವಿಸುತ್ತ ಜನನ ಮರಣ ದುಃಖ ಸಂಸಾರದಲ್ಲಿ ಭವದಲ್ಲಿ ಬಳಲುವನು. ಇದೇ ಜೀವಾತ್ಮನ ಸಂಸಾರ ಬಂಧ. ನೋಡಿ, ಸಂಸಾರ ಬಂಧ ಅಂದ್ರೆ ಏನು ಅಂತ ಎಷ್ಟು ಚಂದ ಹೇಳ. ಸಂಸಾರ ಬಂಧ ಅದೇ ಶಬ್ದ ಹೇಳ್ತಾನೆ. ಬಂಧ ಅಂದ್ರೆ ಹೆಂಗ, ಮೋಕ್ಷ ಅಂದ್ರೆ ಹೆಂಗ ಅಂತ ಹೇಳ್ತಾರೆ. ಸಂಸಾರ ಬಂದ ಒಂದು ಸಾಕು, ನಾಳೆ ಮೋಕ್ಷ. ಮಹಾಭಾರತದಲ್ಲಿ ಕುಂತಿ ಪುತ್ರನಾದ ಕರ್ಣನು ತಾನು ಕುಂತಿ ಪುತ್ರನೆಂಬ ಸತ್ಯವನ್ನು ತಿಳಿಯದೆ ತಾನು ದೂತ ಪುತ್ರನೆಂಬ ತಪ್ಪು ತಿಳುವಳಿಕೆ ಹೊಂದಿ ದುಃಖಿಯಾಗಿದ್ದನು. ಕೆಲ ಕಾಲದ ನಂತರ ಕೃಷ್ಣ ಪರಮಾತ್ಮನ ಭೇಟಿಯಿಂದ ತಾನು ದೂತ ಪುತ್ರನಲ್ಲ ಕುಂತಿ ಪುತ್ರನೆಂಬ ಸತ್ಯವನ್ನು ತಿಳಿದನು. ಆದ್ದರಿಂದ ಅವನು ದುಃಖವನ್ನು ಅಳಿದು ಪರಮ ಸುಖಿಯಾದನು. ಅದರಂತೆ ಜೀವಾತ್ಮನು ಕೂಡ ಬುದ್ಧಿಯಲ್ಲಿ ತೋರಿದ ಆತ್ಮದ ಪ್ರತಿಬಿಂಬವೇ ಜೀವಾತ್ಮ ಅಥವಾ ಚಿದಾಭಾಸ. ಚಿದಾಭಾಸ ಅಂದ್ರೆ ಯಾವಾಗ ಅಂತ ಡೆಫಿನೇಷನ್ ಪಕ್ಕ ಹೇಳ್ತಾನೆ. ನಿಮ್ಮ ಬುದ್ಧಿ ಒಳಗ ಏನು ಆತ್ಮದ ಪ್ರತಿಬಿಂಬ ಅದ, ಅದೇ ಚಿದಾಭಾಸ. ಬಂದ ಅಂದ್ರೇನು, ಚಿದಾಭಾಸ ಅಂದ್ರೆ ಏನು? ಪ್ರತಿಬಿಂಬ ನೋಡಿ, ಚಿದಾಭಾಸ ಅಂದ್ರೆ ಆತ್ಮನ ಪ್ರತಿಬಿಂಬ. ತಾನು ನಿತ್ಯ ಮುಕ್ತನಾದ ಆತ್ಮನೇ ಆಗಿದ್ದರೂ ಅಜ್ಞಾನ ಅಥವಾ ಅವಿದ್ಯಾ ಉಪಾಧಿಯಿಂದ ಆ ಸತ್ಯವನ್ನು ತಿಳಿಯದೆ ಹುಟ್ಟಿ ಸಾಯುವ ಭೌತಿಕ ದೇಹವೇ ತಾನು ಎಂಬ ತಪ್ಪು ತಿಳುವಳಿಕೆ ಮಾಡಿ ಅಂದ್ರೆ ದೇಹ ಭ್ರಾಂತಿ ಮಾಡಿ ಮತ್ತು ಕೃಷ್ಣ ನಾಮ ರೂಪಾತ್ಮಕ ಜಗತ್ತು ಸತ್ಯವೆಂಬ ತಪ್ಪು ತಿಳುವಳಿಕೆ ಹೊಂದಿ ಅಂದ್ರೆ ಜಗತ್ತು ಭ್ರಾಂತಿ ಹೊಂದಿ ಮತ್ತು ಜೀವ ಈಶ್ವರರು ಬೇರೆ ಬೇರೆ ಎಂಬ ತಪ್ಪು ತಿಳುವಳಿಕೆ ಹೊಂದಿ ಅಂದ್ರೆ ಜೀವೇಶ್ವರ ಭೇದ ಭ್ರಾಂತಿ ಹೊಂದಿ ಮೂರು ರೀತಿ ಭ್ರಾಂತಿ ಹೊಂದಿ ಏನ್ ಮಾಡ್ಲಿಕ್ಕೆ ಕರ್ತೃತ್ವ ಭೋಕ್ತೃತ್ವ ಮಾಡ್ತಾ ಪಾಪ ಪುಣ್ಯ ಮಾಡ್ಕೋತ ಸುಖ ದುಃಖ ಅನುಭವಿಸ್ಕೋತ ಬುದ್ಧಿಯಿಂದ ಇಂತ ಕರ್ತೃತ್ವ ಭೋಕ್ತೃತ್ವ ಬುದ್ಧಿಯಿಂದ ಪಾಪ ಪುಣ್ಯ ಕರ್ಮಗಳನ್ನು ಮಾಡುತ್ತ ಕರ್ಮಿ ಕರ್ಮಿ ಪುಣ್ಯ ಮಾಡೋನು ಕರ್ಮಿನೇ ಪಾಪ ಮಾಡೋನು ಕರ್ಮಿನೇ ಕರ್ಮಿ ಎನಿಸಿ ಆ ಕರ್ಮಾನುಗುಣವಾಗಿ ಅಗಣಿತ ಉಚ್ಚ ನೀಚ ಜನ್ಮಗಳನ್ನ ಪಡೆಯುತ್ತ
ಅಗಣಿತ ದುಃಖಗಳನ್ನ ಅನುಭವಿಸುತ್ತಾ ಸಂಸಾರ ಮರಣ ಅಂದ್ರೆ ಅನುಭವಿಸುತ್ತ ಜನನ ಮರಣ ದುಃಖ ಸಾಗರದಲ್ಲಿ ಭವದಲ್ಲಿ ಬಳಲುವನು. ಇದೇ ಜೀವಾತ್ಮನ ಸಂಸಾರ ಭಾವ. ಇದು ಎಲ್ಲಿ ತನ ಇರ್ತದಪ್ಪ ಅಂದ್ರೆ ಅಜ್ಞಾನ ಅಥವಾ ಯಾವುದು ಅವಿದ್ದೆ ಎಂಬುವ ಉಪಾಧಿ ನಿಮ್ಮಲ್ಲಿ ಇರುವ ತನಕ, ಅಂದ್ರೆ ಕಾರಣ ಶರೀರ ಇರುವ ತನಕ. ಹಿಂಗ್ ತಿಳ್ಕೋಬೇಕು, ಕಾರಣ ಶರೀರ ನಾಶ ಮಾಡ್ಕೋಬೇಕಂದ್ರೆ ಜ್ಞಾನ ಮಾಡ್ಕೋಬೇಕು. ಬ್ರಹ್ಮಜ್ಞಾನಿಗಳ ಆಗ್ಬೇಕು ಅಂತಂದ್ರೆ ಜ್ಞಾನ ಶರೀರ ನಾಶ ಆಗ್ತದ. ಅಜ್ಞಾನ ಉಪಾಧಿ ಇರುವವರೆಗೂ ಈ ಸಂಸಾರವನ್ನು ತಪ್ಪುವುದಿಲ್ಲ. ಬಳಿಕ ಆ ಜೀವಾತ್ಮನು ಹಿಂದಿನ ಪುಣ್ಯ ವಿಶೇಷದಿಂದ ಮುಂದೇನ್ ಮಾಡ್ತಾನೆ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಭೇಟಿಯಾಗಿ ಅವನಿಂದ ವೇದಾಂತ ಬೋಧೆಯನ್ನು ಪಡೆಯುತ್ತಾನೆ. ಮುಂದೇನ್ ಮಾಡ್ತಾನೆ, ಕಥೆ ಕಾಲಿಸ್ತಾನೆ. ಈ ಸದ್ದೆ ಎಲ್ಲಿದನ, ಏನ್ ಪರಿಸ್ಥಿತಿ ಅಲ್ಲ ಎಂಬುದು ಅನ್ನೋದು ಈಗ ಹೇಳ. ಮುಂದೆ ನಾಳೆ ನಿಮ್ಗೆ ಹೋಗಿ ಏನ್ ಮಾಡ್ತಾರೆ ಎಲ್ಲ ಗೊತ್ತಿದೆ ನಿಮ್ಗೆ, ಎಲ್ಲ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು. ಮತ್ತೆ ತತ್ವ ಬೋಧೆ ಅಂದ್ರೆ ಈಗಾಗ್ಲೇ ನೀವು ಫುಲ್ ಏನ್ ತಿಳ್ಕೊಂಡ್ರಿ ಅದನ್ನ ಅಕ್ಷರದಾಗ ಶಬ್ದ ರೂಪದಲ್ಲಿ ಸ್ಪಷ್ಟಪಡಿಸ್ಬೇಕಷ್ಟೇ. ಎಲ್ಲ ಗೊತ್ತಿರ್ತದೆ ಇದ್ರಾಗ ಏನ್ ಹೊಸದು, ಎಲ್ಲ ಗೊತ್ತಿದ್ದು ಏನಾದ್ರು ಹೊಸದಿದ್ರು ಬೇರೆ. ಮೊದಲಿಂದ ಅಟೆಂಡ್ ಆಗಿವ್ರಿಗೆ ಈ ತತ್ವಬೋಧೆ ಅವಶ್ಯಕತೆ ಇಲ್ಲೇ ಇಲ್ಲ. ಆದ್ರೂ ಕೆಲವೊಂದು ಶಬ್ದಗಳು ಸಿಗ್ತವೆ ನಿಮ್ಗೆ ಅದ್ರಾಗ ಮತ್ತೆ ಅಂತ ಕೌಶಲ್ಯ ಬರ್ತದೆ ನಾವು ಹೇಳೋ ಚಕ್ರ ಅಂತ ಇಲ್ಲಿ ಓದೋದಕ್ಕೆ. ಏನು ಅಂತ ನಥಿಂಗ್ ನ್ಯೂ, ನೋ ಬಡಿ ಇಸ್ ಗ್ರೇಟ್ ಅದರ್ ದೆನ್ ಗಾಡ್. ಅವನು ಬಿಟ್ರೆ ಯಾರು ಗ್ರೇಟ್? ಆನಂದಮಯ ಕೋಶ ಹೇಗಿದೆ ಅಂತಂದ್ರೆ ಒಂದು ಪಕ್ಷಿಯ ಒಂದು ದೃಷ್ಟಾಂತ ಕೊಟ್ಟು ಆನಂದಮಯ ಕೋಶದ ಸ್ವರೂಪ ಹೇಳ್ತಾರೆ. ಅದಕ್ಕೆ ಪ್ರಿಯ ಮೋದ ಪ್ರಮೋದಾನಂದ ಅಂದ್ರೆ ಅದರ ತಲೆ ಮತ್ತು ಎರಡು ರೆಕ್ಕೆಗಳು. ಮತ್ತೆ ಆನಂದಮಯ ಕೋಶ ಅಂದ್ರೆ ಆ ಪಕ್ಷಿಯ ದೇಹ ಇದ್ದಂಗ. ಮತ್ತೆ ಆ ಪಕ್ಷಿಗೆ ಮೂಲ ಆಧಾರ ಶಕ್ತಿ ಏನಪ್ಪ ಅಂದ್ರೆ ಅದರ ಪುಷ್ಪ. ಅದೇನದ ಆನಂದದ ಬಿಂಬ. ಇದೇನದ ಆನಂದಮಯ ಕೋಶ, ಅದು ಪ್ರತಿ ಬಿಂಬ ಇದ ಮಾತ್ರ ಅಂತ ಈ ರೀತಿ ಹೇಳಿದ್ದು ಇದು ನಿನ್ನೆ ಗೊತ್ತಾಯ್ತು. ನೆಕ್ಸ್ಟ್ ಆತ್ಮದ ಆನಂದವೇ ಬಿಂಬ. ವಿಷಯಗಳಲ್ಲಿ ತೋರುವ ಆನಂದವು ಆ ಬಿಂಬದ್ದೇ ಪ್ರತಿಬಿಂಬ. ಇದು ಹೇಳಬೇಕಂತ ಅವ್ರ ಪ್ರಯತ್ನ ಇತ್ತು. ನೀನು ಹೇಳೇ ಎಲ್ಲೇ ಯಾವುದರಿಂದಲೇ ವ್ಯಕ್ತಿ ಬಿಂಬದ ಆನಂದ. ಆ ಬಿಂಬ ಯಾವುದರ ಪ್ರತಿಬಿಂಬ? ಆತ್ಮದ ಪ್ರತಿಬಿಂಬದ ಆನಂದ. ಊಟ ಮಾಡಲಿಕ್ಕಾಗಲಿ ನಾನು ನಾಶ ಮಾಡಬೇಕು ಅರ್ಥ ಇದೆ. ಒಂದು ಯಾರೇ ತತ್ವ ಹಾಕಿ ಒಂದು ಏನಾರೆ ಪ್ಲೇಟ್ ಚೇಂಜ್ ಮಾಡಮ್ಮ ಸ್ವಲ್ಪ.
ಮನೆಯ ಎಣಿಸಿ ಒಂದ್ ಏನಾರ ತೀರಿಬೇಕಂದ್ರೆ ನಿಮ್ ಸೂಮ್ ಕುತ್ತರ್ ಬಿಡ್ತಾರೆ ನಿಮಗೆ ಇಲ್ಲಿ ಇಮಿಡಿಯೇಟ್ ಗಂಟೆಗೆ ಕೊಡ್ತಾರೆ ಬ್ಯಾಡಿ ಬ್ಯಾಡಿ ಹೋಗೋಣ ಸಾಯಂಕಾಲ ಪಡ್ತೀನಿ ಎಲ್ಲರಿಗೂ ಬರುವಂತಿ ಸಾಮರ್ಥ್ಯ ಅವ್ರೊಬ್ಬರನ್ನು ನೋಡಿ ನಾನು ಹಿಂಗ ಹೇಳ್ಬೇಕಂತ ಬರ್ಬೇಕು ನಿಮ್ಮ ಅವ್ರಿಗೆ ಯಾಕೆ ಮುಂದೆ ತೋರಿಸ್ಬೇಕಂತ ನೀವು ಪ್ರದರ್ಶನ ಮಾಡಕತ್ತೀವಂದ್ರ ಇದ್ರಂಗ ನಾನು ಆಗ್ಬೇಕು ಹಂಗ್ ಬರ್ಬೇಕು ನೀವು ಎಲ್ಲರಿಗೂ ಹಂಗ ಆ ಕೆಟ್ಟ ಸುದ್ದಿ ಬರ್ತದೆ ನೆಪಜಿ ಅವ್ರ ನೀವು ಪಲ್ಲ ಅಂದ್ರೆ ಸುಮ್ಮನೆ ಕಾಲ ಕಳೆದು ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬೇಕಲ್ಲೋ ಅವಧೂತನ ಮರೆತು ಬಂದು ಹಂಗೆ ಹೋಗಿ ಬೇಕಲ್ಲೋ ಗುರುನಾಥ ಗುರುನಾಥ ಸದ್ಗುರುನಾಥ ತಿಂದೆ ಉಳಿದ ವಾಸನಾದಿ ಕರ್ಮವನ್ನು ಕಳೆಯ ನೀನು ಹಿಂದೆ ಉಳಿದ ವಾಸನಾದಿ ಕರ್ಮವನ್ನು ಕಳೆಯ ನೀನು ಸತ್ತು ಹುಟ್ಟಿ ಭವಕ್ಕೆ ಬಂದೇ ಸತ್ತು ಹುಟ್ಟಿ ಭವಕ್ಕೆ ಬಂದೆ ಗುರುವ ಮರೆತು ಭವದೀನೊಂದೇ ಸುಮ್ಮನೆ ಕಾಲ ಕಳೆದು ಬೇಕಲ್ಲೋ ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬೇಕಲ್ಲೋ ಸಂಜಪ್ಪ ಇಲ್ರಿ ಸಂಜೆಯವರಿಲ್ಲ ಸ್ವಲ್ಪ ಹೊರಗಡೆ ಹೋಗ್ಯಾರಪ್ಪ ಜೋರ ಆಯ್ತು ಗುರುವ ನೀನು ನಂಬಲಿಲ್ಲ ಅವನ ವಾಕ್ಯ ನಡೆಸಲಿಲ್ಲ ಗುರುವ ನೀನು ನಂಬಲಿಲ್ಲ ಅವನ ವಾಕ್ಯ ನಡೆಸಲಿಲ್ಲ ನಾನು ಎಂಬ ಹಮ್ಮು ಬಿಡದೆ ನಾನು ಎಂಬ ಹಮ್ಮು ಬಿಡದೆ ಭ್ರಾಂತಿ ಹೊಂದಿ ಅಳಿದೀಯಲ್ಲೋ ಸುಮ್ಮನೆ ಕಾಲ ಕಳೆದು ಬೇಕಲ್ಲೋ ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬೇಕಲ್ಲೋ ಬರಿಯ ಮೈಯ ತೊಳೆದರೇನು ಸೂಕ್ಷ್ಮತನುವ ತೊಳೆದೇನು ಬರಿಯ ಮೈಯ ತೊಳೆದರೇನು ಸೂಕ್ಷ್ಮತನುವ ತೊಳೆದೇನು ಶಂಕೆಯನ್ನು ಮನದಿ ಹೊಂದಿ ಶಂಕೆಯನ್ನು ಮನದಿ ಹೊಂದಿ ಪಚ್ಚೆಯಲ್ಲಿ ಬೀದಿಯಲ್ಲೋ ಸುಮ್ಮನೆ ಕಾಲ ಕಳೆದು ಬೀದಿಯಲ್ಲೋ ಗುರುನಾಥನ ಮರೆತು ಬಂದು ಹಂಗೆ ಹೋಗಿ ಬೀಸಲ್ಲೋ ತತ್ವವನ್ನು ತಿಳಿಯಲಿಲ್ಲ ಭಕ್ತಿಯಿಂದ ಭಜಿಸಲಿಲ್ಲ ತತ್ವವನ್ನು ತಿಳಿಯಲಿಲ್ಲ ಭಕ್ತಿಯಿಂದ ಭಜಿಸಲಿಲ್ಲ ಸ್ವಾರ್ಥಕ್ಕಾಗಿ ದುಡಿದು ದುಡಿದು ಸ್ವಾರ್ಥಕ್ಕಾಗಿ ದುಡಿದು ದುಡಿದು ದೇಹ ಕೂಗಿ ಹೋಯಿತಲ್ಲ ಸುಮ್ಮನೆ ಕಾಲ ಕಳೆದು ಬೇಕಲ್ಲೋ ಗುರುನಾಥನ ಮರೆತು ಬಂದು ಹಂಗೆ ಓಡಿ ಆತ್ಮ ಎಂದು ಅಳಿಯುವುದಿಲ್ಲ ದೇಹವೆಂದು ಉಳಿಯುವುದಿಲ್ಲ ಆತ್ಮ ಎಂದು ಅಳಿಯುವುದಿಲ್ಲ ದೇಹವೆಂದು ಉಳಿಯುವುದಿಲ್ಲ ದೇಹ ಮಣ್ಣು ಸೇರೋ ಒಳಗೆ ದೇಹ ಮಣ್ಣು ಸೇರೋ ಒಳಗೆ ಗುರುವ ಸೇರಿ ಮುಕ್ತಿ ಪಡೆಯೋ ಸುಮ್ಮನೆ ಕಾಲ ಕಳೆದು ಬೇಕಲ್ಲೋ ಗುರುನಾಥನ ಮರೆತು ಬಂದ
ಬರೆದದ್ದು ವೆಂಕಟಾಚಲ ಅವಧೂತ ಅಂತ ರೀ. ಬಹಳ ಸುಂದರರು, ಧನ್ಯವಾದಗಳು. ನಿಮ್ ಧ್ವನಿನ ಹಂಗಾದ್ರಿ ಅಮ್ಮ, ಅದ ನಮ್ಮ ಧ್ವನಿ ರಾಸನ ಹಾಕ ಧ್ವನಿ ಇರು ಸ್ವಲ್ಪ ಅಲ್ಲಿ ಯಾರ ಅಂದ್ರೆ ಚಲೋ ಅನ್ಸದ್ರಿ. ದೇವ್ರ ಕಟ್ಟಿ ಚಂದ ಆಡ್ತೀರಿ, ಶುದ್ಧ ಬ್ರಹ್ಮಜ್ಞಾನ ಐತಿ ಹಾಡ್ನಗ್ರಿ. ಪದ್ಯ ಅಂದಿದ್ರಿ ಹೋಟೆಲ್ರಿ ಮಾಡಂದ್ರಿ. ಅವ್ರ ಸಂಜಯಪ್ಪರ್ ಏನಾಗಿರ್ತಾರ ಪೂರ್ತಿ ಔಟ್ ಆಗಿರ್ತಾರೆ, ಹಿಂಗಾಗಿ ಅವ್ರಿಗೆ ಮಾತಾಡಲಿಕ್ ಶಕ್ತಿ ಇರಂಗಿಲ್ಲ. ಆ ಟೈಮ್ ಮನೋರ್ಮಯ ರಾಮಕೃಷ್ಣ ಪಕಲ್ಪಡ್ತೀರಿ ಅದಂಗೆ ಆಚರಿಸ್ತದ ಸಮಾಧಿ 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 ಸ್ಥಿತಿ ಆ ಸ್ಥಿತಿಯೊಳಗೆ ಹೋಗ್ಬಿಡ್ತಾರ. ಹಿಂಗಾಗಿ ಅವ್ರಿಗೆ ಮಾತಾಡಿಸ್ಬೇಕಾದ್ರೆ ಆಗಂಗಿಲ್ಲ. ಬೇರೆ ಯಾರು ಇರ್ತೀರಿ ಉನ್ಮಾದ, ಅದ ಜ್ಞಾನದ ಉನ್ಮಾದ, ಭಕ್ತಿಯ ಉನ್ಮಾದ, ಉನ್ಮಾದ ಅಂತಾರ ಅದ ಚಂದ ಉನ್ಮಿಲನ ಉನ್ಮಾದ ಅದ ಹಚ್ಚಿ ಬಿಡ್ತಾರ. ಈಗ ಹಚ್ಚಿದ ಕೂಡಲೇ ಮಾತಾಡೋದು ಭಯಂಕರ ಈಟಾಗಿ ಬಿಡ್ತಾರ ಅವರು ಈ ಲೋಕದಾಗ ಇರಲ್ಲ. ಮತ್ ಬೇರೆ ಯಾರು ಅವ್ರಿಗೆ ಶಾಂತಿ ಕೊಡ್ತೀರಿ, ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡು ಹೋದ್ನಾಗ ಒಬ್ರು ಯಾರು ರೆಡಿ ಇರ್ಬಿಟ್ಟಲ್ಲ ಜೊತೆಗೆ ಅವ್ರಿಗೆ ಶ್ರಮ ಆಗ್ಬಿಡ್ತದ. ರಿಟೈರ್ಡ್ ಟೀಚರ್ ಅದಾರ ಅವರು, ಹೆಂಗೋ ಕಷ್ಟಪಟ್ಟು ಹಾಡ್ತಾರ, ನಮ್ ಪುಣ್ಯ ನಮ್ ಭಾಗ್ಯ. ಯಾರು ಅವ್ರಿಗೆ ಸಾಕಿ ಕೊಡ್ತೀರಿ ಒಂದ್ ಸ್ವಲ್ಪ ಫೋನ್ ಮಾಡಿ? ಮೂರು ಜನ ಮಾಡ್ತೀವ್ರಿ, ಬಸವರಾಜಮ್ಮರು, ನಾನು ಮತ್ತ ಮತ್ ಮೂರು ಜನರದ ನಂಬರ್ ಅದ ಅವ್ರ ಬರ್ಲಿ. ಯಾರ ನಂಬರ್ ಇಲ್ಲ ನಂಬರ್ ಇಟ್ಕೊಂಡು ಅವ್ರ ಜೊತೆಗೆ ಹಾಡ ರೆಡಿ ಇರ್ಬೇಕು. ಮಾಡ್ಬೇಕು ಹೆಂಗ ಫೋನ್ ಮಾಡಿ ಹೆಂಗ ನಮ್ಮನೆ ರೆಡಿ ಇಟ್ಕೊಂಡು ಒಂದ್ ಮೇಳ ತಯಾರು ಮಾಡ್ಕೊಂಡು ಸಂತೋಷ ಹಾಡೋದು. ಅವ್ರ ಧ್ವನಿ, ಅವ್ರ ಸ್ಪಷ್ಟತೆ, ಅವ್ರ ಗಟ್ಟಿತನ ನೋಡಿ ಭಾರಿ ದಪ್ಪ, ಭಾರಿ ಎತ್ತರ, ಭಾರಿ ಪದ್ದಿರ ನಾನು ಅವ್ರ ಬಗ್ಗೆ ಜಾಬ್ರಿದ್ದೆ. ಅಲ್ಲಿ ಮುಂದೆ ಬಂದು ನೋಡಿದ್ರ ನನ್ ಬುಜ್ಜಕ್ ಮೇಲದ ವ್ಯಕ್ತಿ ಸಣ್ಣ ವ್ಯಕ್ತಿ ಏನ್ ಕೆಲಸ ಮಾಡ್ತಾರ ಈ ಜಗತ್ತಿನಾಗ ಅಂದ್ರ ಹೆಂಗ ನೋಡಿದ್ರೆ ಅವ್ರ ವ್ಯಕ್ತಿತ್ವ ಅವ್ರ ಮೂರ್ತಿ ಸುತ್ತಲು ಇರ್ತಿತ್ತು ಅಂತ. ಆ ಕುಲತಾಯ ನಾನ್ರಿ ಅಲ್ಪ ಮಾಡಿ ಎಂತ ಕೆಲಸ ಎಂತ ಶಕ್ತಿ ಅದ ಕೂತ್ಕೊಂಡ್ಬರ್ಲಿ ಕುಲತ ಏನ್ ಕೆಪಾಸಿಟಿ ಅದ. ಹಂಗ ಒಬ್ಬೊಬ್ರು ತಮ್ಮ ಕೆಪಾಸಿಟಿ ಪರಿಪೂರ್ಣ ಪ್ರಮಾಣದಾಗ ಹೊರಗೆ ಹಾಕಬೇಕು ಪ್ರಯತ್ನ ಮಾಡುತ್ತೆ. ಅವ್ರದಿಲ್ಲ ಸಾಯಂಕಾಲ ಒಂದು ನಾಲ್ಕೆಂಟು ಮಂದಿಗೆ ಕರ್ಕೊಂಡು ಸಪ್ರೇಟ್ ಕೂತು ಏಕಾಂತದೊಳಗೆ ತತ್ವ ಚಿಂತನೆ ಮಾಡ್ತಾರೋ ಅವ್ರು ಸಾಮಾನ್ಯ ವ್ಯಕ್ತಿ ಅಲ್ಲ. ನೀವು ಅದೇ ರೀತಿ ಮಾಡ್ರಿ, ಎಲ್ಲರೂ ಮಾಡಿ ಚಂದ ರೀ ಚಂದ ರೀ ಚಂದ ರೀ. ನೂರ ಎರಡನೇ ಪ್ರಶ್ನೆ, ನೂರ ಎರಡನೇ ಪ್ರಶ್ನೆ. ನಾನು ಆನಂದಮಯ ಕೋಶಕ್ಕಿಂತಲೂ ಭಿನ್ನನಾಗಿರುವೆನೆಂದು ಹೇಗೆ ತಿಳಿದುಕೊಳ್ಳಬೇಕು? ಶಿಷ್ಯ ಕೇಳ್ತಾನೆ, ಸದ್ಗುರು ಪೀತಾಂಬರ್ಜಿ ಅವರು ಉತ್ತರಿಸ್ತಾ ಇದ್ದಾರೆ. ನಂತ ಶ್ರೀ ವಿಚಾರ ಚಂದ್ರಮಯ ನಾಲ್ಕನೇ ಕಲ ನೂರ ಎರಡನೇ ಪ್ರಶ್ನೆ. ಪ್ರಾಣಮಯ ಕೋಶಾತೀತನು, ಮೈ ಮನೋಮಯ ಕೋಶಾತೀತನು, ಮೈ ವಿಜ್ಞಾನಮಯ ಕೋಶಾತೀತನು, ಮೈ ಆನಂದಮಯ ಕೋಶಾತೀತನು. ಈ ಆನಂದಮಯ ಕೋಶಾತೀತ ಅನ್ನುವಾಗ ಆನಂದಮಯ ಕೋಶಾತೀತ, ಆನಂದಮಯ ಕೋಶ ಏನದ ಅದೇ ಚಿರಾಭಾಸ ಅಂತ ಒಂದು ಹೆಸರಲ್ಲಿ ಕೊಟ್ಟರು. ಆ ಬುದ್ಧಿ ಒಳಗೆ ಆ ಒಂದು ಪರಮಾತ್ಮನ ಬಿಂಬ ಪ್ರತಿಬಿಂಬ ಏನ್ ಮೂಡುತ್ತದ ಅದೇ ಹೇಳಿ ಹೇಳಿ ಅದಕ್ಕೆ ಒಂದು ಚಿರಾಭಾಸ ಚಿರಾಭಾಸ ಅಂತ ಕೊಟ್ಟರು. ಆ ಒಂದು ಆನಂದಮಯ ಕೋಶ ಅಂತಂದ್ರೆ ಚಿದಾಭಾಸಿಂತಲೂ ನಾನು ಹೇಗೆ ಭಿನ್ನವಾಗಿದ್ದೇನೆ ಅಂದಂಗಿದ್ರ ಆನಂದಮಯ ಕೋಶ. ಆನಂದಮಯ ಕೋಶ ಹ್ಯಾಂಗದಪ್ಪ ಅಂದ್ರೆ ಮೇಘದ ಹೊಟ್ಟೆ ತೋರುವ ಆ
ನಿಮ್ ಮಾತಾಡ್ಸಾಗ ಶರಣ್ರೆ ಮಹಾತ್ಮರ ಅಂದ್ರೆ ಎಷ್ಟು ಖುಷಿ ಆಗ್ತದಲ್ಲ ನೀವು ಸಂತೋಷ ಪಡ್ತೇವೆ ಶರಣ್ ಅಲೆ ಅಂದ್ರೆ ಅಲೆ ಅಂದ್ರೆ ಹೆಂಗ ಎಲ್ಲವೂ ಅಂದಂಗೆ ಅದೇ ಏನದ ಅಲೆ ಅಲೆ ಅಂತಂದ್ರೆ ಏನು ಅಲೆ ಅಂತಂದ್ರೆ ಏನಿಲ್ಲದು ಅಲೆ ಅಲೆ ಅಂತೇಳಿ ಆ ಶಬ್ದ ಗುರುಗಳು ಶಿಷ್ಯನಿಗೆ ಬಳಸ್ಯಾರ ಎಲಾಯಿ ಎಲಾಯಿ ಅಂತ ಹೇಳಿ ತತ್ವಜ್ಞಾನ ಹೇಳಿ ಎಲ್ಲರಿಲ್ಲ ಎಲಾಯಿ ಅಂತ ಅದು ಚಕ್ರ ಶಬ್ದ ಇತ್ತು ಅಂತಂದ್ರೆ ಅವರಾಗಿ ಬಳಸ್ತಿದ್ರು ಆ ಶಬ್ದ ಎಲಾಯಿ ಅಂತಂದ್ರೆ ಅಲೆ ಅಂದಂಗ ಅಲೆ ಅಲೆ ಅಂತಂದ್ರೆ ಸಮುದ್ರದ ಅಲೆ ತರಂಗ ಅದು ಏನದ ತೋರುವ ಅಡಗುವ ವಸ್ತು ಅಲೆ ಸಮುದ್ರ ತೋರದ ಅಡಗದ ವಸ್ತು ಈ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಇವೆಲ್ಲ ಕೋಶಗಳು ಏನದವ ಇವು ತೋರಿ ಅಡಗುವ ವಸ್ತುಗಳು ಅದರಿಂದ ಸಪೋರ್ಟ್ ಟೈಮ್ ಇದ್ದಂತ ಆತ್ಮ ಏನದ ತೋರದ ಅಡಗದ ವಸ್ತು ಅಲೆ ಅಂದ್ರೆ ಅದು ಏನು ಟೆಂಪ್ರವರಿ ಅಂತ ಅಲೆ ಅಂತ ಅಲೆ ಅನ್ನ ಸಿಟ್ಟಿ ಬರೋದಿಲ್ಲ ಅದನ್ನ ಬಹಳ ತಲೆ ಇಲ್ಲ ಏನ್ ಅಲೆ ಸಲೆ ಅಂತಾರ ಏನ್ ಅಲೆ ಸಲೆ ಅಂತಂದ್ರೆ ಏನಂದ್ರೆ ಟೆಂಪ್ರವರಿ ವಸ್ತು ಅಂತ ಆನಂದಮಯ ಕೋಶವು ಮೇಘ ಮುಂತಾದ ಪದಾರ್ಥಗಳಂತೆ ಮೇಘದ ಜೊತೆಗೆ ನೀವು ಅಲೆಯನ್ನು ಸೇರಿಸ್ಬೋದಲ್ಲ ತರಂಗ ಸಮುದ್ರ ತರಂಗ ಅಲೆ ಸೇರಿಸ್ಬೋದಿಲ್ಲ ಟೆಂಪ್ರವರಿ ವಸ್ತು ಅಂತ ಅಲೆ ತರಂಗ ಒಮ್ಮೊಮ್ಮೆ ಉಂಟಾಗುವಂತದ್ದಿರುತ್ತದೆ ಒಮ್ಮೊಮ್ಮೆ ಇಲ್ಲದಂಗ ಟೆಂಪ್ರವರಿ ಆಗಿ ಆದ್ದರಿಂದ ಆನಂದಮಯ ಕೋಶ ಏನದ ಕ್ಷಣಿಕವಾಗಿದೆ ಬುದ್ಧಿ ಎಷ್ಟೊತ್ತು ಎತ್ತಿರುತ್ತದ್ರಿ ಅದು ಒಂದು ಕ್ಷಣ ಬಂದು ಡಿಸಿಷನ್ ತಗೊಂಡು ವಾಪಸ್ ಹೋಗ್ಬಿಡ್ತದೆ ಯಾವಾಗಲೂ ಡಿಸಿಷನ್ ತಗೋದೇ ಕೂತಿರ್ತದೆ ನಾವು ನಿರ್ಧಾರಗಳು ಮನಸ್ಸು ಯಾವಾಗ ಆಲೋಚನೆ ಮಾಡ್ತದೆ ಅವಾಗ ಅದು ಒಂದು ಕ್ಷಣ ಬಂದು ಡಿಸೈಡ್ ಮಾಡಿ ಹೋಗ್ಬಿಡ್ತದೆ ಸಾಹೇಬ್ರು ಇದ್ದಂಗ ಅದು ನೋಡಿ ಸಾಹೇಬ್ರು ಈಗ ಕ್ಲರ್ಕ್ ಸೂಪರಿಂಟು ಆಫೀಸ್ನಾಗ ಸಹಾಯಕರು ಎಲ್ಲ ಕೂತು ಏನ್ ಮಾಡ್ತಾರ ಮುಂದೆ ನಡೆದು ಸಂಗೀತನ ಬರೀತಾರ ಬರೆದ್ಮೇಲೆ ಸಾಹೇಬ್ರು ಸಾಯಂಕಾಲ 4 ಗಂಟೆ ಸುಮಾರಿ ಬಂದ್ಬಿಡ್ತಾರೆ ಅವರು ಅವ್ರಿಗೆ ಸಂತ ನೀವು ಬರೆಯ ಹಂಗೆ ಸಂಗಡೆ ಕೂತಿರ್ತಾರೆ ಏನ್ ಬರೀತಾನ ಏನ್ ಬಿಡ್ತಾನೆ ಅಂತ ಹೇಳಿ ಸಾಯಂಕಾಲ 4 ಗಂಟೆಗೆ ಬರ್ತಾರ ಬಂದು ಏನ್ ಮಾಡ್ತಾರ ಅವರು ಮೇಲಾಧಿಕಾರಿಗಳಲ್ಲಿ ಒಂದು ಟೆಕ್ನಿಕ್ ಇರ್ತದೆ ಏನಿರ್ತದ ನಿಮಗ್ ಓದು ಅಂತಂದ್ರ ಈ ದಂಡಿಲಿಂದ ಆ ದಂಡಿ ತನಕ ಊದಕ್ಕೆ ಕಷ್ಟ ಕೊಟ್ಟು ಗಂಟೆಗಟ್ಟಲೆ ಓದ್ತೀರಿ ನೀವು ಬರೆದದ್ದು ಅವ್ರದ್ದೊಂದು ರೀಡಿಂಗ್ ಟೆಕ್ನಿಕ್ ಇರ್ತದ ಫಾಸ್ಟ್ ರೀಡಿಂಗ್ ಟೆಕ್ನಿಕ್ ಇರ್ತದ ಅವ್ರಿಗೆ ಸುಮ್ಮನೆ ಹಿಂಗೆ ನೋಡಿ ಕಣ್ಣು ಹಾಕಿ ಹಿಂದಕ್ಕೆ ತೆಕ್ಕೊಂಡ್ಬಿಟ್ರು ಅಂತಂದ್ರೆ ಅದರೊಳಗಿನ ದೋಷಗಳು ಅವರಿಗೆ ಕಾಣಿಸ್ತವ ಅದು ಕೌಶಲ್ಯ ಅವ್ರು ಬಂದಿರ್ತದೆ ನೀವು ಎಷ್ಟು ಸರಿಗೆ ಬರ್ಬೋದು ಸಹಿತ ನೀವೇನ್ ತಪ್ಪು ಮಾಡಿದ್ರೆ ಅಂದ್ರೆ ಅವ್ರ ಕಣ್ಣಿಗೆ ಕಾಣಿಸ್ತದೆ ಅದೇ ಆ ಅಧಿಕಾರಿಯ ಒಂದು ವಿಶೇಷ ಲಕ್ಷಣ ನೀವು ಚಂತನ ಬರೆದ್ರೆ ಒಂದು 4 ಪೇಜ್ ಬರೀತೀರಿ ನಿಮ್ಮಂತವ್ರು 100 ಮಂದಿ ಅಲ್ಲಿ ಕೆಲಸ ಮಾಡೋರು ಇರ್ತಾರೆ 100 ಪೇಜ್ ಬರೆದವ್ರ ಮುಂದೆ ಇರ್ತಾರೆ ಇಷ್ಟೊತ್ತಿನಾಗ ನಿಮ್ಮಂಗೆ ಅವರು ಗಂಟೆಗಟ್ಟಲೆ ಓದ್ಲಕ್ಕತ್ತಾರ ಅಂತಂದ್ರೆ ಕೆಲಸ ಆಗಲ್ಲ ಫಾಸ್ಟ್ ರೀಡಿಂಗ್ ಟೆಕ್ನಿಕ್ ಅಂತ ಇರ್ತದೆ ಆ ಫಾಸ್ಟ್ ರೀಡಿಂಗ್ ಟೆಕ್ನಿಕ್ ಅಂತ ಅವ್ರು ಏನ್ ಮಾಡ್ತಾರೆ ಪಟ 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 ನೋಡ್ತಾರ ಏನು ತಪ್ಪಾಗ್ಯದ ಒಂದು ಇಷ್ಟು ಹಸಿರ್ತಾರ ಕೆಂಪು ಪೆನ್ನೆ ತಿಳಿಸಿ ಪರಿಹಾರ ಮಾಡಿ ಇದನ್ನ ಕರೆಕ್ಷನ್ ಮಾಡ್ಕೊರಿ ಆಯ್ತಲ್ಲಪ್ಪ ಎಲ್ಲ ಸರಿ ಮಾಡ್ಕೊರಿ ಅಂತ ಕೆಳಗೊಂದು ಇದೆ ಸಣ್ಣದೊಂದು ಸಿಗ್ನೇಚರ್ ಮಾಡಿ ಇನ್ನಿಷಿಯಲ್ ಹಾಕಿ ಹೋಗ್ಬಿಡ್ತ ನೆಕ್ಸ್ಟ್ ಮುಂಜಾನೆ ಬರೋದ್ರಾಗೆ ಅವ ಎಲ್ಲ ಕರೆಕ್ಷನ್ ಮಾಡಿ ಲೆಟರ್ ಹೆಡ್ ಮೇಲೆ ಪ್ರಿಂಟ್ ಹೆಡ್ ಮಾಡಿ ತೆಗೆದಿಟ್ಟಿರ್ತಾನ ಆಯ್ತು ಕೆಳಗೊಂದು ಟ್ರೈ ಮಾಡಿ ಔಟ್ಪೌಟ್ ಮಾಡಿಬಿಡು ಕಳಿಸ್ಬಿಡುವ ಇಲ್ಲಿ ಅಧಿಕಾರಿ ಮುಂಜಾನೆ ಹಿಡಿದು ಸಂಜೆ ತನಕ ಕೆಲಸಗಾರರ ಸಂಗತಿ ಇರೋ ಅವಶ್ಯಕತೆ ಇಲ್ಲ ಅವನು ಡಿಸಿಷನ್ ತಗೊಳಕ್ ಬಂದಿರ್ತಾನ
ಇದು ಮಾಡು ಇದು ಬೇಡ, ಇದು ಹೀಗಿರ್ಲಿ ಅದು ಹಂಗಿರ್ಲಿ ಅಂತ ಹೇಳೋದು. ಹಂಗ ಇದು ಚಿದಾಭರಣ ಏನದ, ಹಿಂಗ ಮೋಡ ಬಂದು ಮೋಡ ಹೋದಂಗ, ತರಂಗಗಳು ಬಂದು ತರಂಗಗಳು ಹೋದಂಗ, ಹಿಂಗಿರ್ತದೆ ಚಿದಾಭರಣ. ಇದ್ರ ಲಕ್ಷಣ ಹೇಳಕತ್ತಾರ, ಇದು ಕ್ಷಣಿಕವಾಗಿದೆ, ಕಾಲ ಪರಿಚ್ಛಿನ್ನ ಉಳ್ಳದ್ದಾಗಿದೆ, ಇದು ತೋರುವ ಅಡಗುವ ವಸ್ತು ಆಗಿದೆ. ಅದಕ್ಕೆ ಈ ಪಂಚಕೋಶ ಚಿತ್ತದೊಳಗ ಆನಂದಮಯ ಕೋಶ ಅದರಿಂದ ಭಿನ್ನ ಹೇಗಿದ್ದೇನೆ ಅಂತಂದ್ರೆ, ಆನಂದಮಯ ಕೋಶ ಹೇಗಿದೆ, ಆನಂದಮಯ ಕೋಶ ಹೇಗಿದೆ, ಕ್ಷಣಿಕವಾಗಿದೆ, ಸಾಯಿಬ್ರಿದ್ದಂಗಿದೆ ಮೋಸ್ ಚಿದಾಭರಣ. ಆನಂದಮಯ ಕೋಶ ಹೇಗಿದೆ, ಕ್ಷಣಿಕವಾಗಿದೆ. ಇದು ಉತ್ತರ ಬರ್ಬೇಕು ನಿಮಗ. ಮತ್ತೆ ನೀವು ಹೇಗಿದ್ದೀರಿ, ಶಾಶ್ವತವಾಗಿದ್ದೇನೆ, ಪರಿಪೂರ್ಣವಾಗಿದ್ದೇನೆ, ನಾನು ಶಾಶ್ವತನಾಗಿದ್ದೇನೆ, ಪರಿಪೂರ್ಣನಾಗಿದ್ದೇನೆ, ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಎಲ್ಲಾ ಜೀವಿಗಳಲ್ಲಿ ಎಲ್ಲಾ ಪ್ರಸಂಗಗಳಲ್ಲಿ ತುಂಬಿ ತುಂಬುವವನಾಗಿದ್ದೇನೆ. ಆದರೆ ಚಿದಾಭಾಸ ಆ ರೀತಿ ಇಲ್ಲ, ಆತ ಕ್ಷಣಿಕವಾಗಿದ್ದಾನೆ. ಒಂದು ಕಾಲದಲ್ಲಿ ಇನ್ನೊಂದು ಇದ್ದು ಇನ್ನೊಂದು ಕಾಲದಲ್ಲಿ ಇರುವ ಇಲ್ಲದಂತಾಗುವ ಕಾರಣ ಅದು ಏನಾಗಿದೆ, ಆನಂದಮಯ ಕೋಶ ಹೆಂಗದದು, ವ್ಯಭಿಚಾರಿಯಾಗಿದೆ. ನಾನು ಅವ್ಯಭಿಚಾರಿಯಾಗಿದ್ದೇನೆ, ನನ್ನ ಆನಂದ ನಿತ್ಯ ನಿರಂತರವಾಗಿದೆ. ಆನಂದ ಏನು, ನಿಮ್ಗೆ ಸಂಗೀತ ಆನಂದದಾಗೆ ಇರ್ತೀರೇನು, ಒಂದು ಕ್ಷಣ ಬರ್ತದಷ್ಟೇ. ಅನಂತ ದುಃಖದ ಕ್ಷಣಗಳಲ್ಲಿ ಎಲ್ಲೋ ಒಂದೆರಡು ಆನಂದದ ಕ್ಷಣಗಳಿರ್ತವೆ ಜೀವನದೊಳಗೆ. ಎಲ್ಲ ದುಃಖದ್ದೇ ಕ್ಷಣಗಳು, ಆ ದುಃಖವನ್ನೇ ಸುಖವೆಂದು ಭಾವಿಸುವರು ಅವಿವೇಕಿಗಳು ಅಂತ. ಯಾಕಂದ್ರೆ ಅದು ಇಷ್ಟಪಟ್ಟು ಮಾಡ್ತಿರ್ತೀರಿ, ಅದು ದುಃಖ ಅದು ಸಂಜಲ್ಲ. ಆಕ್ಚುಲ್ ಅದು ಕಷ್ಟನೇ ಇರ್ತದೆ ಮಾಡೋದು. ಒಂದಿತ್ತು ಹಿಟ್ಟು ತಗೊಂಡು ರೊಟ್ಟಿ ಕಲಸಿ ಬಡಿ ಅಂದ್ರೆ ಬಡದವ್ರಿಗೆ ಬರ್ತದೆ, ರೊಟ್ಟಿ ಬಡಿಯವ್ರಿಗೆ ಒಂದು ರೊಟ್ಟಿ ಪಡೆದ್ರಿ ಏನ್ ಕಷ್ಟ ಕೊಡ್ತೇವೆ. ಏನಾರ ಬಿದ್ದು ಬಿದ್ದು ಒಳಗೆ ಮಾಡಿರತ್ತೆ ಗಾಳಿ ಹಚ್ಚಿಬಿಟ್ಟೆವ ಅಂತಂದ್ರ ಐದು ಒಳಗೆ ಮಾಡ್ಬೇಕಾದ್ರೆ ಹತ್ತು ಒಳಗೆ ವೇಟ್ ಮಾಡೋ ಹೆಂಗಿರದ ಈ ಕಾಲ ಒಳಗಿನೇ ಬರಂಗಿಲ್ಲ. ಮೊದಲಿನವರು ಎಂತ ಚಂದ ಚಂದ ಅಡಿಗೆ ಮಾಡ್ತಿದ್ರು, ಅವೆಲ್ಲ ಬಿಟ್ಟು ಬಿಟ್ಟವ. ಈಗ ಏನ್ ಬೇಕಾದ್ರೆ ಬಜಾರ್ ನಿಂತ ಮಾರಿ ಕೇಳ್ಕೊಂಡು ಕಾಯ್ಕೊಂಡು ಕೂತಿರ್ತಾರ. ಅವನು ಅಲ್ಲೇ ರೋಡ್ ಮೇಲೆ ತಿಂದು ಬರ್ಬೇಕು. ಇವ್ರಿಗೆ ಬಂದಿದ್ದು ಮನೆಯವರಿಗೆ ಅವ ಅಲ್ಲಿದೆ ಪಾರ್ಸಲ್ ತಂದು ಇವ್ರಿಗೆ ತಿನ್ನಿಸ್ಬೇಕು. ಆಯ್ತು ಎಲ್ಲ ತಿಂದು ಆರೋಗ್ಯ ಕೆಲಸಗೊಂಡು ಆಕ್ಟಿವಿಟಿ ಆಗ್ಯದ, ಗ್ಯಾಸ್ ಆಗ್ಯದ, ಅತ್ಯಾಗಿ ತಮ್ಮ ಎಲ್ಲ ರಾಂಗ್ ಮೆಥಡ್ ಆಫ್ ಲೈಫ್. ಯಾಕಂದ್ರೆ ಟೈಮ್ ಇಲ್ಲ, ಮಾಡ್ಕೊಂಡು ತಿನ್ನಕ್ಕೆ ಟೈಮ್ ಇಲ್ಲ ಅಂತಂದು ನಾನು ಎದಕ್ಕೆ ದುಡಿತೀರಿ, ಬಿಟ್ಟುಬಿಡು. ಒಬ್ಬರು ದುಡೀರಿ ಸಾಕು, ಇನ್ನೊಬ್ಬರು ಚೆಂದ ಮಾಡ್ಕೊಂಡು ಇಬ್ರು ದುಡಿದು ರೊಕ್ಕ ಜಮಸ್ ತಮ್ಮ ಆರೋಗ್ಯನೇ ಹೇಳಿಸ್ಕೊಂಡು ಎದಕ್ಕೆ ಮಾಡ್ತಾರ. ಅದಕ್ಕೆ ದುಡಿಮೆ ಅನ್ನಂಗಿಲ್ಲ, ಶ್ರಮ ಸಾಧನೆ ಆಗ್ಬೇಕು, ಶ್ರಮ ಸಾಧನೆ ಆಗ್ಬಾರ್ದು. ಇವ್ರು ಪಟ್ಟ ಶ್ರಮದಿಂದ ಸಾಧನೆ ಆಗಿ ಕಷ್ಟಪಟ್ಟು ರೊಕ್ಕ ಗಳಿಸೋದು, ಆರೋಗ್ಯ ಕೆಲಸಗಳೋದು, ಮತ್ ರೊಕ್ಕ ಖರ್ಚು ಮಾಡಿ ಇನ್ಶೂರೆನ್ಸ್ ಮಾಡಿ ಅದು ಮಾಡಿ ಮತ್ತೆ ಆರೋಗ್ಯ ಗಳಿಸಿದ್ರು ಅಂತ ಕಳ್ಕೊಳ್ಳೋದು, ಇದೇ ಮಾಡಕ್ಕೆಲ್ಲ. ಅದಕ್ಕಿಲ್ಲ ಆನಂದಮಯ ಕೋಶ ಏನದು, ಕ್ಷಣಿಕವಾಗಿದೆ, ನಾನು ಶಾಶ್ವತನಾಗಿದ್ದೇನೆ. ಹೇಳಕೊಡ್ತದೆ ಹಿಂಗ ನಿಮ್ಮ ಅನ್ನಮಯ ಕೋಶ ಏನಾಗಿದೆ, ಅದು ಪಂಚಕೋಶ ಸೀತ ಹೆಂಗದ, ನೀವು ಹೆಂಗದ್ರಿ ಅನ್ನಮಯ ಕೋಶ ಹೇಳಿದ್ರೆ. ಅನ್ನಮಯ ಕೋಶ ಕಾರ್ಯವಾಗಿದೆ, ನಾನು ಕಾರಣವಾಗಿದ್ದೇನೆ. ಅನ್ನಮಯ ಕೋಶ ಕಾರ್ಯವಾಗಿದೆ, ನಾನು ಕಾರಣವಾಗಿದ್ದೇನೆ. ಪ್ರಾಣಮಯ ಕೋಶ ಪ್ರಾಣಮಯವಾಗಿದೆ, ಜಡವಾಗಿದೆ, ನಾನು ಚೇತನನಾಗಿದ್ದೇನೆ. ಮನೋಮಯ ಕೋಶ ವಿಕಾರಿಯಾಗಿದೆ, ನಾನು ನಿರ್ವಿಕಾರಿಯಾಗಿದ್ದೇನೆ. ವಿಜ್ಞಾನಮಯ ಕೋಶ ವಿನಾಶಿಯಾಗಿದೆ, ನಾನು ಅವಿನಾಶಿಯಾಗಿದ್ದೇನೆ. ಆನಂದಮಯ ಕೋಶ ಕ್ಷಣಿಕವಾಗಿದೆ, ನಾನು
ಶಾಶ್ವತವಾಗಿರ್ತೇನೆ, ನಾನು ಪರಿಪೂರ್ಣನಾಗಿರ್ತೇನೆ. ನಾನು ಅಂತಂದ್ರೆ ಸ್ವಂತ ಪದದ ಪಕ್ಷ ಶುದ್ಧ ಆತ್ಮ ಹೇಳುವ ಮಾತು. ನಾನು ಆನಂದಮಯ ಕೋಶಕ್ಕಿಂತಲೂ ಭಿನ್ನವಾಗಿರುವುದೆಂದು ಹೇಗೆ ತಿಳಿದುಕೊಳ್ಳಬೇಕು ಅಂತ ಒಂದೇ ಪಾಯಿಂಟ್ ಹೇಳ್ತಾ ಇಲ್ಲ ನಾನು. ನಾನು ಪಂಚಕೋಶಗಳಿಗಿಂತ ಭಿನ್ನನಾಗಿರುವೆನೆಂದು ಹೇಗೆ ತಿಳಿದುಕೊಳ್ಳಬೇಕು ಅಂತ ತಿಳ್ಕೋಬೇಕು. ಬರೇ ಒಂದೇ ಅನ್ನಮಯ ಕೋಶ ಕಾರ್ಯವಾಗಿದೆ, ನಾನು ಕಾರಣವಾಗಿದ್ದೇನೆ. ಪ್ರಾಣಮಯ ಕೋಶ ಜಡವಾಗಿದೆ, ನಾನು ಚೇತನನಾಗಿದ್ದೇನೆ. ಮನೋಮಯ ಕೋಶ ವಿಕಾರಿಯಾಗಿದೆ, ನಾನು ನಿರ್ವಿಕಾರಿಯಾಗಿದ್ದೇನೆ. ವಿಜ್ಞಾನಮಯ ಕೋಶ ನಿರಾಶಿಯಾಗಿದೆ, ನಾನು ಅವಿನಾಶಿಯಾಗಿದ್ದೇನೆ. ಆನಂದಮಯ ಕೋಶ ಕ್ಷಣಿಕವಾಗಿದೆ, ನಾನೇ ಶಾಶ್ವತನಾಗಿದ್ದೇನೆ ಅಥವಾ ಪರಿಪೂರ್ಣನಾಗಿದ್ದೇನೆ. ಆ ಕೋಶಗಳಿಗಿಂತ ನಾನು ಧನ್ಯವಾಗಿದ್ದೇನೆ. ಆ ಕೋಶಗಳು ಅಲೆಗಳು ಇದ್ದಂತೆ, ನಾನು ಸಾಗರ ಇದ್ದಂತೆ, ಅವೆಲ್ಲ ಟೆಂಪ್ರವರಿ ಮೊನ್ನೆ ತೋರುವ ಅಡಗು ವಸ್ತುಗಳಿಗೂ ನಾನು ತೋರುವ ಅಡಗದ ವಸ್ತು. ಇವು ತೋರುವ ಅಡಗು ವಸ್ತುಗಳು, ಒಂದಿನ ತೋರ್ತವ ಒಂದಿನ ಅಡಿಗೋಗ್ತವೆ. ಆದರೆ ನಾನು ತೋರುವ ಅಡಗುವ ವಸ್ತು. ಮೋಡ ಬಂದಿದೆ ಎಂದರೆ ಅದು ಮೊದಲು ಇದ್ದಿರಲಿಲ್ಲ, ಕೆಲ ಕಾಲದ ನಂತರವೂ ಅದು ಇರಲ್ಲ. ತರಂಗಗಳು ಉಂಟಾಗಿವೆ ಅಂದ್ರೆ ಅವು ಮೊದಲು ಇರಲಿಲ್ಲ, ಕೆಲ ಕಾಲದ ನಂತರ ಅವು ಇಲ್ಲದಂತಾಗುತ್ತವೆ. ಕಾರಣ ಅವು ಸಂಖ್ಯಾಕಾಗ್ತವ ಕ್ಷಣಿಕವಾಗಿವೆ. ಈಗ ಇದ್ದು ಇನ್ನೊಂದಾಗಿ ಇಲ್ಲ, ಮೊದಲು ಇರಲಿಲ್ಲ, ಈಗ ತೋರ್ಯದ ಇನ್ನೊಂದು ಇರಲಿಲ್ಲ, ಈಗ ಯಾಕಾಗ್ತವ? ಯಾಕಂತವ್ರಿಗೆ ಕಾರಣ ಏನು? ಕ್ಷಣಿಕವಾಗಿದೆ, ಉತ್ತರ ಕ್ಷಣಿಕವಾಗಿದೆ. ಹಿಂಗ ಹೇಳಕ್ ಬರ್ಬೇಕು. ಮೋಡ ಬಂದಿದೆ, ಅದು ಮೊದಲು ಇರಲಿಲ್ಲ, ಕೆಲ ಕಾಲದ ನಂತರ ಅದು ಇರಲ್ಲ. ಕಾರಣ ಯಾವ ಕಾರಣಕ್ಕೆ ಹಿಂಗಾಗ್ತದದು? ಕ್ಷಣಿಕವಾಗಿದೆ. ಆನಂದಮಯ ಕೋಶ ಆನಂದ ಇರಲಿಲ್ಲ. ಎಂತ ಆನಂದ? ಪ್ರತಿಬಿಂಬದ ಆನಂದ, ಸತ್ಯದ ಆನಂದ ಯಾವಾಗ್ಲೂ ಇರಂತು. ಆನಂದಮಯ ಕೋಶದ ಆನಂದ, ಚಿದಾಭಾಸನ ಆನಂದ, ಪ್ರತಿಬಿಂಬದ ಆನಂದ ಮೊದಲು ಇರಲಿಲ್ಲ, ಈಗ ಆನಂದ ಆಗ್ಯದ. ಸ್ವಲ್ಪ ಹೊತ್ತಾದ್ಮೇಲೆ ಅದ ಆನಂದ ಇರಲ್ಲ. ಅಂತಂದ್ರೆ ಆನಂದಮಯ ಕೋಶದ ಆನಂದ ಕ್ಷಣಿಕವಾಗಿದೆ. ಆದರೆ ಒಡೆಯ ಮಹಾದಾನಿ ಕೂಡಲ
ಕೂತುಡೇ ಎನ್ನೊಡೆಯನ ಹಾಡುವೆ, ಬೇಡಿತುಡೇ ಎನ್ನೊಡೆಯನ ಬೇಡುವೆ. ನಾನು ಕಾರಣನಾಗಿದ್ದೇನೆ. ಅನ್ನಮಯ ಕೋಶ ಕಾರ್ಯವಾಗಿದೆ, ಪ್ರಾಣಮಯ ಕೋಶ ಜಡವಾಗಿದೆ. ನಾನು ಚೈತನ್ಯನಾಗಿದ್ದೇನೆ. ಮನೋಮಯ ಕೋಶ ವಿಕಾರಿಯಾಗಿದೆ, ನಾನು ನಿರ್ವಿಕಾರಿಯಾಗಿದ್ದೇನೆ. ವಿಜ್ಞಾನಮಯ ಕೋಶ ವಿನಾಶಿಯಾಗಿದೆ, ನಾನು ಅವಿನಾಶಿಯಾಗಿದ್ದೇನೆ. ಆನಂದಮಯ ಕೋಶ ಕ್ಷಣಿಕವಾಗಿದೆ, ನಾನು ಶಾಶ್ವತನಾಗಿದ್ದೇನೆ, ಪರಿಪೂರ್ಣನಾಗಿದ್ದೇನೆ. ಅನ್ನಮಯ ಕೋಶ ಏನಾಗಿರೋಂದ್ರೆ ಸ್ಥೂಲ ಶರೀರ ಎನ್ನಿಸಿಕೊಳ್ಳುತ್ತದೆ. ಪ್ರಾಣಮಯ ಮನೋಮಯ ವಿಜ್ಞಾನಮಯ ಕೋಶಗಳು ಏನನ್ನಿಸುತ್ತವೆ ಈ ಮೂರು ಅಂತಂದ್ರೆ ಸೂಕ್ಷ್ಮ ಶರೀರ ಎನ್ನಿಸಿಕೊಳ್ಳುತ್ತವೆ. ಆನಂದಮಯ ಕೋಶ ಏನದ ಇದೇನನ್ನಿಸ್ತದೆ ಸ್ಥೂಲ ಶರೀರ ಕಾರಣ ಶರೀರ ಇದು ಸೂಕ್ಷ್ಮ ಇದು ಸ್ಥೂಲ ಶರೀರ. ಸ್ಥೂಲ ಶರೀರ ಅಂದ್ರೆ ಅನ್ನಮಯ ಕೋಶಕ್ಕಂತಾರೆ. ಸೂಕ್ಷ್ಮ ಶರೀರ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಮೂರು ಕೋಶಗಳಿಗೆ ಸೂಕ್ಷ್ಮ ಶರೀರ ಅಂತಾರೆ. ಆನಂದಮಯ ಕೋಶಕ್ಕೆ ಕಾರಣ ಶರೀರ ಕಾರಣ ಶರೀರ ಅದು ಚಿದಾನಭಾಸನ್ ಹೆಡ್ ಆಫೀಸ್ ಅದು ಕಾರಣ ಶರೀರ. ನಾನು ಸರ್ವ ಕಾಲದಲ್ಲೂ ಸಿದ್ಧನಾಗಿರುವುದರಿಂದ ನಿತ್ಯನಾಗಿದ್ದೇನೆ. ಎಲ್ಲ ಕಾಲದಲ್ಲಿ ನಾನು ಇರೋನೇ ಅದನ್ನು ತೋರದ ಅಡಗದ ವಸ್ತು. ನಾನು ತೋರುವುದೂ ಇಲ್ಲ ಅಡಗುವುದೂ ಇಲ್ಲ. ನಾನು ಎಲ್ಲದಕ್ಕೂ ಪರಮಾಧಾರನಾಗಿದ್ದೇನೆ. ಅದಕ್ಕೆ ಆನಂದಮಯ ಕೋಶ ನಾನಲ್ಲ ಮತ್ತು ಅದು ನನ್ನದೂ ಅಲ್ಲ. ಆದರೆ ಇದು ಕಾರಣ ಶರೀರ ರೂಪದರುತ್ತದೆ. ಇದು ಅಜ್ಞಾನದ ಶರೀರ ಕಾರಣ ಶರೀರದ ರೂಪವಾಗಿರುತ್ತದೆ ಅಂತ ತಿಳ್ಕೋಬೇಕು. ಈ ಆನಂದಮಯ ಕೋಶ ಕೇವಲ ಪುಣ್ಯಕರ್ಮ ಫಲ ಉಂಟಾಗುವ ಸಮಯದಲ್ಲಿ ಮಾತ್ರ ಇದ್ದು ಪುಣ್ಯಕರ್ಮ ಫಲ ಕ್ಷಯವಾದ ಬಳಿಕ ಅದು ಹೋಗಿಬಿಡುತ್ತದೆ. ಪುಣ್ಯ ಫಲ ಅಂದ್ರೇನು? ಸುಖ. ಸುಖ ಬರುವಾಗ ಅದು ಆಕ್ಟಿವ್ ಆಗ್ತದೆ, ಆಮೇಲೆ ಅದು ಇನ್ಆಕ್ಟಿವ್ ಆಗಿಬಿಡುತ್ತದೆ. ಪುಣ್ಯಕರ್ಮ ಫಲ ಅಂದ್ರೆ ಅದು ಸುಖ ಅನುಭವಿಸುವಾಗ ಒಂದೇ ಆನಂದ ಅನ್ನಿಸ್ತದೆ, ಆಮೇಲೆ ಅದು ಹೋಗಿಬಿಡುತ್ತದೆ. ಅದು ಕ್ಷಣಿಕ. ಆದ್ದರಿಂದ ಇದು ಕ್ಷಣಿಕವಾಗಿದೆ. ಇದನ್ನ ತಿಳಿಯುವ ನಾನು ಇದರಿಂದ ಭಿನ್ನವಾಗಿದ್ದೇನೆ. ಆದ್ದರಿಂದ ಆನಂದಮಯ ಕೋಶವು ನಾನೂ ಅಲ್ಲ ನನ್ನದೂ ಅಲ್ಲ. ಅರಿಸಿಕೊಳ್ಳುವ ವಸ್ತುವಿನಿಂದ ಅರಿಯುವ ವ್ಯಕ್ತಿಯು ಭಿನ್ನನಾಗಿರುವ ಹಾಗೆ ಒಂದು ರೂಲ್ ಅದ ಅಲ್ಲ. ರೂಲ್ಸ್ ಏನ್ ರೂಲ್ಸ್ ಅದಪ್ಪ ಅಂತಂದ್ರೆ ಅರಿಸಿಕೊಳ್ಳುವ ವಸ್ತುವಿನಿಂದ ಅರಿಯುವ ವ್ಯಕ್ತಿ ಭಿನ್ನನಾಗಿರುತ್ತಾನೆ. ಈ ಟಿವಿ ನೋಡ್ತೀರಿ ಅಂದ್ರೆ ಟಿವಿ ಇಂದ ಟಿವಿ ನೋಡೋ ಬೇರೆ ಅದನ ಇಲ್ಲ, ಘಟದೃಷ್ಟ ಘಟದಿಂದ ಬೇರೆ ಅದನ ಇಲ್ಲ. ಅದೇ ರೀತಿ ನಾನು ಆನಂದಮಯ ಕೋಶದಿಂದ ಭಿನ್ನವಾಗಿದ್ದೇನೆ. ಆನಂದಮಯ ಕೋಶ ನನ್ನಿಂದ ಅರಿಸಿಕೊಳ್ಳುವ ಅನಾತ್ಮ ಜಡವಸ್ತು. ನಾನು ಆನಂದಮಯ ಕೋಶವನ್ನು ಅರಿಯುವ ಆತ್ಮ ಚೈತನ್ಯ ವಸ್ತು. ನೀವು ಆನಂದ ಆಗ್ಯದ ಆಗಿಲ್ಲ ಅನ್ನೋದು ನಿಮಗೆ ಗೊತ್ತಾಗ್ತದ ಇಲ್ಲ? ನಿಮಗೊಂದು ಆನಂದ ಆಗ್ಯದ, ಈ ಲೌಕಿಕ ಸುಖದ ಆನಂದ ನಿಮಗೆ ಆಗ್ಯದ ಆಗಿಲ್ಲ ಅನ್ನೋದು ನಿಮಗೆ ಗೊತ್ತಾಗ್ತದ ಇಲ್ಲ? ಗೊತ್ತಿಲ್ಲ. ಆನಂದದ ಅಭಾವವನ್ನು ಅರಿಯುವವರು ನೀವು, ಆನಂದದ ಭಾವವನ್ನು ಅರಿಯುವವರು ನೀವು. ಯಾವನು ಅರಿಯುವ ವಸ್ತು ಆಗಿದೆಯೋ ಅದು ಆತ್ಮ, ಅದೇ ನಿಮ್ಮ ಮೂಲ ಸ್ವರೂಪ. ಇದು ಆನಂದ ಚಿದಾಭಾಸದಿಂದ ಉಂಟಾಗುವ ಆನಂದ ಏನಂದ್ರೆ ಇದು ಅರಿಸಿಕೊಳ್ಳುವ ಅನಾತ್ಮ ಜಡವಸ್ತು. ಈ ರೀತಿ ತಿಳ್ಕೊಂಡು ನಾನು ಈ ಆನಂದಮಯ ಕೋಶದಿಂದ ಭಿನ್ನನಾಗಿದ್ದೇನೆ. ನಿಮ್ಮ ಆನಂದ ಆಗಿತ್ತು, ದುಃಖ ಯಾಕಾಗ್ಯದಂದ್ರೆ ಆನಂದ ಇರ್ಲಾರ್ದಕ್ಕೆ ದುಃಖ ಇದೆ, ಮತ್ತಿನ್ನೇನಿಲ್ಲ. ದುಃಖನೇ ಒಂದು ಎಲ್ಲಿದೋ ಬಂದು ಆಗಿಲ್ಲ ನಿಮಗ, ದುಃಖ ಎಲ್ಲಿ ಎಲ್ಲಿದೋ ಬಂದು ಆಗಿಲ್ಲ ನಿಮಗ, ಆನಂದ ಇರ್ಲಾರ್ದಕ್ಕೆ ದುಃಖ ಇದೆ. ದುಃಖ ಯಾಕೋಶನಾಗಿರ್ತದೆ? ಆನಂದಮಯ ಕೋಶದ ಒಂದು ಭಾಗ ಅಷ್ಟೇ ಇರ್ತದೆ. ಆನಂದಮಯ ಕೋಶ ಅದಲ್ಲ, ಅಲ್ಲಿ ಆನಂದ ಉಂಟಾಗಲಿಲ್ಲ ಅಂದ್ರೆ ದುಃಖನೇ ಇರ್ತದೆ.
ಆನಂದ ಉಂಟಾದಾಗ ಆನಂದ ಆನಂದಮಯ ಕೋಶ ಆಕ್ಟಿವ್ ಇರ್ಲಾರ್ದ ಕುಂತಾರ ಅಷ್ಟೇ. ಲೈಟ್ ಹಾಕ್ಲಾರ್ದ್ರೆ ಕತ್ತಲು, ಕತ್ತಲು ಎಲ್ಲಿ ಇರ್ತದೆ? ಲೈಟ್ ಹಾಕ್ಲಾರ್ದ ಕತ್ತಲು, ಲೈಟ್ ಹಾಕಿದ್ರಂದ್ರೆ ಕತ್ತಲು ಇಲ್ಲದಂಗ ಆಗ್ತದೆ. ಕತ್ತಲು ಅನ್ನೋದು ಇಲ್ಲ, ದುಃಖ ಅನ್ನೋದು ಇಲ್ಲ, ಆನಂದ ಇಲ್ಲದಕ್ಕ ಅದು ದುಃಖದ ಹಾಗೆ ಅನ್ನಿಸ್ತಾ ಇದೆ. ದುಃಖ ಕಡಿಮೆ ಆದಾಗ ಆನಂದ ಅನ್ನಿಸ್ತದ, ಆನಂದ ಕಡಿಮೆ ಆದಾಗ ದುಃಖ ಅನ್ನಿಸ್ತದ. ಇಷ್ಟೇ ಪ್ರಮಾಣ. ಆನಂದದ ಪ್ರಮಾಣ ಜಾಸ್ತಿ ಆದಾಗ ದುಃಖ ಕಡಿಮೆ ಅನ್ನಿಸ್ತದ, ಆನಂದದ ಪ್ರಮಾಣ ಜಾಸ್ತಿ ಆದಾಗ ದುಃಖ ಕಡಿಮೆ ಅನ್ನಿಸ್ತದ, ಆನಂದದ ಪ್ರಮಾಣ ಕಡಿಮೆ ಆದಾಗ ದುಃಖ ಜಾಸ್ತಿ ಅನ್ನಿಸ್ತದ. ಆನಂದ ಮತ್ತು ದುಃಖ ಅಂತೇಳಿ ಎರಡು ವಸ್ತುಗಳು ಇಲ್ಲ ಅಲ್ಲಿ, ಇರೋದೊಂದೇ ಆನಂದ. ಆನಂದದ ಪ್ರಮಾಣ ಕಡಿಮೆ ಆದಾಗ ನಿಮಗೆ ಏನು ಅನುಭವವಾಗುತ್ತದೆಯೋ ಅದೇ ದುಃಖ. ಆನಂದದ ಪ್ರಮಾಣ ಜಾಸ್ತಿ ಆದಾಗ ನಿಮ್ಗೆ ಏನು ಅನುಭವ ಆಗ್ತದ ಅದೇ ಸುಖ. ಸುಖಗಳಕ್ಕೆ ಆಗ್ತದ ಇಲ್ಲ ಅದೇ ದುಃಖ ಅನ್ನೋದು ಒಂದು ಆನಿಸ್ಲಿಕ್ಕೆನು. ಆನಂದ ಉಂಟಾಗಂತ ಕೆಲಸಗಳು ಮಾಡಿಲ್ಲ, ಆ ಕೆಲಸಗಳಿಂದ ದೂರ ಆಗಿರಿ, ಅದಕ್ಕೇನಾಗ್ತದೆ ದುಃಖನ. ಆನಂದ ಉಂಟಾಗಂತ ಮಾತು, ಆನಂದ ಉಂಟಾಗಂತ ಕೆಲಸ, ಆನಂದ ಉಂಟಾಗಂತ ಆಲೋಚನೆಗಳು ಮಾಡಿದ್ರೆ ಅಂದ್ರೆ ದುಃಖ ಆಗ್ಬೇಕು, ನಿಮ್ ತಂಗಿ ದುಃಖ ಬರೋಲ್ಲ. ಆನಂದ ಅನ್ನೋದು ಇರುವ ವಸ್ತು, ದುಃಖ ಇಲ್ಲದ ವಸ್ತು. ಆನಂದ ಕಡಿಮೆ ಆದಾಗ ನಿಮ್ಮ ಸ್ಥಿತಿ ಏನದಲ್ಲ ಆ ಸ್ಥಿತಿನೇ ದುಃಖ ಅನ್ನಿಸ್ತದ, ದುಃಖ ಸ್ಥಿತಿ. ಜ್ಞಾನ ಅಂತದ ಅಜ್ಞಾನ ಅನ್ನೋದು ಇಲ್ಲ, ಜ್ಞಾನ ಮಾಡ್ಕೊಳ್ಬೇಕು ಅದು ಕಾರಣ ಶರೀರ ಆಗಿ ಕುಂತದ, ಜ್ಞಾನ ಮಾಡ್ಕೊಳ್ಬೇಕು ಅದು ಚಿರಾಭಾಸ ಆಗಿ ಕುಂತದ, ಜ್ಞಾನ ಮಾಡ್ಕೊಳ್ಬೇಕು ಅದು ಅಜ್ಞಾನ ಆಗಿ ಅವಿದ್ಯೆ ಆಗಿ ಕುಂತದ. ನೀನು ಜ್ಞಾನ ಮಾಡ್ಕೊಳ್ಬೇಕು ಇದು ಈ ಗುರು ನೋಡಂತ ಇದು ಮಾಡ್ತಿರ್ತಾರ ನೋಡ್ರಿ. ಈಗ ಊಟಕ್ಕ ನಿಮ್ಗ ಬರ್ತೀರಿ ಅಂತ ಅಡಿಗೆ ಮಾಡ್ತಾರ, ಬರ್ತೀರಿ ಅಂತೇಳಿ ಅಡಿಗೆ ಮಾಡಿದಾಗ ನೀವು ಸಲುವಾಗ ಅಡಿಗೆ ಮಾಡಿರ್ತಾರ. ಆಗಿದ್ಮೇಲೆ ನೀವೇನ್ ಮಾಡ್ತೀರಿ, ಯಾರೋ ಬಂದ್ರು ಹೋಟೆಲ್ನಾಗ ಉಂಟಾರ ಅಥವಾ ಯಾರೋ ಲಗ್ನಕ್ಕೆ ಹೋಗಿದ್ದೆ ಏನೋ ಮಾಡ್ಕೊಂಡು ಬನ್ನಿ. ನಿಮ್ಗೆ ಅಡಿಗೆ ಮಾಡಿ ಊಟಕ್ಕೆ ನೀಡ್ಲಕ್ಕ ಅವ್ರು ಕೈಕೊಂಡು ಕೂತ್ ಬಂದ್ರೆ ನೀವೇನ್ ಮಾಡ್ತೀರಿ, ಎಲ್ಲೋ ಒಂದು ಊಟಕ್ಕೆ ಹೋಗ್ಬೇಕಾಗಿರತ್ತೆ ಹೋಗ್ಲಕ್ ಹೋಗ್ತೀರಿ, ಅಲ್ಲಿ ನೀವು ಮನೆಯಾಗ ತಿಳ್ಸಾಮು ಅಂತೇಳಿ ಫೋನ್ ಮಾಡ್ಲಕ್ ಪ್ರಯತ್ನ ಮಾಡ್ತೀರಿ. ನೆಟ್ವರ್ಕ್ ಬರಲ್ಲ, ನಾಟ್ ರೀಚ್ ಬರಲ್ಲ, ಆವಾಗ ಏನೇನೋ ಆಗ್ತದ. ಒಟ್ಟು ಮನೆಯವರಿಗೇನು ಬರ್ತಾರೋ ಅಂತ ಗಟ್ಟಿ ಕಡಿಮೆ ಅಂತ ಇವರು ಊಟ ಮಾಡಲು ಕೈಕೊಂಡು ಸಿಕ್ತಿರ್ತಾರ. ಇವಾಗ ಪುಣೆ ಹತ್ಮ ಎಲ್ಲೋ ಹೋಗಿ ಉಂಡು ಅದ್ವಿ ಸೂಕ್ತವಾಗಿ ಬಂದು ಅಲ್ಲಿ ಊಟ ಆಗ್ಯದ ಅಂದ್ಮ್ಯಾಗ ಆ ಹೆಣ್ಮಗಳಿಗೆ ಆಘಾತ ಆಗಿಬಿಡ್ತು. ನಾನು ಕೈಕೊತ್ಕೊತೀನಿ ಎಲ್ಲ ಉಂಡು ಬಂದ ಮಗು ನಿಂತಲ್ಲ ಕಾಯ್ದು ಇದು ಏಟ್ ಆಯ್ತು ನಾನು ಕೆಲಸ ಅಂತೇಳಿ ಅಕ್ಕಿ ನೋವು ಏನಿದ್ದು ಉಣ್ತಾರೆ. ಉಂಡ ಮೇಲೆ ನೀವು ಉಣದು ಉಳಿ ತಿಂದು ವಸ್ತು ಅಲ್ಲಿ ಪದಾರ್ಥ ಅಕ್ಕಿ ಸಂಜೆಗೆ ಅವನಿಗೆ ಅಡಿಗೆ ಮಾಡಲ್ಲ. ಏನ್ ಮಾಡ್ತಾರ ಮಧ್ಯಾಹ್ನ ನೀನು ವಿಡೌಟ್ ಇನ್ ಕೊಟ್ಟು ಮತ್ತೆ ಹೋಗಿ ಎಲ್ಲ ಹೋಗಿ ಬಂದಿರ್ತದಲ್ಲ ಮತ್ತೆ ಅದೇ ನೀನು ಉಣಬೇಕು ಅಂತ ಮಧ್ಯಾಹ್ನ ಮಾಡಿದ್ದೆ ರಾತ್ರಿ ಮುಗಿಸ್ಬಿಟ್ಟು ಬರ್ತಾರೆ. ಅದೇ ಕಾರಣ ಸರಿ ಪೆಂಡಿಂಗ್ ಇನ್ನ ಜ್ಞಾನ ಮಾಡ್ಕೋಬೇಕಾಗಿತ್ತು ಏನ್ ಅನ್ಸಲ್ಲ ಹೋಗಲ್ಲ ಇದು ನೀ ಮಾಡ್ಕೋ ಅಂತ ಒಂದು ಜಾಬ್ ಜ್ಞಾನ ಇಲ್ಲದಕ್ಕೇನಾಗಿದೆ ಉಳ್ಳಾರ್ದಕ್ಕ ನಂಗೆ ಉಳಿದ್ರು ನೀವು ಮಾಡ್ಲಾರ್ದಕ್ಕೆ ಜ್ಞಾನ ಮಾಡ್ಕೊಳ್ಳಾರ್ದಕ್ಕೆ ಅಜ್ಞಾನ ಹಂಗೆ ಹೋದ್ರೆ ಇದನ್ನ ಜ್ಞಾನ ಮಾಡ್ಕೊಳ್ಳೋ ಅಂತ ಇರ್ತಾವ ಅಷ್ಟೇ. ಬೆಳಕು ಮಾಡ್ಕೊಳ್ಳಾರ್ದಕ್ಕೆ ಕತ್ತಲಾಗ್ಯದ, ಜ್ಞಾನ ಮಾಡ್ಕೊಳ್ಳಾರ್ದಕ್ಕೆ ಏನಾಗ್ಯದ ಅಜ್ಞಾನ ಆಗ್ಯದ. ಅಜ್ಞಾನ ಅನ್ನೋದು ಇಲ್ಲದ್ದು, ಅಜ್ಞಾನ ಬಂದದಕ್ಕೆ ಜ್ಞಾನ ಓಡಿಸ್ತದೆ, ಜ್ಞಾನ ಬಂದದಂದ್ರೆ ಅಜ್ಞಾನ ಓಡಿಸ್ತದ. ದುಃಖ ಬರ್ಲಕ್ಕ ಸುಖ ಓಡಿಸ್ತದೇನು ಇಲ್ಲ, ಸುಖ ಅಂದ್ರೆ ದುಃಖ ಓಡೋ ಅಸ್ತಿತ್ವ ಇಲ್ಲದ್ದು. ವಿಚಾರ ಮಾಡ್ಬೇಕು ಒಳಗೆ ಇಂತ ಒಳಗ್ ಕೂತು ವಿಚಾರ ಮಾಡೋದು ಇವರೆಲ್ಲ ದುಃಖ ಅನ್ನೋದು ಇಲ್ಲವೇ ಇಲ್ಲದ ವಸ್ತು ಆದ ಅನ್ನಿಸ್ಬೇಕಂತದ. ಬೆಳಕಿಲ್ಲದಕ್ಕೆ ಕತ್ತಲೆ ಅನ್ನಿಸ್ಬೇಕಂತದ, ಬೆಳಕಿತ್ತು ಅಂತಂದ್ರೆ ಕತ್ತಲೆ ಇದು ಕತ್ತಲು ಇಲ್ಲದ ವಸ್ತು ಇಲ್ಲದ್ದು ಇದ್ದ ಹಾಗೆ ತೋರ್ಸೋಗ್ತಿದೆ. ಹಿಂಗೆಲ್ಲ ಯಾಕಂತಂದ್ರೆ ಅಜ್ಞಾನ ಮತ್ತು ಮಾಯೆ ಇವುಗಳ ಕಾರಣ.
ಒಬ್ಬರಿಗೆ ಆಗಿಲ್ಲ ಟ್ರಬಲ್. ಹಾಗಾದ್ರೆ ಒಂದು ಗ್ಲಾಸ್ನಾಗ ಅರ್ಧ ನೀರವ, ಅರ್ಧ ಖಾಲಿ ಅವ. ಅರ್ಧ ಗ್ಲಾಸ್ ನೀರ ಅಂತಂದ್ರು ಒಂದೇ, ಅರ್ಧ ಖಾಲಿ ಅದ ಅಂತಂದ್ರೆ ಅರ್ಧ ಖಾಲಿ ಇಟ್ಕೊಂಡು ಬಾ ಅಂತಂದ್ರು ಒಂದೇ, ಅರ್ಧ ಗ್ಲಾಸ್ ನೀರದ. ಒಂದೇ ವಸ್ತು ಎರಡ ರೂಪದಲ್ಲಿ ಕಾಣಬೇಕಾಗ್ತದ. ಈ ಆನಂದಮಯ ಕೋಶ ಕೇವಲ ಪುಣ್ಯಕರ್ಮ ಅಂದ್ರೆ ಇದು ಕರ್ಮ ಫಲ ಉಂಟಾಗುವಾಗ, ಸುಖ ಕೊಡುವಾಗ ಇದ್ದು ಕರ್ಮ ಫಲ ಕ್ಷಯವಾದ ಬಳಿಕ ಅದು ಹೋಗಿಬಿಡುತ್ತದೆ. ಅದರಿಂದ ಇದು ಕ್ಷಣಿಕವಾಗಿದೆ, ಇದನ್ನ ತಿಳಿಯುವ ನಾನು ಇದರಿಂದ ಭಿನ್ನವಾಗಿದ್ದೇನೆ. ಆದ್ದರಿಂದ ಆನಂದಮಯ ಕೋಶವು ನಾನು ಅಲ್ಲ, ನನ್ನದು ಅಲ್ಲ. ಅದು ಅರಿಸಿಕೊಳ್ಳುವ ವಸ್ತುವಿನಿಂದ ಅರಿಯುವ ವ್ಯಕ್ತಿ ಭಿನ್ನವಾಗಿರುವ ಹಾಗೆ ನಾನು ಆನಂದಮಯ ಕೋಶದಿಂದ ಭಿನ್ನವಾಗಿದ್ದೇನೆ ಅಂತ ಇಲ್ಲಿ ತನಕ ಏನಾಯ್ತು? ಅಲೆಗಳ ಕತೆ, ಈಗ ಸಮುದ್ರದ ಕತೆ. ಐದು ಕೋಶಗಳು ಏನದವೋ ಅವೆಲ್ಲ ಅಲೆಗಳು ಇದ್ದಾವೆ. ಪಂಚಕೋಶಗಳು ಅಲೆಗಳು ಇದ್ದ ಹಾಗೆ ಪಂಚಕೋಶಾತೀತ ಏನದನ ಅವನು ಸಮುದ್ರ ಇದ್ದಾನೆ. ಸಾಕ್ಷಿ ವಿಟ್ನೆಸ್, ಅದಕ್ಕೆ 103ನೇ ಪ್ರಶ್ನೆ ಪಂಚಕೋಶಾತೀತನ ವರ್ಣನೆ. ವಿದ್ಯಮಾನ ಅಂದರೆ, ವಿದ್ಯಮಾನ ಅಂದ್ರೆ ಏನ್ರಿ? ಪ್ರತ್ಯಕ್ಷ ತೋರುವ ವಸ್ತು ವಿದ್ಯಮಾನ ಅಂತ. ವಿದ್ಯಮಾನ ಈ ಅನ್ನಮಯಾದಿ ಕೋಶಗಳು ಆತ್ಮನಾಗದಿರಲಿ, ಇಂತು ಆತ್ಮನಾರು. ಇಲ್ಲಿ ತನಕ ಇವು ಆತ್ಮ ಅಲ್ಲ ಅಲ್ಲ ಅಂತ ಹೇಳಿದಪ್ಪ, ಪಂಚಕೋಶಗಳು ಅನಾತ್ಮ ಅದಾವ ಅಂತ ಹೇಳಿ. ಆದ್ರೆ ಅನಾತ್ಮ ಇರಲಿ, ಇದು ಆತ್ಮ ಅನ್ನೋದು ಯಾರು? ಪಂಚಕೋಶ ಕೀರ್ತಿಯ ಪಂಚಕೋಶಗಳ ವರ್ಣನೆ ಮಾಡಿದೆ ಕರೆ. ಅದು ಹೆಂಗ ನೋಡ್ರಿ ಪ್ರಶ್ನೆ? ವಿದ್ಯಮಾನ ಅಂದ್ರೆ ಪ್ರತ್ಯಕ್ಷ ಸೇವ. ಈ ಅನ್ನಮಯಾಗಿ ಕೋಶಗಳು ಎಲ್ಲ ಕಣ್ಣಿ ಕಾಣಲಿಕ್ಕತ್ತವ, ನಮ್ಮ ಕಾಣಲಿಕ್ಕತ್ತವ. ಈ ಕೋಶಗಳು ಆತ್ಮನಾಗದಿರಲಿ, ಆತ್ಮ ಇಲ್ಲ ಅಂತ ಹೇಳಿದಿ, ಹಿಂಗ್ ಹೇಳಿದಿ, ಆಯ್ತು ಹೋಗಿ ಬಿಡ್ಬೇಕಾರೆ ಆತ್ಮ ಆಗಿ ಹೆಸರಿಸ್ತಿರಲಕ. ಆದ್ರೆ ಈ ಆತ್ಮ ಅಂದ್ರೆ ಯಾವುದು? ಆತ್ಮ ಯಾರು ಅಂತ ಪ್ರಶ್ನೆ ಕೇಳ. ಆ ಪ್ರಶ್ನೆಗೆ ಉತ್ತರ ಪಂಚಕೋಶಗಳ ಬಗ್ಗೆ ಹೇಳಿ ಅವ್ಯಾವು ಆತ್ಮವಲ್ಲವನ್ನು ಹೇಳಿದ್ರಿ. ಪಂಚಕೋಶಗಳು ಆತ್ಮ ಅಲ್ಲವಾದರೆ ಆತ್ಮ ಯಾವುದು? ಪಂಚಕೋಶಾತೀತ ಅಂದ್ರೆ ಯಾವುದು ಅಂತ. ಪಂಚಕೋಶಗಳು ಆತ್ಮವಲ್ಲ ಅಂತ ಹೇಳಿದ್ರಿ, ಈಗ ಆತ್ಮ ಯಾವುದು ಅಂದ್ರೆ ಪಂಚ ಕೋಶಾತೀತ ಯಾರು? ಪಂಚಕೋಶಾತೀತ ಯಾರು ಅಂತ. ಇದಕ್ಕೆ ಸ್ಪಷ್ಟ ಉತ್ತರ ಏನ್ ಹೇಳಕತ್ತಾರ? ಬುದ್ಧಿಯಾದಿಗಳಲ್ಲಿ, ಬರೀ ಬುದ್ಧಿ ಒಂದ್ರಾಗೆ ಅದ ಏನು? ಪ್ರತಿಬಿಂಬ ಬುದ್ಧಿ ಒಂದ್ರಾಗೆ ಅದರಿ? ಮನಸ್ಸಿನಾಗ ಅದ ಇಲ್ಲ ಬಿಂಬ? ಬಿಂಬದ ಪ್ರತಿಬಿಂಬ ಪ್ರತಿ ಅನ್ನೋರೇನು ಸುಮ್ಮನ ಕಾಶ್ಮೀರಗಳಲ್ಲಿ ಅದ ಅನ್ನೋದ್ರಾಗ ಶರೀರದ ಎಲ್ಲಾ ಜೀವಕೋಶಗಳಲ್ಲಿ ಅದ, ಇಂದ್ರಿಯಗಳಲ್ಲೇ ಅದ, ಪ್ರಾಣದಲ್ಲೇ ಅದ, ಮನಸ್ಸಿನಲ್ಲೇ ಅದ. ಅದಕ್ಕೆ ಬುದ್ಧಿ ಆಗಿ ಅಂದ್ರೆ ಎಲ್ಲಾನು ಬಂತದ್ರಲ್ಲ. ಪ್ರತಿಬಿಂಬ ರೂಪವಾಗಿ ಭಿನ್ನವಾದ ಮತ್ತು ಕ್ರಿಯ ಮುಂತಾದ ಶಬ್ದಗಳಿಂದ ಹೇಳಿರುವ ಆನಂದಮಯ. ಇದು ಬಿಂಬ ರೂಪವಾದ ಕಾರಣ ಯಾವ ಆನಂದವು ನಿತ್ಯವಾಗಿದೆಯೋ ಅದನ್ನೇ ಬುದ್ಧಿ ಒಳಗ ಯಾವ ಕ್ರಿಯ ಅಂತ ಹೇಳ್ಕೊತದಲ್ಲ ಅದು ಏನದ? ಅದು ನೀವು ಬುದ್ಧಿ ಒಳಗಿರೋ ಚಿದಾಭಾಸ ಪ್ರತಿಬಿಂಬ. ಆದ್ರೆ ಆ ಪ್ರತಿಬಿಂಬಕ್ಕ ಮೂಲ ವಸ್ತು ಯಾವುದು? ಬಿಂಬ. ಅದಕ್ಕೆ ಬಿಂಬ ರೂಪವಾದ ಕಾರಣ ಯಾವ ಆನಂದವು ನಿತ್ಯವಾಗಿದೆಯೋ ಅದನ್ನೇ ಆತ್ಮವನ್ನು ತಿಳಿಯಬೇಕು. ಪ್ರತಿಬಿಂಬಕ್ಕೆ ಆಧಾರವಾದ ಬಿಂಬವೇ ಆತ್ಮ. ಇದು ಬರ್ತಿಟ್ಟು ಕೊಂಡ್ರೆ ಭಾಷೆ ಏನಾಗ್ತಿರ್ಲಕ್ಕ ಅವ್ರು ಬರ್ದು ಜನಿಂಗೋ ಹೇಳದ
ಮುಕ್ತಿಯಾದಿಗಳಲ್ಲಿ ಪ್ರತಿಬಿಂಬ ರೂಪವಾಗಿ ಸ್ಥಿತವಾದ ಮತ್ತು ಸ್ತ್ರೀಯ ಮುಂತಾದ ಶಬ್ದಗಳಿಂದ ಹೇಳಿರುವ ಸ್ತ್ರೀಯ ಅಂತ ಏನಾಗಿರೋ ಅಂತಂದ್ರೆ ಪ್ರಿಯ ಅನ್ನೋದು ಆತ್ಮಗೆ ಬಳಸಂತ ಶಬ್ದ ಇದೆ. ಪರಮ ಪ್ರಿಯ ವಸ್ತು ಅಂದ್ರೆ ಆತ್ಮನೇ, ಮತ್ತೊಂದೇನು ಅಲ್ಲ. ಅದಕ್ಕೆ ಹೇಳ್ತಾರೆ ಅವರು ಪ್ರಿಯ ಅಂತ ಯಾಕೆ ಈ ಶಬ್ದ ಬಳಸ್ತಾರ, ಬುದ್ಧಿ ಎಲ್ಲ ದೇಹ ಪ್ರಾಣ ಮನ ಬುದ್ಧಿ ಚಿತ್ತ ಇಂದ್ರಿಯ ಅಹಂಕಾರ ಎಲ್ಲದರೊಳಗೂ ಪ್ರತಿಬಿಂಬ ರೂಪವಾಗಿ ಇರುವಂತದ್ದು ಒಂದು ಪಾಯಿಂಟ್. ಇದು ಒಂದು ಪಾಯಿಂಟ್. ಎರಡನೇ ಪಾಯಿಂಟ್, ಪ್ರಿಯ ಅನ್ನೋದಕ್ಕೆ ಏನಾರ ವರ್ಣನೆ ಮಾಡ್ತೀರಾ? ಇದು ಬುದ್ಧಿ ಆದಿಗಳಲ್ಲಿ ಅಂತಂದ್ರೆ ಯಾವ್ದಾದ್ರೆ ದೇಹ, ಮತ್ತೆ ಅದು ಪ್ರಾಣ, ಮತ್ತ ಇಂದ್ರಿಯ, ಮನಸ್ಸು, ಬುದ್ಧಿ, ಮನ ಬುದ್ಧಿ ಚಿತ್ತ ಅಹಂಕಾರ ಎಲ್ಲರೊಳಗೆ ಪ್ರತಿಬಿಂಬ ರೂಪ ಏನದ ಅದು ಓದು ಪ್ರತಿಬಿಂಬದ ಒಟ್ಟು ಮೊತ್ತಕ್ಕೆ ಚಿದವ ಅಂತ ಹಿಂಗ್ ತಿಳ್ಕೋಬೇಕು. ಎಲ್ಲದರೊಳಗೆಂದು ಪ್ರತಿಬಿಂಬ ಒಟ್ಟು ಮೊತ್ತ ಚಿದಾಭಾಸ. ಆ ಪ್ರತಿಬಿಂಬಕ್ಕೆ ಒಂದು ಆಧಾರವಾಗಿರುವಂತದ್ದು ಬಿಂಬ ಏನದಲ್ಲ ಅದು ಆತ್ಮ. ಹಿಂಗ ತಿಳ್ಕೋಬೇಕು. ಬಿಂಬದ ಆಧಾರ, ಬಿಂಬಕ್ಕೆ ಆಧಾರ. ನೀವು ಕನ್ನಡಿ ಮುಂದೆ ಹೋಗಿ ನಿಂದಿರ್ಲಾರ್ದೆ ನಿಮಗ ನಿಮ್ ಪ್ರತಿರೂಪ ಕನ್ನಡಿಗೆ ಹೆಂಗ್ ಕಾಣಿಸ್ತದ? ಕನ್ನಡಿ ಮುಂದೆ ಹೋಗಿ ನಿಂತಿರಿ, ಅಲ್ಲಿ ಪ್ರತಿಬಿಂಬ ಅದ. ಪ್ರತಿಬಿಂಬ ಎದ್ರ ಆಧಾರದ ಮೇಲೆ ಬಂದದ? ಪ್ರತಿಬಿಂಬ ಬಿಂಬದ ಆಧಾರದ ಮೇಲೆ ಬಂದ. ಆ ಬಿಂಬನೇ ಆತ್ಮ. ನಿಮ್ಮ ದೇಹ ಪ್ರಾಣ ಇಂದ್ರಿಯ ಮನ ಬುದ್ಧಿ ಚಿತ್ತ ಇತ್ಯಾದಿಗಳಲ್ಲಿ ಪ್ರತಿಬಿಂಬ ರೂಪವಾಗಿ ಒಂದು ಆನಂದ ಅದ ನಿಮ್ಮ. ಆ ಆನಂದ ಏನಂದ್ರೆ ಪ್ರತಿಬಿಂಬ ರೂಪ. ಆ ಪ್ರತಿಬಿಂಬಕ್ಕೆ ಆಧಾರವಾಗಿರೋದು ಮೂಲ ಕಾರಣವಾಗಿರುವ ಬಿಂಬವೇ ಆತ್ಮ. ಇದು ಒಂದನೇ ಪಾಯಿಂಟ್. ಒಂದನೇ ಪಾಯಿಂಟ್ ಆದ್ಮೇಲೆ ಎರಡನೇ ಪಾಯಿಂಟ್, ಕೆಲವರು ಪ್ರಿಯ ಅನ್ನೋ ಶಬ್ದ ಬಳಸ್ತಾರೆ ಆತ್ಮನಿಗೆ. ಇದು ಹೆಂಗ್ ಹೇಳ್ತೀರಿ? ಆತ್ಮನಿಗೆ ಪ್ರಿಯ ಅಂತೇಳಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀರಿ? ಎಂತ ಪ್ರಿಯ ಅಂದ್ರೆ ಪರಮ ಪ್ರಿಯ ವಸ್ತು. ಇಷ್ಟು ಕ್ಲೂ ಕೊಟ್ರು ನಿಮ್ಗೆ ಹೇಳಕ್ ಬರ್ಬೇಕು. ಇದಕ್ಕೆ ಹೇಳಕ್ ಬರ್ಬೇಕಲ್ಲ, ದಾರಿ ಮಾಡ್ಕೋಬೇಕು. ಹೆಂಗಪ್ಪ ಅಂತಂದ್ರೆ ನಿಮ್ಗೆ ಅತ್ಯಂತ ಪ್ರಿಯ ವಸ್ತು ಯಾವುದು? ಈಗ ಸದ್ಯಕ್ಕ ಏನೂ ಸಮಸ್ಯೆ ಇರಲಾರ್ದಾಗ, ಏನೂ ಸಮಸ್ಯೆ ಇರಲಾರ್ದಾಗ, ಏನೇನು ಪ್ರಾಬ್ಲಮ್ ಇಲ್ಲ, ಹಂಗಿದ್ದವನಿಗೆ ಪ್ರಿಯ ವಸ್ತು ಯಾವಾಗಿರ್ತದಂದ್ರೆ ರೊಕ್ಕ. ರೊಕ್ಕದ ಮೇಲೆ ಬರೀ ಪ್ರೀತಿ ಇರ್ತದೆ. ಯಾವಾಗ? ಏನೂ ಸಮಸ್ಯೆ ಇಲ್ಲದವನಿಗೆ ರೊಕ್ಕದ ಮೇಲೆ ಪ್ರೀತಿ. ಸಮಸ್ಯೆ ಇದ್ದವನಿಗೆ ರೊಕ್ಕದ ಮೇಲೆ ಪ್ರೀತಿ ಇರಲ್ಲ. ಆ ಸಮಸ್ಯೆ ಬಗೆಹರಿಸಿಕೊಳ್ಳೋದ್ರ ಕಡೆ ಲಕ್ಷ. ನೆಕ್ಸ್ಟ್ ಏನಾಗ್ತದ? ಪ್ರಿಯವಾದವನು ಮನ್ಯಾಗ ಏನಾಯ್ತು? ಹೆಂಡತಿಗೋ ಮಕ್ಕಳಿಗೋ ಏನೋ ಸಮಸ್ಯೆ ಆಯ್ತು. ಆದತ್ನಾಗ ಏನಂತನ? ರೊಕ್ಕದ ಮೇಲೆ ಬಹಳ ಪ್ರೀತಿ ಅದನ ಅಂತ ಹೇಳಕ್ಕೆ ಲಕ್ಷ್ಮಿ ತಿಳ್ಕೊಂಡಿರ್ತಾಳ. ನನ್ನ ಭಕ್ತ ಅದ ನೀವ, ನನಗೆ ಬಹಳ ಪೂಜೆ ಮಾಡ್ತಾನ, ನನಗೆ ಎಷ್ಟು ಚಂದ ಗಳಿಸಿ ಗಳಿಸಿ ಜಮಾಯಿಸಿ ತಂದು ಆಲ್ಮರಾಗಿಟ್ಟು ಬ್ಯಾಂಕ್ನಾಗಿಟ್ಟು ಅಲ್ಲೆಲ್ಲೋ ಬೇರೆ ವಿದೇಶದಾಗಿಟ್ಟು ನನಗೆ ಎಷ್ಟು ಚಂದ ನೋಡ್ಕೊಳಕತ್ತಾನಂತಕ್ಕೆ ಲಕ್ಷ್ಮಿ ಖುಷಿ ಪಡ್ತಿರ್ತಾಳ. ಹಠತ್ಗೆ ಮನ್ಯಾಗ ಅವನ ಹೆಂಡತಿ ಅಥವಾ ಮಕ್ಕಳಿಗೆ ಯಾರಿಗೋ ಏನೋ ಸಮಸ್ಯೆ ಆಯ್ತು, ಇಲ್ಲ ಮಕ್ಕಳು ಲಪಡ ಮಾಡಿ ಪೊಲೀಸರು ಹಿಡ್ಕೊಂಡು ಹೋಗಿ ಒಳಗ್ ಕುಂದಿರ್ಸಿದ್ರು, ಏನೋ ಒಂದು ಸಮಸ್ಯೆ ಮಾಡಿ ಇಟ್ರು. ಆ ಸಮಯದಲ್ಲಿ ನಿಮ್ಗೆ ರೊಕ್ಕದ ಮೇಲೆ ಪ್ರೀತಿ ಇರ್ತದೆ ಅಂದ್ರೆ ಇಲ್ರಿ. ಮಗನಿಗೆ ಪೊಲೀಸ್ ಸ್ಟೇಷನ್ ಕುಂದಿರ್ಬೇಕಿರ್ತಾರ. ಅವ ಏನ್ ಮಾಡ್ತಾನ? ಏನ್ ಬೇಕು ತಗೊಳೋ ಬಾರ ನನ್ ಮಗನಿಗೆ ಒಳಗ್ಬಿಟ್ಟು ಆರೋಗ್ಯ ಸಮಸ್ಯೆ ಆಯ್ತು ಅಂತಂದ್ರ ನಿಮ್ಮ ಪ್ರಿಯ ಎಲ್ಲಿ ಹೋಗ್ತಾನ? ನಿಮ್ಮ ಪ್ರಿಯ ರೊಕ್ಕದ ಮೇಲೆ ಇರಂಗಿಲ್ಲ. ಅದು ಪ್ರಿಯ ಎಲ್ಲಿಗೆ ಹೋಗ್ತದಪ್ಪ ಅಂತಂದ್ರೆ ಡಾಕ್ಟರ್ ಬಲ್ಲಿ ಹೋಗಿ, ಡಾಕ್ಟ್ರ ಏನ್ಯಾಕಾಗಲ್ಲಕ್ಕ, ಏನಾರೆ ರೊಕ್ಕ ಹೋಗಲಕ್ಕ, ನನ್ನ ಹೆಂಡತಿ ಬದುಕ್ಬೇಕ್ರಿ, ಹೆಂಡತಿ ಇರ್ಲಕ್ಕೆ ಒಬ್ಬಕ್ಕೆ ಅದ್ರಿ, ಏನ್ ಕೂಡ ಬದುಕೋದು ಕಷ್ಟ ಕಷ್ಟ.
ಒಂದೊಂದೇ ಮಗ ಆಡಿದೀವಿ, ಒಂದೊಂದೇ ಮಗಳು ಆಡಿದೀವಿ. ಮಗಳು 8 ವರ್ಷ ಇರ್ತಿತ್ತು, 3-4 ಗಂಟೆ ಇರ್ತಿತ್ತು, ಒಂದು ಆದ್ರೆ ಒಂದು ನಡೀತಿತ್ತು. ಈಗ ಹಂಗಿಲ್ರಿ, ಎಲ್ಲ ಸಿಂಗಲ್ ಪೋಸ್ಟ್ ಇವೆಲ್ಲ ಸಮಸ್ಯೆ ಆಗ್ತದ, ಹೆಂಗಾರ ಮಾಡಿ ಉಳಿಸ್ರಿ ಅಂತೇಳಿ ಆ ಜೀವಕ್ಕೆ ಇಂಪಾರ್ಟೆನ್ಸ್ ಕೊಟ್ಟು ಜೀವ ಪ್ರಿಯ ಆಗ್ತದ, ಮರ್ಯಾದೆ ಪ್ರಿಯ, ಮಾನ ಪ್ರಿಯ, ಪ್ರಾಣ ಪ್ರಿಯ ಅಂತೀರ ಇಲ್ಲ. ಜನಪ್ರಿಯ ಹೋಗಿ ಏನಾಗ್ಬಿಡ್ತೀರಿ, ಪೊಲೀಸರ ಕೈಯಾಗಿಂದ ಮರ್ಯಾದೆ ಒತ್ತುಕೊಳ್ಳಕ ಮಾನಪ್ರಿಯರಾಗ್ತೀರಿ. ಮತ್ತಿನ್ನೇನಾಗ್ತೀರಿ, ದವಾಖಾನೆ ಡಾಕ್ಟರ್ ಬಂದು ಜೀವ ಉಳಿಸಿಕೊಳ್ಳಕ ಪ್ರಾಣಪ್ರಿಯರಾಗ್ಬಿಡ್ತೀರಿ. ಪ್ರಿಯ ಅನ್ನೋದು ಎಲ್ಲಿಗೆ ಹೋಗ್ತದೆ ನೋಡ್ರಿ. ಇದು ಆದ್ಮೇಲೆ ಆರಾಮ ಮಾಡ್ಕೊಂಡು ತಂದ ಮೇಲೆ ಎಲ್ಲ ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡ್ ಬಂದಿರ್ತೀರಿ, ಮಕ್ಕಳಿಗೆಲ್ಲ ಜೈಲನ್ನು ಬಿಡಿಸ್ಕೊಂಡ್ ಬಂದಿರ್ತೀರಿ, ಏನೋ ಮಾಡಿರ್ತೀರಿ. ಒಟ್ಟು ಸುಮ್ಮ ಉದಾಹರಣೆ ಹೇಳಕತ್ತೀವಿ, ಮತ್ ಯಾರು ವೈಯಕ್ತಿಕವಾಗಿ ಏನು ಹಂಗ ತಿಳ್ಕೊಬೇಡ್ರಿ. ಮತ್ತೇನಾಗ್ತದೆ, ಎಲ್ಲರವರು ಮನ್ಯಾಗ ಚಂದ ಮಲ್ಕೊಂಡಾರ, AC ಹಾಕೊಂಡು ಏನಾರ ನಿದ್ದೆ ಹೊಡ್ಲಿಕ್ಕಂತಾರ. ಇದೊಂದಿಗೆ ಮನಿ ಗಡ 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 ಸೌಂಡ್ ಆಗ, ಗಡ 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 ಸೌಂಡ್ ಆದ ಕೂಡಲೇ ನೀವು ಈಗ ಎತ್ತರ ಆಗ್ಬಿಡ್ತದ. ಎತ್ತರ ಅಂದ್ಮೇಲೆ ಉಳಿದವರೆಲ್ಲ ಮೈ ಮರೆತು ಮಕ್ಕೊಂಡಿರ್ತಾರ. ನೀವು ಒಬ್ಬರಿಗೆ ಅಲ್ಲೂ ರಾತ್ರಿ ಇದು ತಲುಪಾರ ಹೆಂಗ್ ಮಾಡ್ಬೇಕು, ಹೆಂಗಾದ್ರೆ ಚಂದ ಆಗಬೇಕು, ಹೆಂಗಾದ್ರೆ ಉದ್ದಾರ ಆಗುತ್ತೆ, ಚಿಂತವಾಗಿ ಹಿಂಗಿರ್ತಾನ. ಅಲ್ಲಿ ಏನಾಯ್ತದ, ಸೌಂಡ್ ಆದ ಕೂಡಲೇ ಏನ್ ರೊಕ್ಕ ಕೊಟ್ಟ ಮಕ್ಕಳಿಗೆ ಬಿಡಿಸ್ಕೊಂಡ್ಬಂದನ, ನಾವ ಕಣಿ ತೋರಿಸ್ಕೊಂಡ್ಬಂದನ. ಅವ್ರು ಏನ್ ತೋರ್ಕೊಂಡಾರ, ನಮ್ಮಪ್ಪ ನಮ್ಮ ಮ್ಯಾಲ ಬಹಳ ಜೀವ ಅದನ, ನನ್ನ ಗಂಡ ನನ್ನ ಮ್ಯಾಲ ಬಹಳ ಜೀವ ಅದನ, ಏಟರೆ ರೊಕ್ಕ ಹೋಗಲಕ್ಕ ಆರಾಮ್ ಮಾಡದನು ಅಂತ ಅಂತಿದ್ದ ಅಂತ. ಗಡಗಡ ಸೌಂಡ್ ಆಗುನ, ಇವ ಏನ್ ಮಾಡ್ತಾನ, ಉಳಿದವ್ರಿಗೆಲ್ಲ ಎಬ್ಬಿಸ್ಬಿಟ್ಟು ಕರ್ಕೊಂಡ್ ಬರ್ಬೇಕು ಅಂತ ಅವ್ನ ಎಂತ ಹೊರಗೆ ಓಡಿ ಬರ್ಬೇಕ ಹೇಳ. ಎಲ್ಲರನ್ನೂ ಕರ್ಕೋಬೇಕು, ಎಲ್ಲರಿಗೂ ಕರ್ಕೊಂಡು ಎಬ್ಬಿಸ್ಬೇಕು. ಕೂತ್ರ ಅದು ದಾಪ್ ಪದ್ ಬಿತ್ತು ಅಂತಂದ್ರೆ ತನ್ ಜೀವ ಬರ್ತದೆ. ಅದ್ರ ಸಲಹೆ ಮೊದಲು ಏನ್ ಪಡ್ತಾನ, ಬೆಂಕಿ ಹತ್ತಿತು, ಸೌಂಡ್ ಆಯ್ತು, ಗಡಗಡ ಆಯ್ತು, ಬಿಲ್ಡಿಂಗ್ ಅಳ್ಳೆ ಆಡ್ತು ಅಂದ್ರೆ ಮೊದಲವ ಏನ್ ಮಾಡ್ತಾನ, ನಾವ್ ಹೊರಗೆ ಬಂದು ಆಮೇಲೆ ಹೋದ್ರ ತಾನು ಹೊರಗೆ ಓಡಿ ಬಂದ್ಬಿಡ್ತಾನ, ತಾನು ಹೊರಗೆ ಓಡಿ ಬರ್ತಾನ. ಮಂದೆಲ್ಲ ಹೊರಗೆ ಯಾರ್ಯಾರೋ ಬಂದಿರ್ತಾರ, ಎಲ್ಲರೂ ಬಾಯಿ ಮಾಡೋದ್ ಕೇಳಿ ಮನೆಯವರು ಸೌಕಾಸಿ ಹಚ್ಚರ ಹತ್ತಾರ, ಏನೋ ಗದ್ದಲ ಆಗ್ಲಕತ್ತದ ಹೊರಗ ಅಂತ ನೋಡ್ತಾರ. ಮನಿ ಸ್ವಲ್ಪ ಅಳ್ಳಾಡ್ಲಕತ್ತದ, ಏನೋ ಗುಯ್ಯಲ್ಲಕತ್ತದ, ಏನೋ ಡೇಂಜರ್ ಇದ್ದಂಗೆ ಕಾಣುತ್ತ. ಹೊರಗೆ ಹೋಗಮ್ ನಡ್ರಿ, ಇದು ಪಾತ್ರೆಗಳು ಅವು ಸೌಂಡ್ ಮಾಡ್ಲಕತ್ತವ, ಅಡಿಗೆ ಮನೆಗೆ ಏನೇನೋ ಬಿದ್ದಾವ, ನಡ್ರಿ ಹೋಗಮ್ ನಡ್ರಿ. ಕೆಳಗೆ ಬೀಳೋದು ಬರ್ತಾರೆ, ಕೆಳಗೆ ಬೀಳೋದು ಬಂದು ನೋಡೋದ್ರಾಗೆ ಇವನು ಏನಾದ ಕಂಡ ಇವ ಕಣ್ಣಿಗೆ, ನೀ ಯಾವಾಗ ಬಂದಿದ್ದಪ್ಪ ಹೊರಗತ್ ಕೇಳ್ತಾರೋ, ಏ ಅದು ಸೌಂಡ್ ಆದ ಕೂಡಲೇ ಹಂಗೆ ಓಡಿ ಬಂದ್ಬಿಟ್ಟಪ್ಪ ನಾನು ಎಂತವಪ್ಪ, ನಮ್ ಮೇಲೆ ಬಾ ಜೀವನ ಅದೇ ಅಂತ ತಿಳ್ಕೊಂಡಿದ್ದು, ನೀನ್ ಕೊಟ್ಟಿದ್ರೆ ಬರೀ ನಿಂದ ಜೀವ ಒಂದೇ ಉಳಿಸ್ಕೊಳಕ್ ಹೋಗಿ ಜೀವ ಪ್ರಿಯ ಆಗಿ ಉಳಿದು ಎಲ್ಲ ಪ್ರಾಣಗಳು ವಾದ್ರೋನೆ ಅಂತೇಳಿ ಅನ್ನಂಗ, ನೀನು ನಮ್ಗೆಲ್ಲ ಬಿಟ್ಟು ಬಂದೇಲಪ್ಪ ಅಂತೇಳಿ ಅಲ್ಲಿ ಕರೆಕ್ಟ್ ಹಾಕೊಂಡ್ಬಿಡ್ತಾನ. ಅಲ್ಲಿ ಅವ್ರ ವಿಶ್ವಾಸ ಹಾಕೊಂಡ್ಬಿಡ್ತಾನ. ಏನಿದ್ದು ಹೆಣ್ಣು ಮಕ್ಕಳೆಲ್ಲ ಈ ಬರೇ ತಾನ್ ಸೇಫ್ಟಿ ನೋಡ್ಕೊತಾನ, ತಾನ್ ಜೀವ ನೋಡ್ಕೊತಾನ ಅಂತೇಳಿ ಅಲ್ಲಿ ಒಂದ್ ಇಡಕ ತಿಳ್ಕೊಳ್ತಾನ. ಕದ್ದು ಬಿದ್ಮೇಲ ಮತ್ತ ಅವನಿಗೇನೋ ಸಮಸ್ಯೆ ಆಗಿ ಅವನಿಗೆ ಬೈಲಕ್ ಬರ್ತಾರ, ಒಡಿಲಕ್ ಬರ್ತಾರ, ಏನೆಲ್ಲ ಆಗಿರ್ತಾವ. ಬಂದ ಹೊತ್ನಾಗ ಅವ ಏನ್ ಮಾಡ್ತಾನಪ್ಪ ಅಂದ್ರೆ, ತನ್ನ ಜೀವ ಉಳಿಸಿಕೊಳ್ಳೋದ್ರಾಗ ಏನ್ ಮಾಡ್ತಾನ, ಮಾಕಕ್ಕ ಕಣ್ಣಿಗೆ ಮಾರಿಗೆ ಬಡಿಬಾರ್ದು ಅಂತೇಳಿ ಅವೆಲ್ಲ ಮುಚ್ಚಿಟ್ಕೊಂಡು ಏನ್ ಮಾಡ್ತಾನ, ಇಂದ್ರಿಯಗಳಿಗೆ ಪೆಟ್ಟು ಬಿಡ್ಲಾರ್ದಂಗ ಸೇಫ್ಟಿ ಮಾಡ್ಕೊಂಡು ಬರೇ ಬೆನ್ನು ಕೊಡ್ತಾನ. ಅಂದ್ರೆ ಏನಾದವ, ತನ್ನ ಜೀವ ಪ್ರಿಯದ ಜೊತೆಗೆ ಏನಾದ ಇಂದ್ರಿಯ ಪ್ರಿಯ ಅದ, ಇಂದ್ರಿಯಗಳು ತಿಳ್ಕೊಂಡ್ಬಿಟ್ಟು ಇವನ್ನೆಲ್ಲ ಇಷ್ಟು ಕಷ್ಟದಾಗಿದ್ದರು ಏಟು ನಮಗ್ ಬೀಳಲಾರ್ದಂಗೆ ಎಷ್ಟು ರಕ್ಷಣೆ ಮಾಡ್ತಾನ ನೋಡು, ಕಿವಿ ಕಣ್ಣ ಮೂಗ ಎಲ್ಲ ನಮ್ಗೆ ಎಷ್ಟು ಸೇಫ್ಟಿ ನೋಡ್ಕೊಳಕತ್ತ ನೋಡು ಅಂತ ಅವು ಅಂತಾವ ಇಂದ್ರಿಯಗಳು ನೋಡ್ರಿ. ಪ್ರಿಯ ಎಲ್ಲಿಗೆ ಹೋಗ್ತದೆ, ಇದು ಹೆಂಗ ಹೋಗ್ಲಕತ್ತದ ಜರ್ನಿ, ಒಂದು ಪ್ರಿಯ ಎದ್ರ ಮೇಲೆ ಪ್ರಿಯ ಅದನ ಅಂತ ಗೊತ್ತಾಗಬೇಕಾಗ್ಯದ. ಇದು ಕತೆ ಇಂದ್ರಿಯಗಳು ಪ್ರಿಯ, ಕೈ ಕಾಲು ಅವೆಲ್ಲಾನು ಎಲ್ಲಿ ಪೆಟ್ಟಲ್ಲ ನಂಗ ಚಂದ ರಕ್ಷಣೆ ಮಾಡ್ಕೊಂಡು ಏಟರ್ ಹೊಡಿತೀರ್ ಹೊಡ್ರಿಪ್ಪ ತಪ್ಪಾಗ್ಯದ, ಮತ್ತ ಈಗ ನಿಮ್ಗ ಸಿಟ್ಟು ಬಂದದ, ಏನ್ ಮಾಡ್ಬೇಕು ನಿಮ್ ಜಾಗದಾಗ ನಾನು ಇದ್ರು ಹಿಂಗೆ ಮಾಡ್ತಿದ್ದೆ, ಏನೋ ಆಗ್ಬಿಟ್ಟದ ಕ್ಷಮಿಸ್ರಿ ಅಂತ ಇರ್ತಾನ. ಅವ್ರು ಹೊಡಿಬೇಕಂತ ಬಂದಾರ, ಏಟು ಬೀಳೋ ಟೈಮ್ನಾಗ ಬೆನ್ನು ಕೊಡ್ತಾನೆ ಹೊರತು ಕಣ್ಣ ಮೂಗ ಕಿವಿ ಕೈ ಕಾಲಿ ಹೊಡಿ ಅಂತೇಳಿ ಹಿಂಗ ಚಾಚ್ತಾನೇನೋ, ಚಾಚಲ್ಲ ಬಗ್ಗಿ ಬೆನ್ನಿ ಕೊಡ್ತಾನ. ಆಯ್ತು, ಇಂದ್ರಿಯ ಪ್ರಿಯ ಅದ, ಇಂದ್ರಿಯಗಳು ತಿಳ್ಕೊಂಡಿರ್ತಾವ ನಮ್ಮ ಮೇಲೆ ಇವಾಗ ಬಹಳ ಪ್ರೀತಿ ಅದನ ಅಂತ ತಿಳ್ಕೊತಾವ.
ತಿಳ್ಕೊಂಡ್ಮೇಲ ಏನೋ ಒಂದ್ ಸಮಸ್ಯೆ ಆಗ್ಬಿಡ್ತದ. ಅವಾಗ ಡಾಕ್ಟರ್ ಬಳಿ ಓದ್ತಾನ, ಓದೋತ್ನಾಗ ನೋಡಪ್ಪ ನಿನಗೆ ಇಂಥದೊಂದು ಇಂದ್ರಿಯ ಹಿಂಗ ಒಳಗ ಕೊಳತ್ ಬಿಟ್ಟದ, ಗ್ಯಾಂಗ್ರೀನ್ ಆಗ್ಯದ, ಇನ್ನು ಸಮಯ ಜಾಸ್ತಿ ತಗೊಂಡಂಗೆಲ್ಲ ಇನ್ನೂ ನೀನು ಪ್ರಾಣಕ್ಕೆ ಅಪಾಯ, ಬಹಳ ಡೇಂಜರ್ ಪೊಸಿಷನ್ ಆಗ್ಯದ, ಇದನ್ನ ಕಟ್ ಮಾಡಿ ಬಿಸಾಕ್ಬೇಕು ಅಂತ ಡಾಕ್ಟರ್ ಹೇಳ. ಡಾಕ್ಟರ್ ಹೇಳೋದಾಗಿ ಒಂದು ಇಂದ್ರಿಯ ಪ್ರಿಯ ಏನಾಯ್ತು, ಏನಾಯ್ತು ಇಂದ್ರಿಯಗಳು ಏಸರ ಕಟ್ ಮಾಡ್ರಿ, ಕೈ ಕಟ್ ಮಾಡ್ರಿ, ಕಾಲ್ ಕಟ್ ಮಾಡ್ರಿ, ಕಣ್ಣು ತೆಗೀರಿ, ಕಿವಿ ತೆಗೀರಿ, ಭೂ ತೆಗೀರಿ, ಹಾಲಿಗೆ ಬದುಕಬೇಕಂತ ಇಂದ್ರಿಯಗಳು ಆದ್ರಲ್ಲಕ್ಕ ಒಟ್ಟ ನಾನು ಇರ್ಬೇಕು. ಆಯ್ತು ಎಲ್ಲ ಇಂದ್ರಿಯಗಳೂ ವಿಶ್ವಾಸ ಹೋಗ್ಬಿಡ್ತಾವ. ಆಯ್ತು ನನಗೆ ಒಂದ್ ಸಂಗತಿ ಇದ್ದು ಏನ್ ಉದ್ಯೋಗ ಇಲ್ಲ, ಇವ ಯಾರ ಮೇಲೂ ಅಭಿಮಾನ ಇಲ್ಲ, ಏನಿಲ್ಲ, ಇವೆಲ್ಲ ನಾಟಕ ಮಾಡ್ತಾನಂತ ಇಂದ್ರಿಯಗಳು ಕೈ ಕೊಟ್ಟು ಬಿಡ್ತಾವ. ಇಂದ್ರಿಯಗಳೆಲ್ಲ ಕೈ ಕೊಟ್ಟು ನಾನು ಯಾರು ಏನ್ ಹೇಳ್ತಾರ ಕೇಳಕ್ ಆಗಲ್ಲ, ಏನ್ ಹೇಳ್ಬೇಕಂದ್ರ ಕೇಳಕ್ನು ಬರಲ್ಲ, ಏನಕ್ಕೆ ಇವನ್ ಇವನ್ ಅವ್ರು ಕೇಳಕ್ಕಿಲ್ಲ ಇವನ್ ಕೇಳಕ್ಕಿಲ್ಲ, ಏನೆಲ್ಲ ತ್ರಾಸ ಆಗ್ಬಿಡ್ತದ. ಆ ಸಮಯದಲ್ಲಿ ಒಬ್ಬ ಗುರು ಮಿತ್ರ ಯಾರೋ ಬರ್ತಾರ, ಬಂದ ಹತ್ಮಾಗ ಇದು ಅನ್ನಮಯ ಕೋಶ ಏನದಲ್ಲ ಇದನ್ನ ಉಳಿಸ್ಕೋಬೇಕಂತ ನನ್ನ ಸಲುವಾಗಿ ಇವ ಏನೆಲ್ಲ ತ್ಯಾಗ ಮಾಡ್ಯಾನಂತ ಅದು ಅನ್ನಮಯ ಕೋಶಕ್ಕೆ ಒಪ್ಪಿರ್ತದ. ಅವಾಗ ಏನಂತಾನ, ಇದು ಹೋದರೆ ಹೋಗಲ್ದ ನೋಡಪ್ಪ, ಎಷ್ಟು ತ್ರಾಸ ಮಾಡ್ಲಾಕತ್ತದ ನಂದು ಶರೀರ, ಇದು ಕೈ ಬಿಡ್ಬೇಕಾಗ್ಯದ, ಇದನ್ನ ಒತ್ಕೊಂಡು ಏನ್ ದಿನ ಅಂತ ಇದು ಮಾಡ್ಲಿ, ಎಲ್ಲ ಹುಳ ಬಿದ್ದ ಎಲ್ಲ ಉಪ್ಪದಾವ ಕೊಳತ್ ನಾರ ಲೆಕ್ಕತ್ತದ, ಅವೇನೋ ಗಟ್ಟಿ ಜೋರ್ ಸತ್ತೆಗಳ ಹಾಸಿಗೆ ಬಿದ್ದಲ್ಲೇ ಬಿದ್ದು ಎಲ್ಲ ಚರ್ಮ ಕಿತ್ಕೊಂಡು ಹೋಗ್ಲಕ್ಕಂತದ. ಈ ಅನ್ನಮಯ ಕೋಶ ಸ್ಥೂಲ ಶರೀರ ಕಿತ್ಕೊಂಡು ಹೋಗಲ್ದ ನೋಡಪ್ಪ ಏನ್ ಮಾಡ್ಲಿ ಅಂತ ಅವಾಗ ಓಡಾಡ್ತಾನ. ಅವಾಗ ಅನ್ನಮಯ ಕೋಶ ಅಂತದ, ಇವ ಮಗ ನನ್ ಸಲವಾಗಿ ಉಳಿಸ್ಕೊಳಕ್ ಈ ದಿನ ಬದುಕ್ಯಾನ ಅಂತ ತಿಳ್ಕೊಂಡ್ರ ನನ್ ಮೇಲೂ ಇವನಿಗೆ ಏನೂ ಇಲ್ಲ ಅಂದ್ರೆ ಏನಾಗ್ಯದ, ಅವನಿಗ ಒಂದು ಅಡ್ರೆಸ್ ಗೊತ್ತದ ಇವನಿಗೆ, ಏನು ಈ ಅನ್ನಮಯ ಕೋಶ ಹೋದ್ಮೇಲ ನಾನು ಆನಂದವಾಗಿರ್ತೀನಿ ಅಂದ್ರೇನು, ಆತ್ಮ ಒಂದು ಉಳಿತದಲ್ಲ, ಅದು ಒಂದು ಉಳಿತಂದ್ರ ಅದ್ರೊಳಗ ಆನಂದ ಆದ ಅಂತೇಳಿ ಇದನ್ನೆಲ್ಲ ಕಳ್ಕೊಂಡು ಕೇವಲ ಆತ್ಮ ಸ್ವರೂಪದೊಳಗ ನಾನಿದ್ದೀನಿ ಅಂದ್ರೆ ಆನಂದವಾಗಿರ್ತೀನಿ. ಇವೆಲ್ಲ ಕಳ್ಕೊಂಡು ಆನಂದವಾಗಿರೋದು ಬೇರೆ, ಇವೆಲ್ಲ ಇಟ್ಟುಕೊಂಡೇ ಆನಂದವಾಗಿರೋದು ಇದು ಬ್ರಹ್ಮಜ್ಞಾನಿಗಳಿಗೆ ಸಾಧ್ಯ. ಎಲ್ಲ ಕಳ್ಕೊಂಡು ಆನಂದವಾಗಿರೋದು ಏನದು ಆನಂದ ಅಂತಾರೆ ನಮ್ಗೆ. ಅವನಿಗೆ ಗೊತ್ತದ ಕಡೆಗೆ ಅವನಿಗೆ ಪ್ರಿಯವಾದ ವಸ್ತು ಯಾವುದು ಅಂತಂದ್ರ ತನ್ನ ಆತ್ಮವೇ ತನಗೆ ಪ್ರಿಯವಾದ ವಸ್ತು, ಆ ವಸ್ತುವಿನಿಂದಲೇ ನನಗ ಆನಂದ ಸಿಗ್ತದ ಅಂತ ಅವನಿಗೆ ಗೊತ್ತದ. ಅದಕ್ಕ ಎಲ್ಲಾ ಇಂದ್ರಿಯಗಳ ತ್ಯಾಗ ಮಾಡ್ತಾನ, ರೊಕ್ಕ ರೂಪಾಯಿ ತ್ಯಾಗ ಮಾಡ್ತಾನ, ಹೆಂಡ್ರ ಮಕ್ಕಳ ತ್ಯಾಗ ಮಾಡ್ತಾನ, ಮಾನ ಪ್ರಾಣ ತ್ಯಾಗ ಮಾಡ್ತಾನ, ಅನ್ನಮಯ ಕೋಶ ಸಹಿತ ಒಂದ್ ದಿನ ಎಲ್ಲ ತ್ಯಾಗ ಮಾಡಿ ನಾನು ಆರಾಮಿರ್ಲಕ್ಕ ಸಾಧ್ಯ ಆದ ಅಂತ ಅವನಿಗೆ ಅದು ಗೊತ್ತದ. ಆತ್ಮದ ಸ್ವರೂಪ ಹೆಂಗದ ಅಂದ್ರ ಯಾವದು ಆತ್ಮ ಓಲ್ಯತ್ತೇಳ್ರೆ ಅಂತಾರೇನು ಯಾರು, ದೇಹ ಓಲ್ಯ ಅಂತಾರೆ, ಆತ್ಮ ಓಲ್ಯತ್ ಯಾರು ಅಂತಾರೇನು ಅನ್ನಲ್ಲ, ಆತ್ಮನೇ ತಾನೇ ಅನ್ನಲ್ಲ, ಹೋಗಂದ್ರೆ ಎಲ್ಲಿಗೆ ಹೋಗ್ತಾನೆ. ಹಿಂಗಾಗಿ ಆತ್ಮ ಓಲಿ ಅಂತ ಅನ್ನಂಗಿಲ್ಲ, ಅನಾತ್ಮಗಳೇನೇನದವ ಎಲ್ಲ ವಾದವ ಅಂದ್ರೆ ನಾನು ಆತ್ಮ ಸ್ವರೂಪವಾಗಿ ಆನಂದವಾಗಿರ್ತೀನಿ ಅನ್ನೋದ್ರ ಸಲುವಾಗಿ ಪರಮ ಪ್ರೇಮ ಸ್ವರೂಪವಾದ ಆತ್ಮವೇ ಆನಂದ. ಆನಂದ ಸತ್ ಚಿತ್ ಆನಂದ ಎಂದರೆ ಏನು ಅಂದ್ರೆ ಪರಮ ಪ್ರೇಮ ಸ್ವರೂಪವಾದ ಆತ್ಮವೇ ತನ್ನ ಸ್ವರೂಪ, ಅದೇ ಆನಂದ. ಪ್ರಿಯ ಅನ್ನೋ ಶಬ್ದಕ್ಕೆ ಗೊತ್ತಾಯ್ತಾ ಹೆಂಗ ಅನ್ಕೋಬೇಕು ಇದಕ್ಕ, ಪ್ರಿಯ ಅಂದ್ರೆ ಪರಮ ಪ್ರಿಯ ಅಂದ್ರೆ ಆನಂದ, ಅದೇ ನಿಮ್ಮ ಆತ್ಮದ ಸ್ವರೂಪ. ಈ ರೀತಿ ದೃಷ್ಟಾಂತ ಹೇಳೋದ್ರಿಂದ ಇದು ಪ್ರಿಯ ಅಂದ್ರೆ ಯಾವಾಗ ಅರ್ಥ ಆಯ್ತಾ ನಿಮಗ, ಬಿಂಬರೂಪವಾದದ್ದು ಪ್ರತಿಬಿಂಬದ ಚಿದಾಭಾಸ, ಎಲ್ಲಾ ನಿಮ್ಮ ದೇಹ ಇಂದ್ರಿಯ ಎಲ್ಲದ್ರೊಳಗಿರುವಂತ ಪ್ರತಿಬಿಂಬಕ್ಕ ಟೋಟಲ್ ಮೊತ್ತಕ್ಕ ಚಿದಾಭಾಸ ಅಂತಾರ. ಆ ಪ್ರತಿಬಿಂಬಕ್ಕ ಆಧಾರವಾಗಿರುವ ಬಿಂಬ ರೂಪ ಯಾವುದು, ಆತ್ಮ. ಮತ್ತೆ ಪರಮ ಪ್ರಿಯವಾದಂತ ವಸ್ತು ಯಾವುದು ಅಂತಂದ್ರೆ ಆತ್ಮ. ಆತ್ಮ ತ್ಯಾಗ ಮಾಡ್ತೀನಿ ಅಂತ ಯಾರು ಅಂತಾರೆ, ಆತ್ಮ ಅಂದ್ರೆ ತಾನೇ
ತಾನೇ ಸ್ವತಃ ಆನಂದ ಸ್ವರೂಪ ಅದನ, ತಾನು ಸ್ವತಃ ಆನಂದ ಸ್ವರೂಪನಾಗಿ ಅನಾತ್ಮಗಳಲ್ಲಿ ಆನಂದವನ್ನು ಹುಡುಕ್ತಾ ಹೋಗ್ತಾ ಇದ್ದಾನೆ, ಅವಿದ್ಯೆ ಮತ್ತು ಅಥವಾ ಅಜ್ಞಾನದ ಕಾರಣ. ಆತ್ಮ ಯಾವುದು ಅಂತ ಗೊತ್ತಾಯ್ತಾ ಈಗ? ಬಿಂಬ ರೂಪ ಕಾರಣವಾದ ಯಾವ ಆನಂದವು ನಿತ್ಯವಾಗಿದೆಯೋ ಅದು ಪರ್ಮನೆಂಟ್ ಆಗ್ಯದ, ಅದು ಚಿದಾಭಾಸನ ಆನಂದ ಟೆಂಪರರಿ ಆಗ್ಯದ. ಬಿಂಬಾನಂದ ನಿತ್ಯವಾಗಿದೆ, ಪ್ರತಿಬಿಂಬಾನಂದ ಕ್ಷಣಿಕವಾಗಿದೆ. ಇದನ್ನೇ ಆತ್ಮವೆಂದು ತಿಳಿಯಬೇಕು. ಆತ್ಮದ ವರ್ಣನೆ ಏನೇನ್ ಮಾಡ್ಬೇಕಂತೀರಿ, ಏಟಿಟ್ ಮಾಡ್ಬೇಕಂತೀರಿ, ಇದಕ್ಕೆಲ್ಲ ಬಾಲ ಹಚ್ಚಿ, ರೆಕ್ಕೆ ಹಚ್ಚಿ, ಪುಕ್ಕ ಹಚ್ಚಿ, ಪುಚ್ಚ ಹಚ್ಚಿ, ನೀವು ಏನೇನ್ ಮಾಡ್ತೀರಿ ಮಾಡಿ ವರ್ಣನೆ ಮಾಡ್ಕೊತ ಕುಂದಿರ್ಬೇಕದ. ಆತ್ಮ ಎಂದರು ಯಾವುದು ಅಂತ ಆತ್ಮಕ್ಕ ಪ್ರಿಯ ಪ್ರಿಯ ವಸ್ತು ಅಂತಾರ, ಪ್ರಿಯನು ಅಂತಾರ, ಪ್ರಿಯ ವಸ್ತುನು ಅಂತಾರ, ಪರಮ ಪ್ರಿಯ ವಸ್ತು ಅಂತಾರ. ಈಗ ಪರಮ ಪ್ರಿಯ ವಸ್ತು ಯಾವ್ದಂತ ಹೇಳಿ ಗೊತ್ತಾಯ್ತಾ ನಿಮಗೆ? ಈ ಒಂದು ದೃಷ್ಟಾಂತ ಕೊಡೋದ್ರಿಂದ ಸಂಪತ್ತು ಸಂಬಂಧ ದೇಹ ಇಂದ್ರಿಯ ಎಲ್ಲ ತ್ಯಾಗ ಮಾಡಿದ್ಮೇಲೆ ಏನ್ ಉಳಿತದ? ಅದೇ ಆತ್ಮ, ಅದು ಆನಂದ ಸ್ವರೂಪ ಆದ, ಅದೇ ನನ್ನ ಸ್ವರೂಪ ಆದ, ಅದೇ ನನಗೆ ಪರಮ ಪ್ರಿಯವಾದ ಸ್ಥಿತಿ. ಅಂತಂದ್ರೆ ಇದು ಅರ್ಥ ಆಯ್ತಾ ನಿಮ್ಗೆ ಆತ್ಮ ಅಂದ್ರೆ ಯಾವ್ದಂತ? ಏನಾರ ಡೌಟ್ ಇದ್ರೆ ಕೇಳ. ಇದಕ್ಕಿಂತ ಸರಳವಾದ ಎಕ್ಸ್ಪ್ಲನೇಷನ್ ಎಲ್ಲಿರ್ಲಿಕ್ಕೆ ಸಾಧ್ಯ ಅದ? ಏನ್ ಇರ್ಲಿಕ್ಕೆ ಸಾಧ್ಯ? ನೂರ ಮೂರನೇ ಪ್ರಶ್ನೆಗೆ ಉತ್ತರ ಇದೆ. ಪಂಚಕೋಶಗಳು ಆತ್ಮ ಅಲ್ಲ ಅಂತ ಹೇಳಿದ್ರೆ ಓಲ್ ಬಿಡ್ರಿ, ಆತ್ಮ ಅಲ್ಲ ಅನಾತ್ಮದ ಓಕೆ. ಆದರೆ ಆತ್ಮ ಯಾವುದದ ಅಂತ ಕೇಳಿದ್ರೆ ಪಂಚಕೋಶಗಳಲ್ಲಿ ಪ್ರತಿಬಿಂಬ ಇದೆ, ಆನಂದದ ಪ್ರತಿಬಿಂಬ ಇದೆ. ಆನಂದದ ಪ್ರತಿಬಿಂಬಕ್ಕೆ ಆಧಾರವಾಗಿರುವ ಬಿಂಬ ಯಾವುದದೆಯೋ ಅದು ಆತ್ಮ. ಮತ್ತದು ಪ್ರಿಯ ವಸ್ತು ಅದ, ಪರಮ ಪ್ರಿಯ ವಸ್ತು ಅದ. ಜಗತ್ತಿನ ಎಲ್ಲಕ್ಕೂ ಪರಮ ಪ್ರಿಯ ವಸ್ತು ಯಾವುದದ? ಅದು ಆತ್ಮ. ಇದು ಯೂಟ್ಯೂಬ್ ಪಾಠ ಬಹಳ ಇಂಪಾರ್ಟೆಂಟ್. ಇವತ್ತಿಂದ ಆತ್ಮದ ವಿಶ್ಲೇಷಣೆ ನಡೆದದ. ಮತ್ತೆ ಮತ್ತೆ ಕೇಳಿ ಅದನ್ನ ನೀಟಾಗಿ ಒಂದ್ ಶಬ್ದನ ಬಿಡ್ಲಾರ್ದಂಗ ಬರ್ಕೊಂಡು ಅದನ್ನ ಡೈಜೆಸ್ಟ್ ಮಾಡ್ಕೋಬೇಕು. ಆತ್ಮ ಅಂದ್ರೆ ಏನು? ಇಂದ್ರಿಯಗಳಲ್ಲಿ ಆನಂದ ಇದೆ, ಸ್ಥೂಲ ದೇಹ ಅನ್ನಮಯ ಕೋಶದಲ್ಲಿ ಆನಂದ ಇದೆ, ಮನದಲ್ಲಿ ಆನಂದ ಇದೆ, ಬುದ್ಧಿಯಲ್ಲಿ ಆನಂದ ಇದೆ, ಚಿತ್ತದಲ್ಲಿ ಆನಂದ ಇದೆ, ಎಲ್ಲಾ ಕಡೆ ಆನಂದನೇ ಆನಂದ. ಆದ ಅದು ಎಂತ ಆನಂದ? ಪ್ರತಿಬಿಂಬ ಆನಂದ. ಆ ಪ್ರತಿಬಿಂಬದ ಆನಂದದ ಮೊತ್ತಕ್ಕ ಚಿದಾವಾಸ ಎನ್ನುತ್ತಾರೆ. ಆ ಪ್ರತಿಬಿಂಬಕ್ಕೆ ಆಧಾರವಾಗಿರುವ ಬಿಂಬ ಯಾವುದೋ ಅದು ಆತ್ಮ. ಆ ಆತ್ಮ ಏನದ? ಈ ಜೀವನಿಗೆ ಪರಮ ಪ್ರಿಯವಾದ ವಸ್ತು. ಎಲ್ಲ ಮಾನ ಪ್ರಾಣ ಇಂದ್ರಿಯ ಎಲ್ಲಾನು ರೊಕ್ಕ ರೂಪಾಯಿ ಸಂಪತ್ತು ಸಂಬಂಧ ಎಲ್ಲ ಕಳ್ಕೊಂಡ ಮೇಲೂ ನಾನು ಇರ್ತೀನಿ ಅಂತ ತಿಳ್ಕೊಂಡು ಅದು ಆನಂದ ಸ್ವರೂಪವಾಗಿದೆ, ಆತ್ಮ ಸ್ವರೂಪವಾಗಿದೆ, ಇರ್ತೀನಿ ಅಂತ ತಿಳ್ಕೊಳ್ಳೋದು ಅದು ನನ್ನ ಪರಮ ಪ್ರಿಯ ವಸ್ತು ಆಗಿದೆ. ಹಿಂಗೆಲ್ಲ ಅದು ನೋಡಿ ಚರ್ಚೆ ಮಾಡ್ತಿದ್ರೆ ಮಾಡ್ರಿ, ಹೇಳ್ಬೇಕು ಕೇಳ್ಬೇಕು ಅನ್ನಿಸ್ತಿದ್ರೆ ಕೇಳ್ರಿ. ಪಂಚಕೋಶಾತೀತ ಹೇಗಿದ್ದಾನೆ? ಪಂಚಕೋಶಗಳಲ್ಲಿ ಪ್ರತಿಬಿಂಬ ರೂಪವಾಗಿದ್ದಾನೆ ಮತ್ತು ಪಂಚಕೋಶಗಳಿಂದ ಅತೀತವಾಗಿ ಬಿಂಬ ರೂಪವಾಗಿದ್ದಾನೆ. ಪಂಚಕೋಶಾತೀತ ಪರಮಾತ್ಮ,
ಪಂಚಕೋಶಾತೀತ ಪರಮಾತ್ಮ ಬಿಂಬ ರೂಪವಾಗಿದ್ದಾನೆ ಮತ್ತು ಪಂಚಕೋಶಗಳಲ್ಲಿ ಪ್ರತಿಬಿಂಬ ರೂಪವಾಗಿದ್ದಾನೆ. ಆ ಪಂಚಕೋಶಾತೀತನೇ ಪರಮ ಪ್ರಿಯ ವಸ್ತು ಆಗಿದ್ದಾನೆ. ಜಗತ್ತಿನೊಳಗೆ ಎಲ್ಲರಿಗೆ ಆನಂದ ಸ್ವರೂಪವಾಗಿರುವುದರಿಂದ ಎಲ್ಲರೂ ಆನಂದವಾಗಿರ್ತಾರ ಅಂದ್ರೆ ಆನಂದ ಬೇಕು ಅಂತಂದ್ರ ಅದು ಆತ್ಮ ಬೇಕು ಅಂದಂಗೆ ಅದರ ಅರ್ಥ. ಏನ್ ಡೌಟ್ಸ್? ಡೌಟ್ ಅದ ಏನ್? ಪರ್ಫೆಕ್ಟ್ ಅರ್ಥ ಆಯ್ತಾ? ಖುಷಿ ಆಯ್ತಾ? ದುಃಖ ಆಯ್ತಾ? ಚಿಂತೆ ಆಯ್ತಾ? ಬೇಸರ ಆಯ್ತಾ? ಸೈಲೆಂಟ್ ಕೂತ್ರ ಏನು? ಫುಲ್ ಬ್ರಹ್ಮಜ್ಞಾನ ಆಯ್ತಾ ಸರ್? ಸ್ವಚ್ಛ ಆಯ್ತಾ? ಫುಲ್ ಸ್ವಚ್ಛ ಆಯ್ತಾ? ಸುಖ ನಮ್ಮ ಸಂಸಾರ ಅನ್ನೋದು ಬರೀ ದುಃಖಮಯವಾಗಿ ಅನ್ಕೊಂಡಿದ್ದೆ ಸರ್. ದುಃಖ ನಾವು ದುಃಖ ಅನ್ನೋದೇ ಇಲ್ಲ ಅನ್ನೋದು ಒತ್ತು ಅರಿವು ಆಯ್ತು. ದುಃಖ ಅನ್ನೋದೇ ಇಲ್ಲ, ಸುಖಾನೇ ಐತಿ. ದುಃಖ ಸುಖದ ಅರಿವು ಕಮ್ಮ ಆದ ಬೆಳಕ ದುಃಖ ಎದ್ದು ಕಾಣಿಸ್ತೈತಿ ಅಂತ ಇವತ್ತು ಅರಿವಾಯ್ತ್ರಿ. ಮತ್ತ ಜ್ಞಾನ ಅಜ್ಞಾನ, ಜ್ಞಾನ ಐತಿ, ಅಜ್ಞಾನ ಅನ್ನೋದು ಇಲ್ಲ. ಅಜ್ಞಾನ ಅನ್ನೋದು ಇಲ್ಲ, ಜ್ಞಾನ ಕಡಿಮೆ ಆದ ಬೆಳಕ ಅಜ್ಞಾನ ತೋರ್ತೈತಿ. ಇವತ್ತು ನಾವು ಫುಲ್ ಪಕ್ಕ ಆಯ್ತ್ರಿ ಸರ್. ಇದು ರವದುಂಡಿ ತಿಂದಿರ? ರವದುಂಡಿ ತಿಂದಿ ಮಾಡ್ಯಾರಿಲ್ಲ? ರವದುಂಡಿ ಮಾಡಿಕೊಡು ಅಂದ್ರ ಮನೆಯವರು ಒಂದ್ ರವ ತಗೊಂಡ್ ಒಂದಿಟ್ ಏನಾರ ಕಲಿಸಿ ಹಿಟ್ಟು ಮಾಡಿ ಗುಂಡಕ್ ಮಾಡಿ ಕೊಟ್ರ ರವದುಂಡಿ ತಿನ್ರಿ ಅಂತ ಕೊಟ್ರೆ ತಿಂತೀರ ನೀವು? ಸಕ್ಕರೆ ಹಾಕ್ಬೇಕ್ರಿ ಒಳಗೆ, ಅದ್ರೊಳಗೆ ಸಕ್ಕರೆ ಹಾಕ್ಬೇಕು. ಸಕ್ಕರೆ ಕಡಿಮೆ ಆದ್ರೂ ಒಂದ್ ಕಮೆಂಟ್ ಮಾಡ್ತೀರಿ, ಸಕ್ಕರೆ ಜಾಸ್ತಿ ಆದ್ರೆ ಒಂದ್ ಕಮೆಂಟ್ ಮಾಡ್ತೀರಿ, ಸಕ್ಕರೆ ಕರೆಕ್ಟ್ ಆಗಿತ್ತಂದ್ರ ಚಂದ ಆಗ್ಯದ ರವದುಂಡಿ ಅಂತೀರಿ. ಸಕ್ಕರೆ ಕಡಿಮೆ ಆಗಿದ್ದಕ್ಕ ಸಪ್ಪಗಾಗ್ಯದ, ಸಕ್ಕರೆ ಜಾಸ್ತಿ ಆಗಿದ್ದಕ್ಕ ಸಿಹಿ ಆಗ್ಯದ, ಮೀಡಿಯಂ ಇದ್ದಿದ್ದಕ್ಕ ಸರಿ ಆಗ್ಯದ. ಈಗ ರವದುಂಡಿ ಇದ್ದಂಗ ಅದ ಸಂಸಾರ ಅಂದ್ರ ಪಂಚಕೋಶಗಳಂದ್ರ ರವ ಇದ್ದಂಗ, ಅದ್ರೊಳಗ ಸಕ್ಕರೆ ಏನದ ಪ್ರತಿಬಿಂಬ ಇದ್ದಂಗ, ಡಬ್ಬೆಗಿನ ಸಕ್ಕರೆ ಬಿಂಬ ಇದ್ದಂಗ, ರವದೊಳಗ ಹಾಕಿಬಿಟ್ಟಾರಲ್ಲ ಅದು ಪ್ರತಿಬಿಂಬ ಇದ್ದಂಗ. ಅದು ಸಕ್ಕರೆ ಹೆಚ್ಚು ಕಡಿಮೆ ಆಗಿರ್ತದ ಅಷ್ಟೇ. ಸಪ್ಪನಂತದ್ ಇಲ್ಲ ಅಲ್ಲಿ, ಸಕ್ಕರೆ ಕಡಿಮೆ ಆಗ್ಯದ ಅಷ್ಟೇ. ಸಪ್ಪಗನ್ನಂತದೊಂದು ಏನಾರ ಅದ ಏನ ಅಲ್ಲಿ ವಸ್ತು? ಸಕ್ಕರೆನೆ ಕಡಿಮೆ ಆದಾಗ ಸಪ್ಪಗ ಅನಿಸ್ತದ, ಸಕ್ಕರೆ ಜಾಸ್ತಿ ಆದಾಗ ಸಿಹಿ ಅನಿಸ್ತದ, ಮೀಡಿಯಂ ಆದಾಗ ಹಿತ ಅನಿಸ್ತದ, ಸಕ್ಕರೆ ಲೀಲೆ ಅದು. ಸಕ್ಕರೆ ಕಡಿಮೆ ಆದಾಗ ನಿಮ್ಗಾದ ಅನುಭವನೇ ಸಪ್ಪ ಅಂದದು, ಸಕ್ಕರೆ ಹೆಚ್ಚಾದಾಗ ನಿಮ್ಗಾದ ಅನುಭವನೇ ಬಹಳ ಸಿಹಿ ಆಗ್ಯದ ಅನ್ನೋದು ಅಷ್ಟೇ. ನಿಮ್ಮ ಅನುಭವದಾಗ ಅವೆಲ್ಲ ಅದವೇ ಹೊರತು ವಾಸ್ತವಿಕವಾಗಿ ಅದು ಇಲ್ಲವೇ ಇಲ್ಲ. ಸಪ್ಪ ಅನ್ನೋದಂತ ಇಲ್ಲವೇ ಇಲ್ಲ, ಏನಿರೋದ ಸಕ್ಕರೆ ಲೀಲೆನೆ ಅದು ಅದ್ರೊಳಗೆ. ಅಲ್ಲಿ ಏನಾಗ್ಯದ ಮಜಾ ಅಂದ್ರ ಈ ರವ ಚಿದಾಭಾಸ ನಾನೇ ಸ್ವೀಟ್ ಅದೀನಿ ಅಂತ ತೋರಿಸ್ಕೊಳಕ, ನಾನೇ ಸ್ವೀಟ್ ಅಂತ ತಿಳ್ಕೊತಾನ. ಅದೇ ಅಜ್ಞಾನ. ಸಕ್ಕರೆಲಿಂತ ನಾ ಸಿಹಿ ಆಗಿನಿ ಅಂತ ತಿಳ್ಕೊಂಡ್ರೆ ಜ್ಞಾನ. ಸಕ್ಕರಿನ ಮರೆತು ನನ್ಲಿಂತ ಇದು ಸಿಹಿ ಆಗ್ಯದ ಉನ್ನಿ ಅಂದ್ರಂತಂದ್ರ ಅಜ್ಞಾನ. ಮತ್ತಿನ್ನೇನ್ ಹೇಳ್ಬೇಕು? ಹೆಂಗ ಹೇಳ್ಬೇಕು? ಪಂಚಕೋಶಗಳಂದ್ರ ರವ ಇದ್ದಂಗ, ಸಕ್ಕರೆ ಡಬ್ಬದಾಗ ಇರೋ ಸಕ್ಕರೆ ಬಿಂಬ ಇದ್ದಂಗ, ಆ ರವದ ಉಂಡೆಗೆ ಹಾಕಿಬಿಟ್ಟಂತದು ಪ್ರತಿಬಿಂಬ ಇದ್ದಂಗ. ಆ ಪ್ರತಿಬಿಂಬದ ಸುಖ ಅಲ್ಲಿ ಇರ್ಲಿಲ್ಲ ಅಂತಂದ್ರ ಯಾರು ಸಂಸಾರ ಮಾಡ್ತಿದ್ದಿಲ್ಲ. ಸಪ್ಪಗದ ರವ ಇದ್ದಂಗ. ಸಾಗರದಷ್ಟು ದುಃಖ, ಸಾಸಿವೆಯಷ್ಟು ಸುಖ.
ಏನಾರ ಒಂದು ಸ್ಟೆಪ್ ಮ್ಯಾಲ ಏರಿದಂಗ ಅನಿಸ್ಲಿಕ್ಕತ್ತದ? ಏನ್ ಮೊದಲು ಇದ್ದಲ್ಲೇ ಇದೀರ? ಏನ್ ಏರಿದ್ರೆ ಮ್ಯಾಲ ಏರ್ಲಿಕ್ಕತ್ತೀರ? ಏರಿದ್ರ ಏರ್ದಂಗ ಅನಿಸ್ಲಿಕ್ಕತ್ತದ? ಏನ್ ಕೆಳಗೆ ಇಳಿದು ಬಿಟ್ರೆ? ಏರಿದೀವಪ್ಪ ಏರಿದೀವ ಕನ್ಸಕತ್ತಪ್ಪ ಅನ್ಸ್ಲಕತ್ತದಲ್ರಿ. ಖುಷಿ ಆಗ್ತದಲ್ಲ ಆತ್ಮದ ವಿಷಯ ಚಂದ ಬಿಡಿಸಿ ಹೇಳಿದ್ರಿ. ಇದ ಪ್ರಾಕ್ಟಿಕಲ್ ವೇದಂತಪ್ಪ, ದಿವಸ ನೋಡ್ತಿರ್ತೇವೆ ನಾವು, ಇದರದ ಅನುಭವ ಪಡ್ತಿರ್ತೇವೆ. ನಿಮ್ ನಡೆದಿದ್ದೇ ಮತ್ತೆ ಶಬ್ದಗಳ ಮೂಲಕ ವ್ಯಕ್ತ ಆಗ್ಲಿಕ್ಕಂತದ ಅಷ್ಟೇ. ಆತ್ಮ ಅಂದ್ರೆ ಏನಾಯ್ತು? ಫುಲ್ ಸ್ವಚ್ಛ ಅರ್ಥ ಆಯ್ತು ಸರ್. ನಿಧಿ ನಿಧಿ ಹುಡಿಕೊಂಡು ಹೋದಂಗ್ರೆ ಅವರ ನಿಧಿ ಹತ್ರ ಹೋದಂಗೆ ಆತ್ಮ ಪಂಚಕೋಶಗಳೆಲ್ಲ ಅನುಭವಕ್ಕೆ ಬರ್ತಾವ, ಮತ್ತ ಇದು ಆತ್ಮ ಯಾಕೆ ಅನುಭವಕ್ಕೆ ಬರ್ತಾ ಇಲ್ಲ ಅಂತ ಮತ್ತೆ ಶಿಷ್ಯ ಪ್ರಶ್ನೆ ಕೇಳ್ತಾನ. ಹೆಂಗದ ಪ್ರಶ್ನೆ ನೋಡ್ರಿ, ಪಂಚಕೋಶಗಳು 104ನೇ ಪ್ರಶ್ನೆ. ಪಂಚಕೋಶಗಳು ಅನುಭವಕ್ಕೆ ಬರುವಂತೆ ಆತ್ಮವು ಏಕೆ ಅನುಭವಕ್ಕೆ ಬರುತ್ತಿಲ್ಲ? ಇದಕ್ಕೆ ಏನಿದು, ಇದರ ಸಮಸ್ಯೆ ಉತ್ತರ ಏನು ಅಂತಂದ್ರೆ, ಪಂಚಕೋಶಗಳು ಅನುಭವಕ್ಕೆ ಬರುತ್ತವೆ, ಆದರೆ ಅವುಗಳಿಂದ ಭಿನ್ನವಾದ ಆತ್ಮವು ಅನುಭವಕ್ಕೆ ಬರುತ್ತಿಲ್ಲವಲ್ಲ ಅಂತ ಕೇಳಿದರೆ, ಪಂಚಕೋಶಗಳು ಅನುಭವದಲ್ಲಿ ಬರುತ್ತವೆ ಆದರೆ ಆತ್ಮವು ಅನುಭವದಲ್ಲಿ ಬರುವುದಿಲ್ಲ. ಇದು ಸತ್ಯವಾದ ಮಾತು, ನೀ ಅನ್ನೋದು ಕರೆಕ್ಟ್ ಅದಪ್ಪ. ಆತ್ಮ ಅನುಭವಕ್ಕೆ ಬರಲ್ಲ, ಪಂಚಕೋಶಗಳು ಅನುಭವಕ್ಕೆ ಬರ್ತವ. ಯಾಕಂದ್ರೆ ಈ ಪಂಚಕೋಶಗಳು ಅನಾತ್ಮ ಅದವ, ನೀನು ಆತ್ಮ ಅದಿ, ಅವು ನಿನ್ನಿಂದ ಭಿನ್ನವಾಗಿರುವ ಕಾರಣ ಅನಾತ್ಮ ಆದ ಕಾರಣ ಭಿನ್ನ ಅದವ. ಭಿನ್ನ ಯಾಕಾಗ್ಯಾವ ಅಂದ್ರೆ ಅನಾತ್ಮ ಅದವು. ಪಂಚಕೋಶಗಳು ಅನಾತ್ಮ ಏಕೆ ಇವೆ ಅಂದ್ರೆ ನಿನ್ನಿಂದ ಆತ್ಮದಿಂದ ಭಿನ್ನವಾಗಿವೆ. ಮತ್ತು ಭಿನ್ನ ಯಾಕಾಗ್ಯಾವ ಅಂದ್ರೆ ಅವು ಅನಾತ್ಮ ಇದ್ದದಕ್ಕೆ ಭಿನ್ನ ಆಗ್ಯಾವವು. ಹೀಂಗಾಗಿ ನಿನ್ನಿಂದ ಭಿನ್ನವಾಗಿರುವ ವಸ್ತುವನ್ನು ನೀನು ಅನುಭವಿಸಬಹುದೇ ಹೊರತು ನಿನ್ನನ್ನು ನೀನು ಹೇಗೆ ಅನುಭವಿಸಲು ಸಾಧ್ಯ? ಹೆಂಗದ ನೋಡ್ರಿ, ಸಕ್ರಿ ಸಿಹಿಯನ್ನು ಅನುಭವಿಸೋದಂದ್ರೆ ಏನದ್ರ ಅರ್ಥ? ತಾನೇ ಸಿಹಿ ಅದ. ಈಗ ತಾನೇ ಆತ್ಮ ಇದ್ದು ಆತ್ಮ ಅನುಭವಕ್ಕೆ ಬರ್ತಾ ಇಲ್ಲ ಅಂತಂದ್ರೆ ಹೆಂಗ್ ಹೇಳ್ಬೇಕಪ್ಪ ಇದು ಅಂತಾನು? ನಿನ್ನಿಂದ ಭಿನ್ನವಾದ ವಸ್ತುಗಳು ನಿನಗ ಅನುಭವಕ್ಕೆ ಬರ್ತಾವ, ಆತ್ಮನೇ ನಿನಗ ಅನುಭವಕ್ಕೆ ಬಾ ಅಂದ್ರ ಏನನ್ನ ಅನುಭವಿಸ್ಬೇಕಂತಿದ್ರೆ ಅದೇ ನೀನಿದ್ದೀಯಲ್ಲಪ್ಪ. ಪಂಚಕೋಶಗಳು ಅನುಭವಕ್ಕೆ ಬರುತ್ತವೆ ಆದ್ದರಿಂದ, ಆದರೆ ಅವುಗಳಿಂದ ಭಿನ್ನವಾದ ಆತ್ಮವು ಅನುಭವಕ್ಕೆ ಬರುತ್ತಿಲ್ಲವಲ್ಲ ಅಂತ ಕೇಳಿದರೆ, ಪಂಚಕೋಶಗಳು ಅನುಭವದಲ್ಲಿ ಬರುತ್ತವೆ ಮತ್ತು ಆತ್ಮವು ಅನುಭವದಲ್ಲಿ ಬರುವುದಿಲ್ಲ. ಇದು ಸತ್ಯವಾದ ಮಾತು, ನೀ ಹೇಳೋದು ಕರೆಕ್ಟ್ ಅದಪ್ಪ. ಅವು ಅನುಭವಕ್ಕೆ ಬರಲ್ಲ, ಇವು ಅನುಭವಕ್ಕೆ ಬರ್ತಾವ ಅನ್ನೋದು ಕರೆಕ್ಟ್ ಅದ ನೀ ಹೇಳೋದು. ಯಾವುದು ಕಾಣಿಸುತ್ತದೆ ದೃಶ್ಯ ಮಾತ್ರ ಅನುಭವಕ್ಕೆ ಬರುತ್ತದೆ, ಆದರೆ ನೋಡುವ ವಸ್ತು ಅನುಭವಕ್ಕೆ ಬರುವುದಿಲ್ಲ. ದೃಶ್ಯ ನಿಮ್ಮ ಅನುಭವಕ್ಕೆ ಬರ್ತದೆ, ಕಣ್ಣು ನಿಮಗೇನಾರ ಅನುಭವಕ್ಕೆ ಬಂದದೇನು? ಕಣ್ಣೇನಾರ ಅನುಭವಕ್ಕೆ ಬಂದದೇನು? ನೀವು ದೃಶ್ಯಗಳನ್ನು ಅನುಭವಿಸಿರಿ ಹೊರತು ಕಣ್ಣೇನಾರ ಅನುಭವಿಸಿರೇನೆ ಅಂದರೆ ಕಣ್ಣುಗಳನ್ನು ಅನುಭವಿಸಿರಿ, ಶಬ್ದಗಳನ್ನು ಅನುಭವಿಸಿರಿ, ಕಿವಿ ಏನಾರ ಅನುಭವಿಸಿರೇನು? ಅವು ಬರೇ ಸಾಧನಗಳಷ್ಟೇ, ಅನುಭವ ಆಗಲ್ಲ. ಈ ಪಂಚಕೋಶಗಳನ್ನು ಅರಿಯಲು ಅರಿಯುವವನು ಯಾರೋ ಆತನೇ ಆತ್ಮನು. ಪಂಚಕೋಶಗಳನ್ನು ಯಾರು ಅರಿತಾರ ಅವನೇ ಆತ್ಮ. ತನ್ನಿಂದ ಭಿನ್ನವಾದದ್ದನ್ನು ಅನುಭವಿಸಲು ಸಾಧ್ಯ, ತನ್ನನ್ನೇ ತಾನು ಅನುಭವಿಸಲು ಅಸಾಧ್ಯ. ಈ ಪಂಚಕೋಶಗಳನ್ನು ಅನುಭವಿಸುವವನೇ ಆತ್ಮನು. ಪಂಚಕೋಶಗಳನ್ನು ಅನುಭವಿಸುವನ ಆತ್ಮ. ವ್ಯಾಸ ಮಹರ್ಷಿಗಳು ಶುಕ ಮುನಿಗೆ ಹೇಳ್ತಾರ, ಅವ್ರ ಮಗನಿಗೆ ಹೇಳ್ತಾರೆ ಇದು ಮಾತು. ಏನು ಅರಿವು ತಾನಾಗಿರ್ದು,
ಅರಿವು ತಾನಾಗಿರದು, ತನ್ನನ್ನು ಅರಿವೇನೆಂಬುದು ಅರಿವು ತಾನಾಗಿದ್ದು, ಅರಿವೇ ತಾನಾಗಿದ್ದು ತನ್ನನ್ನು ತಾನು ಅರಿವೇನೆಂಬುದು ಹ್ಯಾಂಗಪ್ಪ ಅರಿಯೇ ತನ್ನನ್ನು ತಾನು ಅರಿಯೇ ನನ್ನ ನನಗ ನಾನ್ ಏನದೀನಿ ನನಗ್ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಏನಂಗಂದ್ರೆ ನನ್ನ ಬಾಯಿಯೊಳಗೆ ನಾಲಿಗೆ ಇಲ್ಲ ಎಂಬ ತರದಿ ಹಾಸ್ಯಾಸ್ಪದವಾಗಿದೆ. ನಿಮ್ಮ ಬಾಯಾಗ ನಾಲ್ಗೆ ಇಲ್ಲ ಅಂತ ನೀವು ಹೇಳಕತ್ತೀರಿ. ನಾಲ್ಗೆ ಇಲ್ಲ ಅಂದ್ರೆ ನಿಮಗೆ ಮಾತಾಡ್ಲಿಕ್ಕೆ ಬರಲ್ಲ. ನಾಲ್ಗೆ ಆದಂತ ನಿಮಗೆ ಮಾತಾಡ್ಲಿಕ್ಕೆ ಬರ್ತದೆ ಹೊರತು ನಾಲ್ಗೆ ಇಲ್ಲ ಅಂತಂದ್ರೆ ನಿಮಗೆ ಮಾತಾಡ್ಲಿಕ್ಕೆ ಬರ್ತಿದ್ದಿಲ್ಲ. ನಿಮಗೆ ಮಾತಾಡ್ಲಿಕ್ಕೆ ಯಾವಾಗ ಬರ್ಲಕತ್ತದ ಅಂದ್ರೆ ನಿಮ್ಮ ಬಾಯಿ ಒಳಗೆ ನಾಲ್ಗೆ ಆದ. ಬಾಯಿ ಒಳಗೆ ನಾಲ್ಗೆ ಇದ್ದು ಮಾತ ಎಂತ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ ಮಾತನಾಡ್ಲಿಕ್ಕೆ ಬರುವಂತ ನಾಲ್ಗೆ ಬಾಯಿ ಒಳಗೆ ಇಟ್ಟುಕೊಂಡು ನನಗೆ ಮಾತನಾಡಲು ಬರುತ್ತಿಲ್ಲ, ಅಥವಾ ಮಾತನಾಡಿದ್ರು ನನ್ನ ಬಾಯಿ ಒಳಗ ಹಲ್ ಇದು ಇಲ್ಲ ನಾಲಿಗೆ ಇಲ್ಲ ಅನ್ನಂಗ ಹೇಳಿದಂತ ಹಾಸ್ಯಾಸ್ಪದವಾಗಿದೆ. ಅರಿಯೇನೆಂಬುದು ಏತರಿಂದ ಅರಿದೆ ನೀನು, ಯಾವುದರಿಂದ ಅರಿತಪ್ಪ ನೀನು ಅರಿಯೇ ತಿಳಿತಾ ಇಲ್ಲ ಅಂತಂದ್ರೆ ತಿಳಿದದ ತಿಳಿದಿಲ್ಲ ಅನ್ನೋದು ಯಾವುದರಿಂದ ತಿಳ್ಕೊಂಡಿ ನೀನು? ಇಲ್ಲಿದೆ ಪ್ರಶ್ನೆ. ನಾನು ನನ್ನದು ನನ್ನನ್ನು ಅರಿಯನೆಂಬುದು ಏತರಿಂದ ಅರಿತೆ? ನಾನು ನನ್ನನ್ನು ಅರಿಯಲಾರೆನು ಅಂತ ನೀನು ಯಾವುದರಿಂದ ಅರಿತೆ? ತಿಳಿದದ ತಿಳಿದಿಲ್ಲ ಎರಡದಾಗ ಒಂದು ಡಿಸೈಡ್ ಮಾಡ್ಬೇಕಾದ್ರ ತಿಳಿದಿಲ್ಲ ಅನ್ನೋದನ್ನು ನೀವೇ ಅಲ್ಲ ತಿಳ್ಕೊಳ್ಳೋರು, ತಿಳಿದದ ಅನ್ನೋರು ನೀವೇ ಅಲ್ಲ, ಅದೇ ಆತ್ಮ. ತಿಳಿದ್ರಿ ಅಂತ ಹೇಳ್ತಾರಲ್ಲ ಆತ್ಮನೇ ತಿಳ್ಕೊತದ, ತಿಳಿದಿಲ್ಲ ಅಂತ ಹೇಳೋದನ್ನು ಆತ್ಮನೇ. ನಾನು ನನ್ನನ್ನು ಅರಿಯಲಾರೆನು ಅಂತಂದ್ರೆ ಅರಿತೆನು ಅಂತಂದ್ರೆ ನೀನು ಯಾವುದರಿಂದ ಅರಿತೆ, ಯಾವುದರಿಂದ ಅರಿಯಲಾರದಂತಾದೆ? ಅರಿಯನು ಎಂಬುದು ನೀನು ಅರಿತೆಯಲ್ಲ, ನನಗ ತಿಳಿತಾ ಇಲ್ಲ. ನೀವೇನ್ ಹೇಳಕತ್ತೀರ ಅದು ನನಗೆ ತಿಳಿತಾ ಇಲ್ಲ ಅಂತೇಳಿ ನೀವು ತಿಳ್ಕೊಂಡಿರಲ್ಲ, ಆ ಅರಿವೇ ನೀನು. ನೀವೇನ್ ಹೇಳಕತ್ತೀರ ನನಗೆ ತಿಳಿಯಲಾಗ್ಯದ ಅಂತ ಯಾರಿಗ ತಿಳಿಲಕತ್ತದ? ಅದು ನಿಮ್ಮ ಆತ್ಮನಿಗೆ ತಿಳಿಲಕತ್ತದ. ತಿಳಿಯಲಾಗ್ಯದ ಅನ್ನೋದನ್ನು ತಿಳಿಲಕತ್ತದ, ತಿಳಿಲಕತ್ತದ ಅನ್ನೋದನ್ನು ತಿಳಿಲಕತ್ತದ. ಪಂಚಕೋಶಗಳನ್ನು ನಿನ್ನಲ್ಲಿ ಅರಿಯುವವರೊಬ್ಬರು ಇದ್ದಾರಲ್ಲ ಅವರನ್ನು ಯಾರು ನಿರಾಕರಿಸಲು ಸಾಧ್ಯವಿಲ್ಲ. ಆ ಅರಿಯುವ ವಸ್ತುವೇ ನಿಮ್ಮ ಆತ್ಮ, ಅದನ್ನು ಚೈತನ್ಯ ರೂಪ, ಅದು ಚೈತನ್ಯ ರೂಪವಾಗಿದೆ ಮತ್ತು ಪಂಚಕೋಶಗಳಿಗೂ ಭಿನ್ನವಾಗಿದೆ, ಅದೇ ಆತ್ಮ. ಪಂಚಕೋಶಗಳ ಹಾಗೆ ಅದು ಒಂದು ಕೋಶ ಅಲ್ಲ, ಎಲ್ಲಾ ಕೋಶದೊಳಗೂ ಅದು ಅಭಿನ್ನ. ಅದರಿಂದ ಏನಾಗ್ಬಿಟ್ಟದ, ಎಲ್ಲಾ ಕೋಶಗಳು ಪಂಚಕೋಶಗಳಿಗೂ ಅದು ಭಿನ್ನವಾಗಿದೆ. ಪಂಚಕೋಶಗಳು ಏನದೋ ಅನಾತ್ಮವಾಗಿವೆ, ಆತ್ಮ ಏನಾಗ್ಯದ ಅರಿಯುವ ವಸ್ತು ಆಗ್ಯದ, ಅದು ಅರಿಸಿಕೊಳ್ಳುವ ವಸ್ತು ಆಗ್ಯದ, ಅದಕ್ಕೇನಂತಾರೆ ಆತ್ಮ ಆತ್ಮ ಅಂತಾರೆ. ಅದಕ್ಕೆ ಆತ್ಮದ ವರ್ಣನೆ ನಾಳೆ ಇನ್ನೊಂದ್ಸಾರಿ ಮಾಡೋಣ. ಈ ಸದ್ಯ ಸುಮ್ನೆ ಇಂಟ್ರೊಡಕ್ಷನ್ ಕೊಟ್ಟಿನಿ, ಆಲೋಚನೆ ಮಾಡ್ಲಿಕ್ ಹಚ್ಚಿವಿ, ಆಲೋಚನೆ ಪಕ್ವ ಆಗ್ತದೆ ನಾಳೆಗೆ. ಮತ್ತೆ ಇನ್ನೊಂದ್ಸಾರಿ 103, 104, 105 ಪ್ರಶ್ನೆ ನಾಳೆಗೆ ಮಾಡಿ ಮಂಗಲ ಮಾಡಿದ್ರೆ ಸೋಮವಾರ ನಮ್ಮ ಪಾಠ ಮುಗಿದಂಗ. ಯಾವುದು 4ನೇ ಕಲ, ನೆಕ್ಸ್ಟ್ ಮತ್ತೆ 5ನೇ ಕಲ, 3 ಆವಸ್ತಾಕ ಮೈ ಸಾಕ್ಷಿ ಹೂ. ನಾಳೆ ಸ್ವೀಟ್ ತಿನ್ನುದ್ರಿ ಹಂಗಾದ್ರೆ? ಏನ್ರಿ ನಾಳೆ ಸ್ವೀಟ್ ತಿನ್ನುದ್ರಿ? ನಾಳೆ ಸ್ವೀಟ್ ಮಾಡ್ರಿ ಸೋಮವಾರ. ಇದು ಅದು ಗುರು ಸ್ತುತಿ ಒಂದ್ ಹೇಳ್ಬೇಕ್ ನೋಡ್ರಿ, ಪೂಜ್ಯ ಪಂಡಿತ ಪೀತಾಂಬರಾಯ ಎಲ್ಲರಿಗೂ ಹೇಳಕ್ ಬರ್ಬೇಕು, ಗುರುವಿನ ಸ್ತುತಿ ಮಾಡ್ಬೇಕು. ನಿಮಗ್ ತಿಳಿದಂಗ ನೀವು ಸ್ತುತಿ ಮಾಡ್ರಿ, ನಮಗ್ ತಿಳಿದಂಗ ನಾವ್ ಮಾಡಿರ್ತೀವಿ. ಇದೇ ಹೇಳ್ಬೇಕಂದ್ರೆ ನೀವೇ ಅದನ್ನೇ ಹೇಳ್ರಿ, ಇದನ್ನೇ ಹೇಳ್ರಿ, ಏನಾರ ಮಾಡ್ರಿ, ಒಟ್ಟ ಗುರುವಿನ ಸ್ತುತಿ ಮಾಡ್ಬೇಕು, ಪೀತಾಂಬರದ ಸ್ತುತಿ ಮಾಡ್ಬೇಕು.
ಸೆಕೆ ಬಹಳ ಬಿಡ್ತಾವ್ರಿ, ಬಾಯಿ ಎಲ್ಲ ಒಳಗಾಗ ಮತ್ತ ಬಿಸಿಲು ಜಾಸ್ತಿ ಆಗುತ್ತೆ. ನಾಲ್ಕು ದಿನ ತಂಪಾಗಿ ಹೇಳಿ ಮತ್ತ ಸೆಕೆ ಚಲೋ ಅನ್ನಿಸ್ತಾರೆ. ಪಾಠ ಇವತ್ತಿಂದು